ಏನ್ ಗುರು ಲಾರಿ ನಿಲ್ಲೇ ನಿಲ್ಲಿಸ್ಬಿಟ್ಟೆ ಡೀಸೆಲ್ ಗೆ ಕಣ ಡೀಸೆಲ್ ಗೆ ನೋಡು ಈ ಗಾಡಿಗೆ ಆ ಡೀಸೆಲ್ ಬೇಕು ಈ ಬಾಡಿಗೆ ಈ ಡೀಸೆಲ್ ಬೇಕು ಏನ್ ನೀ ಗಣ ಒಂದು ಬಾಟಲ್ ಸಾಕು ಅಂತ ಎರಡು ಬಾಟಲ್ ಇರಿಸ್ತಿದೆ ಓಹೋ ಬನ್ನಿ ಸಿದ್ದಣ್ಣ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅದ್ ಸರಿ ಇದೇನ್ ಈ ಪಾರ್ಟಿ ಜನ ಹೊಸ ಮಾಲ್ ಬಂದೈತೆ ಬಲೆ ಮಜಾ ಕೊಡುತ್ತೆ ಐಟ್ ಲಗಾ ಒಂದು ಬಾಟಲ್ ತಗೊಂಡ ಬಾ ತಗೊಳ್ಳಿ ಎರಡು ಬಾಟಲು ಹೊಸ ಮಾಲು ಹೋಗನೇನ ಮಾಲು ಹೊಸದಾಗ್ಲಿ ಹಳೆದಾಗ್ಲಿ ಮನುಷ್ಯ ಲಿಮಿಟ್ ನಲ್ಲಿ ಇರಬೇಕು ಅತಿ ಆದ್ರೆ ಅಮೃತ ಕೂಡ ವಿಷ ಆಯ್ತದೆ ಏನ್ಲ ಊಂಶಿವ ಒಂದೇ ಬಾಟಲ್ ಸಾಕು त्याग मर्त गिर्तना मग शिवबेडवल घाट कण मुख नोड़े गोते बहुत मुसबेड नू निश मगले रक्त शिवाद गुर गुर ऐन गुर रक्त कर्क नोड़ी सर सरकारी सार कलबेरके साराय कुड़ इवरेल्ल सत्तु इंत अनाहुत मगने कलपटि तैयार यार हेलो कलपटी हेलो हेलो रुद्र Thank you.
ಶಿವು ಇಷ್ಟು ದಿವಸ ನಮ್ಮ ಡಿಪಾರ್ಟ್ಮೆಂಟ್ಗೆ ಕಾಣ್ದಾಗ ಮಾಡ್ತಿದ್ದ ಈ ಕಳ್ಳ ವ್ಯವಹಾರನ ಕೊನೆಗಾಣಿಸೋದಕ್ಕೆ ನಿಮ್ಮಿಂದ ತುಂಬಾ ಸಹಾಯವಾಯಿತು ಕಾನ್ಸ್ಟೇಬಲ್ಸ್ ತಂದೆ ಅಂದ್ರೆ ನಿನ್ನಾಗಿರ್ಬೇಕು ಗುರು. ನಿನಗೆ ಅಂತ ಒಂದು ತಗೊಳ್ದೆ ಬರೀ ಮಕ್ಕಳ ಮರಿಗೆ ತಗೊಂಡಿದ್ಯಲ್ಲ, ನಿನ್ ನೋಡ್ಕೊಳ್ಳೇಬೇಕಪ್ಪ. ಇದ್ರಲ್ಲಿ ಹೊಗಳೋದೇನೋ ಬಂತತ್ತೆ. ಅದು ಮನುಷ್ಯನ ಹುಟ್ಟಿದ್ಮೇಲೆ ಮದುವೆ ಮಾಡ್ಕೊಳ್ಳೇಬೇಕು, ಮದುವೆ ಮಾಡ್ಕೊಂಡ್ಮೇಲೆ ತಂದೆ ಆಗ್ಲೇಬೇಕು, ತಂದೆ ಆದ್ಮೇಲೆ ಮಕ್ಕಳನ್ನ ಚೆನ್ನಾಗಿ ಸಾಕ್ಲೇಬೇಕು. ಮೇಷ್ಟ್ರೆ ಮಕ್ಕಳೇ ಗೊತ್ತಿದ್ದಾರೆ ನಿನ್ನ ಮಕ್ಕಳಲ್ವೇನಯ್ಯ ಶಿವು, ನೀನೇನು ಯೋಚನೆ ಮಾಡಬೇಡ, ನಿನ್ ಒಳ್ಳೆ ಕೀರ್ತಿ ತರ್ತಾರೆ ನೋಡಪ್ಪ. ನಿನ್ನ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡೋ ಜವಾಬ್ದಾರಿ ನಂದಯ್ಯ ನಂದು. ನಡೀರಪ್ಪ ಮಕ್ಕಳ ಹೋಗೋಣ. ಅಲ್ಲ ತ್ಯಾಗು ಲಾರಿ ಲೋಡ್ ಮಾಡ್ತಿದ್ದಾನೆ, ಅಷ್ಟಲ್ಲಿ ಒಂದ್ಸಲ ನಿನ್ ನೋಡ್ಬಿಟ್ಟು ಹೋಗೋಣ ಅಂತ. ಇಲ್ಲ ಈ ಪಾರ್ಸಲ್ ಎಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಸಮಯ ಸಿಕ್ತು ಅಂದ್ರೆ ಸಾಕು, ಅಷ್ಟಲ್ಲಿ ಒಂದ್ಸರಿ ಬಂದು ಹೆಂಡತಿ ಮುಖ ನೋಡ್ಬೇಕು ಅಲ್ವೇನ ಶಿವು? ಅಜ್ಜಿ ಅಪ್ಪನಾಗೆಲ್ಲ ಬೈಬೇಡ ರುಬ್ಬು. ಹಾ ಅಪ್ಪನ್ ಬೈದ್ರೆ ಎಷ್ಟೇ ಕೋಪ ಬರುದ್ ನಿನ್ಗೆ? ಅವನ್ ನಿನ್ಗೆ ಅಪ್ಪ ಆದ್ರೆ ನನಗ್ ಮಗ ಕಣೆ. ಅಮ್ಮ ಹೆತ್ತವ್ರಿಗೆ ಹೆಣ್ಣೆ ಕಣ್ಣು ಅಂತಾರೆ, ಅದಕ್ಕೆ ನನ್ ಮಗಳಿಗೆ ನನ್ ಕಂಡ ಅಷ್ಟೊಂದ್ ಪ್ರೀತಿ, ಇದಕ್ಕೆ ತಾವೇನಂತೀರಾ? ನಾನೇನಂತೀನಿ, ಗಂಡದ ಮಾತೆ ವೇದವಾಕ್ಯ ಅಂತೀನಿ. ಅಯ್ಯೋ ನಾನು ಅಲ್ಲಿಲ್ಲ ಇಲ್ಲೇ ಇದ್ದೀನಿ. ನೀನೆಲ್ಲೋ ಹೊರಟದೆ ಅಂತ ನೋಡಿದ್ನಲ್ಲ ಪಾರ್ವತಿ. ನೋಡಿ ನೋಡಿ ಅದ್ ಸರಿ, ಕೊಡೋ ಮಾಮೂಲಿ ಕೊಟ್ಬಿಡು ಹೊರಟೋಗ್ತೀನಿ. ಕೆಂಪಾಗೋಯ್ತು ಅದೇ ಮಾಮೂಲಿ, ಒಂದ್ ಕಪ್ ಕಾಫಿ ಕೇಳ್ದೆ ಅಷ್ಟೇ.
ಅಷ್ಟರಲ್ಲಿ ಕಾಫಿ 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 ಒಂದೇ ಕಾಫಿ ಕಾಫಿ ನಂಗೂ ಕಾಫಿ ಕೂತ್ಕೊಳ್ಳೆ ನಿನಗೆ ಕಾಫಿ ಇಲ್ಲ ಟಿಫನ್ ರುಬ್ಬು ನಮ್ಮ ಪ್ರಾಣಿಗೂ ನನ್ನ ಲಾರಿ ಡ್ರೈವರ್ ಅಲ್ಲ ಬುದ್ಧಿ ಬರೀ ಕ್ಲೀನರ್ ಬರೀ ಕ್ಲೀನರ್ ನಾನು ನಿನ್ನ ಯಜಮಾನ ಈ ಲಾರಿಗೆ ಹೋಲ್ ಅಂಡ್ ಸೋಲ್ ಪ್ರೊಪ್ರೈಟರ್ ನಿನಗೆ ಇಷ್ಟ ಇದೆಯೋ ಇಲ್ವೋ ಅದು ನನಗೆ ಬೇಕಾಗಿಲ್ಲ ಇನ್ನು 24 ಗಂಟೆಲಿ ಅಂದ್ರೆ 24 ಅವರ್ಸ್ ನಲ್ಲಿ ನಾನು ಹೇಳಿದಾಗ ನೀನು ಕೇಳಬೇಕು ಗೊತ್ತಾಯ್ತಾ ನೀವೇನ್ ಹೇಳ್ತಾ ಇದ್ರು ನಾನೇ ಕೇಳಬೇಕು ಒಂದು ಗೊತ್ತಾಗ್ತಿಲ್ಲ ಬುದ್ಧಿ ನನ್ನ ದಯವಿಟ್ಟು ಬಿಟ್ಟಿಡಿ ಬುದ್ಧಿ ನನ್ನ ದಯವಿಟ್ಟು ಬಿಟ್ಬಿಡಿ ಬುದ್ಧಿ ಭಯ ಪಟ್ಕೊಂಬಿಟ್ಟಿಯೇನೋ ಬ್ಲಡಿ ಫೂಲ್ ನಾನು ಮಾತಾಡಬೇಕಾದ್ರೆ ಹ್ಯಾಕ್ ಕೋಪ ಮಾಡ್ಕೋಬೇಕು ಅಂತ ರಿಹರ್ಸಲ್ ಅಂದ್ರೆ ತಯಾರಿ ಮಾಡ್ಕೋತಿದ್ದೀನಿ ಅಷ್ಟೇನಾ ಈಗಾಗಲೇ ತಯಾರಿನ ಬೇಕಾದ್ರೆ ಸರಿ ಮಾಡಿದ್ದೀನಿ ಅಶ್ವ ಹತ್ರ ಹೀಗೆ ಮಾತಾಡ್ಬೇಕು ಹಾಗೆ ಮಾತಾಡ್ಬೇಕು ಅಂತ ಆದ್ರೆ ಅವನ ಎದುರಿಗೆ ಬಂದು ನಿಂತ್ಕೊಂಡ ತಕ್ಷಣ ಯಾಕೋ ಏನು ನನ್ನ ಬಾಯಿಂದ ಮಾತೇ ಬರೋಲ್ಲ ಕಣೋ ಇದಕ್ಕೆ ಕಾರಣ ಏನ್ ಗೊತ್ತಾಗುದೇ ಏನು ನೀವು ನಮ್ ಗುರು ಮೇಲೆ ಇಟ್ಟರು ಅತಿಯಾದ ಪ್ರೀತಿ ಈಗ ನಾನೇನು ಮಾಡ್ಲಿ ಆ ಬೈಪಾಸ್ ರೋಡ್ ಟೆಂಡರ್ ಕಾಂಟ್ರಾಕ್ಟ್ ನನಗೆ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಬಲವಂತವಾಗಿ ನನ್ನ ಕೈಲಿ ಸೈನ್ ಹಾಕಿಸ್ಬಿಟ್ಟ ಆ ಶಿವು ಈಗ ಟೆಂಡರ್ ನನ್ನ ಕಡೆನೆ ಆಗೋಗ್ಬಿಟ್ಟಿದೆ ರಸ್ತೆ ಆಗ್ಬೇಕಾದ್ರೆ ಮಧ್ಯದಲ್ಲಿ ಅವಂದೇ ಮನೆ ಅಡ್ಡ ಬರ್ತಾ ಇದೆ ಅದನ್ನು ಕಿತ್ತಾಕು ಅಂತ ಯಾವ ಬಾಯಲ್ ತಾನೆ ನಾನು ಅವನಿಗೆ ಹೇಳು ಈ ವಿಷಯ ಅವನಿಗೆ ಏನಾದ್ರೂ ಗೊತ್ತಾದ್ರೆ ಅವನು ಎಷ್ಟು ನೊಂದ್ಕೋತಾನೋ ಏನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೂ ಹೋಗ್ತಾನೆ ಅದಕ್ಕೆ ನಾನು ಒಂದು ಕೆಲಸ ಮಾಡ್ತಿದ್ದೀನಿ ಆ ಕಾಂಟ್ರಾಕ್ಟು ಬೇಡ ಆ ಟೆಂಡರ್ ಬೇಡ ಅಂತ ಲೆಟರ್ ಬರೆದು ಬಿಡ್ತೀನಿ ಬೇಡ ಯಜಮಾನ್ರೆ ಬೇಡ ಅಂತ ಹೇಳೋದಕ್ಕೆ ನೀನು ಯಾರು ನಿಮ್ಮ ಅನ್ನದರನ್ನ ಹೊತ್ಕೊಂಡಿರೋ ಅನಾಥ ಶಿವು ಹೌದು ಯಜಮಾನ್ರೆ ನೀವು ಇಷ್ಟೊಂದು ಆಲೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ನೀವು ಕೊಟ್ಟಿರೋ ಲಾರಿಂದ ಬದುಕ್ತಿರೋನು ನೀವು ಕಟ್ಕೊಟ್ಟಿರೋ ಗುಡಿಸಲಲ್ಲಿ ವಾಸ ಮಾಡ್ತಿರೋನು ನಿಮ್ ಪ್ರೀತಿ ಅಭಿಮಾನದಿಂದ ಎಲ್ರಿಗಿಂತ ಹೆಚ್ಚಾಗಿ ಸಂಬಳ ತಗೋತಿರೋನು ನಾನು ನನ್ನ ಹೆಂಡತಿ ಮಕ್ಕಳು ಸಾಯೋವರೆಗೂ ಮರೆದೇ ಇರೋಂತ ಉಪಕಾರ ಮಾಡಿದ್ದೀರಾ ನಾನು ಹಾಕೋ ರಸ್ತೆಗೆ ನಿನ್ ಗುಡಿಸಲು ಅಡ್ಡ ಬರ್ತಾ ಇದೆ ಕಿತ್ತಾಕು ಅಂತ ಒಂದು ಮಾತು ಹೇಳಿದ್ರೆ ಸಾಕು ಸಂತೋಷವಾಗಿ ಕಿತ್ತಾಕ್ಬಿಡ್ತಿದ್ದೆ ದಯವಿಟ್ಟು ಕಣ್ಣೀರ್ ಹಾಕ್ಬೇಡಿ ಯಜಮಾನ್ರೆ ಇದು ಅಳೋ ಕಣ್ಣೀರಲ್ಲ ಆನಂದ ಬಾಷ್ಪ ಕೂಲಿ ಕೊಟ್ರೆ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ ಆದ್ರೆ ಮಾಲೀಕ ಅದೃಷ್ಟವಂತನಾಗಿದ್ರು ಮಾತ್ರ ನಿನ್ನಂತ ಮನುಷ್ಯತ್ವ ಇರೋರು ಕೆಲಸಕ್ಕೆ ಸಿಗ್ತಾರೆ ನೋಡು ನಿನ್ನ ನಿಯತ್ತೆ ನಿನ್ನನ್ನು ಕಾಪಾಡುತ್ತೆ ಏನ್ರೇ ಮನೆ ಖಾಲಿ ಮಾಡ್ತೀನಿ ಅಂತ ಮಾತು ಕೊಟ್ಟು ಬಂದ್ಬಿಟ್ರಲ್ಲ ಇದ್ದಕ್ಕಿದ್ದಾಗೆ ನಾವೆಲ್ಲ ಎಲ್ರಿ ಹೋಗೋದು ಯೋಚನೆ ಮಾಡಿದ್ರ ಅದ್ರ ಯೋಚನೆ ನಮ್ಗೆ ಯಾಕೆ ದೇವ್ರ ಮೇಲೆ ಬಾರ ಹಾಕಿ ಹೊರಡೋದು ಮುಂದಿನ ದಾರಿ ಅವನೇ ತೋರಿಸ್ತಾನೆ ಅಲ್ಕೊ ಶಿವು ಏನೇ ಇದು ಆಗ್ಲೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀಯಾ ಖಾಲಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಮಾಡ್ತಿದ್ದೀನಿ ಏನ್ ಹುಡುಗಾಟ ಆಡ್ತಿದ್ದೀಯಾ ವಯಸ್ಸಾದ ತಾಯಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತೀಯ ದೇವ್ರು ತೋರಿಸಿದ ಜಾಗಕ್ಕೆ ಇಷ್ಟೊಟ್ಟು ಪ್ರಪಂಚದಲ್ಲಿ ನನಗೆಂದ ಒಂದು ಜಾಗ ಸಿಕ್ಕಲ್ವಾ ನಿನಗೆ ಜಾಗ ಸಿಗುತ್ತಪ್ಪ ನಿನ್ನಂತ ಮನುಷ್ಯ ನನಗೆ ಸಿಕ್ಕಲ್ವಲ್ಲ ನಿನ್ನನ್ನು ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ನಿಮ್ಮನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸೋದಕ್ಕೆ ನನಗೂ ಇಷ್ಟ ಇಲ್ಲ ಇಬ್ಬರಿಗೂ ಇಕ್ಕಟ್ಟಾಗೋದು ಬೇಡ ನಮ್ದೊಂದು ಹೆಂಚಿನ ಮನೆ ಖಾಲಿ ಇದೆ ಅಲ್ಲಿದ್ಬಿಡು ಯಜಮಾನ್ರೆ ನನ್ನ ಹೆಂಚಿನ ಮನೆ ಕೊಡೋದಕ್ಕೆ ನಂದೇನು ಅಭ್ಯಂತರವಿಲ್ಲ ಆದ್ರೆ ಒಂದು ಸಮಸ್ಯೆ ಅದೇ ನನ್ನ ಹೆಂಡತಿ ಕತೆ ನಿನಗೆ ಗೊತ್ತಲ್ಲ ನಾನು ಏತಿ ಅಂದ್ರೆ ಅವಳು ಪ್ರೀತಿ ಅಂತಾಳೆ ನಾನು ಪಂಚಾಯತಿ ಅಂದ್ರೆ ಅವಳು ಮುನ್ಸಿಪಾಲ್ಟಿ ಅಂತಾಳೆ ಹೋಗ್ಲಿ ನಾನೇ ಮುನ್ಸಿಪಾಲ್ಟಿ ಅಂದ್ರೆ ಅವಳು ಕಾರ್ಪೊರೇಷನ್ ಅಂತಾಳೆ ಅದಕ್ಕೆ ಅವಳಿಗೆ ಸರಿಯಾಗಿ ಮೀಟಿಂಗ್ ಇಟ್ಟಿರ್ತೀನಿ ನೀನು ಎಲ್ಲರನ್ನು ಕರ್ಕೊಂಡು ಬಂದ್ಬಿಡು ನಿಮ್ಮ ಅಪ್ಪಂಗೆ ಸತ್ಯನಾರಾಯಣ ಅಂತ ಹೆಸರಿಡೋ ಬದಲು ತಿರುಗಾಲ ತಿಪ್ಪ ಅಂತ ಇಡಬೇಕಾಗಿತ್ತು 24 ಗಂಟೆ ಬೀದ್ಬೀದಿ ಅಲಿತಿರೋದೆ ಏಯ್ ಸರಿ ಕೂತ್ಕೊಳ್ಳೆ ಏ ಅಪ್ಪನ ಕೋಪ ನನ್ನ ಮೇಲೆ ಯಾಕಮ್ಮ ತಿರುಸ್ತ್ಯಾ ಹೋ ನೀನು ಅದೇ ಅಪ್ಪನ ಮಗಳು ತಾನೇ ಅವರಿಗೆ ಒಂದ್ ಕಡೆ ಕಾಲ ಆಗ್ನಿಲ್ಲಲ್ವಾ ಹಾಗ ನಿನ್ ತಲೆನೂ ನಿಲ್ತಾ ಇಲ್ಲ ಸರಿ ಬಚ್ಚು ಸದಾ ಲಾರಿ ಲೋಡಿಂಗ್ ಕೂಲಿ ನಾಲಿ ಕಾಂಟ್ರಾಕ್ಟು ಇದೇ ಆಗೋಯ್ತು ಹೆಂಡತಿ ಮನೆ ಮಕ್ಕಳು ಅನ್ನೋ ಕಡೆ ಗಮನನೇ ಇಲ್ಲ ಅಬಾಬಾಬಾಬಾ ನನಗಂತೂ ಇವ್ರ ಹತ್ರ ಹೇಗೆ ಹೇಗೆ ಸಾಕಾಗೋಯ್ತು ಇವತ್ ಬರ್ಲಿ ಅವ್ರಿಗೆ ಕಾಲಿಗೆ ಬಾಗ್ಲಿಗೆ ಬರ್ತಿದ್ದ ಹಾಗೆ ಫೈರ್ ಇಂಜಿನ್ ಆಗ್ಬಿಡ್ತಾಳೆ ಇದಕ್ಕೆ ರಿವರ್ಸ್ ಗೇರ್ ನಲ್ಲೇ ಅಟ್ಯಾಕ್ ಮಾಡೋದು ಒಳ್ಳೇದು ಚೇ 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 ಮನುಷ್ಯನಿಗೆ ತಲೆ ಇರ್ಬೇಕು ತಲೆ ಇಲ್ದಿದ್ರೆ ಬುದ್ಧಿನಾದ್ರೂ ಇರ್ಬೇಕು ಏನ್ರೀ
ಬರ್ತಿದ್ದ ಹಾಗೆ ಎಗರಾಡ್ತಾ ಇದ್ದೀರಲ್ಲ, ಹೊಸ್ತಾಗಿ ನನ್ನ ಮೇಲೆ ರೋಷ ತೋರಿಸ್ತಿದ್ದೀರಾ? ಛೇ 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 ಬಾಮಾಮಣಿ, ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ಧೈರ್ಯ ಇದೇನೆ ನನಗೆ? ನನ್ನ ಕೋಪ ಆಗಿಪ್ಪ ಎಲ್ಲ ನಿನ್ ಕುತ್ತಿಗೆ ಮೂರು ಗಂಟೆ ಹಾಕಿದ ತಕ್ಷಣ ಗಂಟು ಮೂಟೆ ಕಟ್ಟಿ ಮೂಲೆಗೆ ಹಾಕ್ಬಿಟ್ಟಿದ್ದೀನಿ. ಈಗ ನನಗೆ ಬರ್ತಾ ಇರೋ ಕೋಪ ನಿನ್ನ ಮೇಲಲ್ಲ, ಆ ರಾಸ್ಕಲ್ ಶಿವು ಮೇಲೆ. ಯಾಕೆ ಗುಡಿಸಲು ಖಾಲಿ ಮಾಡಲ್ಲ ಅಂತಣ್ಣ? ಹಾಗೇನಾದ್ರೂ ಹೊಂದಿದ್ರೆ ಅವನ ಕೋರ್ಟು ಕಚೇರಿ ಮೆಟ್ಲತ್ಸಿ ಮನೆಯಿಂದ ಹೊರಗಟ್ಟು ಬಿಡ್ತಿದ್ದೆ. ಅವನೇನಂದ, ನಾನು ಮನೆ ಖಾಲಿ ಮಾಡ್ತಾ ಇದ್ದೀನಿ, ನನಗೊಂದು ಮನೆ ಕೊಡಿ ಅಂತ ನನ್ನ ಕೈ ಕಾಲು ಇಟ್ಕೊಂಡು ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ರೆ ನಾನು ಕರ್ಕೋಗ್ತೀನ? ಖಾಲಿ ಇರೋ ಹೆಂಚಿನ ಮನೇನ ಬಾಡಿಗೆನೂ ಇಲ್ಲದೆ ಅವನಿಗೆ ಕೊಟ್ಬಿಡ್ತೀನ? ನಾನು ಸತ್ರು ಸರಿ ನಿನಗೆ ಮನೆ ಕೊಡೋದಿಲ್ಲ, ನನ್ನ ಕಾಂಪೌಂಡ್ ಕೂಡ ತುಳಿಬೇಡ ಅಂತ ಕಡ್ಡಿ ಎರಡು ತುಂಡು ಮಾಡ್ದಂಗೆ ಹೇಳ್ಬಿಟ್ಟೆ. ಖಂಡಿತವಾಗಿ ಮಾತು ಹೇಳ್ಬಿಟ್ರ? ನಮ್ ತಾಯಣಿಗೂ ಹೇಳ್ಬಿಟ್ಟೆ. ನಿನ್ ಗಂಡಾದ್ರೆ ಏನ್ ತಿಳ್ಕೊಂಡಿದೀಯ? ನಾನು ಈ ಮಾತನ್ನ ಹೇಳಿದ್ದಕ್ಕೆ ಅವನು ಏನಂತ ಗೊತ್ತಾ? ಯಜಮಾನ್ರೆ, ತುಂಬಿದ ಕುಟುಂಬ ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಆಚೆ ಹೇಳಿದ್ಬಿಟ್ರೆ ನಮ್ ಗತಿ ಏನು ಅಂದ. ಜೊತೆಗೆ ಮುದುಕಿ ಸೊಸೆ ಮಕ್ಕಳು ಕಣ್ಣೀರ್ ಹಾಕ್ತಾ ಗುಳು ಅಂತ ಉಳೋದಕ್ ಶುರು ಮಾಡ್ಬಿಟ್ರು. ಆಗ ನಾನೇನ್ ಹೇಳ್ದೆ ಗೊತ್ತಾ? ಏ, ನೀವ್ 5 ಜನ ಅಲ್ಲ 500 ಜನ ಕಾಂಟ್ರಾಕ್ಟ್ ತಗೊಂಡು ಕಣ್ಣೀರಿನ ಪ್ರವಾಹನೆ ಹರಿಸ್ಬಿಟ್ರು, ನಾನು ಜಗ್ಗೋದಿಲ್ಲ ಅಂತ ಹೇಳ್ದೆ. ಅದನ್ನು ಹೇಳ್ಬಿಟ್ರ? ಹೇಳ್ದೆ ಬಿಟ್ಬಿಡ್ತೀನ. ಹಾಗಾದ್ರೆ ನೀವು ಶಿವಗೆ ಮನೆ ಕೊಡಲ್ಲ ಅಂದಾಗಾಯ್ತು. ದೇವ್ರನಿಗೂ ಕೊಡೋದಿಲ್ಲ. ಅವನೇ ಬಂದಾಗಿದೆ, ಬನ್ನಿ. ನಮಸ್ಕಾರ ತಾಯಿ. ನಮಸ್ಕಾರ ಯಜಮಾನ್ರು. ನನಗೆಲ್ಲ ಗೊತ್ತು, ನಮ್ ಹೆಂಚಿನ ಮನೆನ ನಿನಗೆ ಕೊಡ್ತೀನಿ. ಏ ಬಾಬ, ನಾನು ನಿನ್ನ ಹಸ್ಬೆಂಡು, ನನ್ನ ಮಾತಿನ ಲೆಕ್ಕಕ್ಕೆ ಇಲ್ವೋ? ರೀ, ನಾನು ಈ ಮನೆ ಹೋಮ್ ಮಿನಿಸ್ಟ್ರು, ಇಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ನನ್ನ ಪರ್ಮಿಷನ್ ಕೇಳಿ ಅಲ್ಲಾಡೋದು. ಅದಲ್ವೇ, ಇವ್ರ ಮನೆಗೆ ಬಂದ್ಬಿಟ್ರೆ ಆಮೇಲೆ ಫೋಟೋಗೆ ಕ್ಯಾಲೆಂಡರ್ಗೆ ಅಂತ ಗೋಡೆನೆಲ್ಲ ತೂತ್ ಮಾಡ್ಬಿಟ್ಟು ಮಳೆ ಹೊಡೆದ್ಬಿಟ್ರೆ ನಾನದೆಲ್ಲ ಒಪ್ಪೋದಿಲ್ಲ. ಗೋಡೆಗೆ ಮಳೆ ಹೊಡೆದೆ, ನಿಮ್ ತಲೆಗ ಹೊಡಿತಾರೆ. ಗೋಡೆ ಇರೋದೆ ಫೋಟೋ ಕ್ಯಾಲೆಂಡರ್ ಅದು ಇದು ನೇತಾಕಕ್ಕೆ ಅಷ್ಟೇನಾ? ಅಷ್ಟೇ. ಶುದ್ಧ ಅವಮಾನ. ಅಯ್ಯ, ಈ ಒಣ ಜಂಬಕ್ಕೆ ಏನ್ ಕಮ್ಮಿ ಇಲ್ಲ. ಪಾರ್ವತಿ ತಗೋ ಮನೆ ಬೀಗಿದೆ. ಅಮ್ಮ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಆ ನಮಸ್ಕಾರ ಎಲ್ಲ ಇವ್ರಿಗೆ ಹಾಕು. ಅಧಿಕಾರ ಅಲ್ಲಿ, ನಮಸ್ಕಾರ ಇಲ್ಲಿ. ಹೋದ್ರು ನನ್ನ ಹೆಂಡತಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾಳೆ. ಅವಳು ಏನಾದ್ರೂ ಪಗಳ್ಕೊಳ್ಳಿ, ಮನೆ ಕೊಟ್ಲು ನನಗೆ ಅಷ್ಟೇ ಸಂತೋಷ. ಶಿವು, ಇನ್ ಮೇಲೆ ಕಾಂಟ್ರಾಕ್ಟ್ ಮಾಡೋ ಆಸೆ ನನಗಿಲ್ಲ. ಎಲ್ಲ ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್ಗೆ ಕೊಟ್ಬಿಡ್ತೀನಿ. ನನ್ನ ಲಾರಿನ ನೀನೇ ಇಟ್ಕೋ. ಓ, ಸುಮ್ ಸುಮ್ನೆ ಬೇಡಪ್ಪ, ಅದು ಯಾವಾಗ ಸಾಧ್ಯವಾಗುತ್ತೋ ಅವಾಗ ಕಂತು ಮೇಲೆ ತಿರ್ಸ್ಕೋ. ಏನಮ್ಮ,
ಆಲ್ ಡನ್ ಬೇಬೇಗ ಅತ್ಕಳಿ ಸ್ವಾಮಿ ಅತ್ಕಳಿ ರೀ ಹಿಂದ್ಗಡೆ ಜಾಗ ಇದೆ ಕೂತ್ಕೋ ಹೋಗ್ರಿ ಬಸ್ ಅಲ್ಲಿ ಸಿಗ್ನೇಚರ್ ಸೇರ್ಬಾರ್ದು ಅಂತ ಗೊತ್ತಿಲ್ವೇನ್ರಿ ಗೊತ್ತು ಬಿಸಾಕ್ ರಾಜ್ಗೆ ಕ್ಯಾ ಸಮಜ ಬಸ್ ಮೇರಾ ಯಾ ಬಸ್ ಮೇರಾ ಹೇ ಏನ್ ಹೇಳ್ತಾರೆ ಸ್ವಾಮಿ ಇವರು ಈ ಬಸ್ ನಂದು ಅಂತ ಬಸ್ಸು ನಂದು ಬಸ್ಸು ನಿಂದ ಎದ್ದಡೆ ಆಮೇಲೆ ಈ ಬಸ್ ಅನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ಯಾ ಇಲ್ಲ ನಿಮ್ ತಾತ ತಯಾರು ಮಾಡಿ ಬಿಟ್ಟವನ ದರ ನಮ್ಗೆ ನಿನ್ನ ಹೆಸರೇನು ರಾಮಾಂಜನಯ್ಯ ಊರು ನಂದು ಮೈಸೂರು ಏನಂದ ನಂದು ಮೈಸೂರು ಅಂದೆ ನಿಂದು ಮೈಸೂರು ಅಂದ್ರೆ ನೀನೇನು ಮೈಸೂರನ್ನು ಕೊಂಡ್ಕೊಂಡಿದ್ಯಾ ಅಥವಾ ನಿಮ್ ತಾತ ತಯಾರು ಮಾಡಿ ಇಟ್ಟಿದಾನ ಬೋಳ 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 ಬೋ 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 ಅಂತ ಯಾಕಯ್ಯ ಅರ್ಕೋತಿದ್ಯಾ ನಾನು ಹುಟ್ಟಿದ್ದು ಮೈಸೂರು ಬೆಳೆದಿದ್ದು ಮೈಸೂರು ಇವಾಗಿರೋದು ಮೈಸೂರು ಅದಕ್ಕೆ ನಂದು ಮೈಸೂರು ಅಂದೆ ಹೀಗು ಸಿತರಾಸೆ ನಾನು ಹತ್ಕೊಂಡಿರೋದು ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಿರೋದು ಈ ಬಸ್ನಲ್ಲಿ ಅದಕ್ಕೆ ಈ ಬಸ್ ನಂದು ಅಂದ ಸಂಜೆ ಯಾಕಯ್ಯ ಹಿಂಗ್ ಹೊಡಿತಿದ್ಯಾ ಯೋ ಮತ್ತೆ ಸಿಗರೇಟ್ ಸೇತಿದೆಯಲ್ಲಯ್ಯ ಬೇಡಯ್ಯ ಯಾಕಯ್ಯ ಧೂಮಪಾನ ಮಾಡಬಾರದು ಅಲ್ಲೇನ್ ಬರ್ದಿದೆ ದೇವರನ್ನು ಸ್ಮರಿಸು ಅಂದ್ರೆ ಅರ್ಥ ಏನು ದೇವರನ್ನು ಸ್ಮರಿಸೋದು ಕೊನೆ ಕಾಲದಲ್ಲಿ ಅಂದ್ರೆ ಈ ಬಸ್ ನಲ್ಲಿ ಪ್ರಯಾಣ ಮಾಡ್ತಿರೋ ಪ್ರಯಾಣಿಕರದಲ್ಲ ಇದೇ ಕೊನೆ ಪ್ರಯಾಣದ ಮತ್ತೆ ಹೊಡಿತಿದೆಯಲ್ಲಯ್ಯ ಅಯ್ಯೋ ನನಗೆ ಅಭ್ಯಾಸ ಇಲ್ಲಪ್ಪ ನಿನ್ನೊಬ್ಬನ್ನೇ ಬಿಟ್ಟು ಸಿಗರೇಟ್ ಸೇದಕ್ಕೆ ನಾನು ನಿನ್ನ ಸ್ವಾರ್ಥಿಯಲ್ಲಿ ತಿಳ್ಕೊಂಡಿದ್ದೆ ಸೇದ್ಬಿಡಪ್ಪ ಇಲ್ಲಿದ್ರೆ ಹೊಡಿತಾನೆ ಮುದ್ದಿದೆಯಲ್ಲ ಗುಂಡಣ ಅಣ್ಣ ನೀನು ಯಾರಣ್ಣ ಮೈ ಜಾನಿ ಮೇರಾ ನಾಮ್ ಚೋರಿ ಮೇರಾ ಕಾಮ್ ಆಓ ಮೇರಿ ಮೆಹಬೂಬಾ ಪ್ಯಾರ್ ಕರ್ಕೆ ದೇಖೋ ಏಕ ದೂಜೆ ಕೆ ಲಿಯೆ ಚಲ್ತೆ ಚಲ್ತೆ ಚಲೋ ಬಸ್ ಕೋ ರುಕಾವ್ ಕಮ್ ಆನ್ ಮೈ ಡಿಯರ್ ಕುಡಿ ಚತನ್ ಆ ಬನ್ನ ಗುಂಡಣ್ಣ ಚಲೋ ಚಲೋ ರೈ ಚಾಂದ್ರಿಯ ನಾವಿಬ್ರು ಪ್ರೇಮಿಗಳು ಅಂತ ಬಸ್ ನಲ್ಲಿ ಇರೋರು ಯಾರಿಗೂ ಗೊತ್ತಾಗದಿರೋ ಆಡಿದ ನಾಟಕ ಹೇಗಿತ್ತು ಸೂಪರ್ ಥ್ಯಾಂಕ್ ಯು ಆದ್ರೆ ನಾವು ಹೀಗೆ ಕ್ಲಾಸಿಗೆ ಚೆಕ್ಕರ್ ಹೊಡೆದು ಓಡಾಡ್ತಿದ್ರೆ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆದಂಗೆ ನಾವು ಎಕ್ಸಾಮಿನೇಷನ್ ಪಾಸ್ ಮಾಡೋದು ಅಷ್ಟರಲ್ಲೇ ಇದೆ ಮೊದಲು ನಮ್ಮ ಪ್ರೇಮದ ಎಕ್ಸಾಮಿನೇಷನ್ ಪಾಸ್ ಮಾಡಿ ಲೈಫ್ ನಲ್ಲಿ ಸೆಟ್ಲ್ ಆದ್ರೆ ಅಷ್ಟೇ ಸಾಕು ನನ್ನ ಪಿ ಎಫ್ ದುಡ್ಡುಗೋಸ್ಕರ ಡಿ ಸಿ ಆಫೀಸ್ ಗೆ 4 ವರ್ಷದಿಂದ ಒಂದೇ ಸಮನ ಅಲಿತಾ ಇದ್ದೀನಪ್ಪ ನೋಡು ಚಪ್ಪಲಿ ಜೊತೆಗೆ ಪಾದಾನೂ ಸವದೋಯ್ತು ಈಗಲೂ ಅಲ್ಲಿಂದಾನೆ ಬರ್ತಾ ಇದ್ದೀನಿ ಬಿದ್ದೋ ಸತ್ತೋ ಅಂತ ಕೆಲಸ ಆಗ್ಲಿಲ್ಲ ಬೇಡಪ್ಪ ಬೇಡ ನಮ್ಮಂತ ಬಡಮೇಷ್ಟರ ಪಾಡು ಯಾವ ಶತ್ರುಗೂ ಬೇಡ ಅಮ್ಮ ಲಲಿತಾ ಲಲಿತಾ ಏನಮ್ಮ ಕತ್ಲಲ್ಲಿದ್ದೀಯಾ ದೀಪ ಹಾಕೋಬಾರ್ದ ಕರೆಂಟ್ ಬಿಲ್ ಕಟ್ಲಿಲ್ಲ ಅಂತ ಕೆಇಬಿನವರು ಫ್ಯೂಸ್ ಕಿತ್ಕೊಂಡು ಹೊಟ್ಟದ್ರಪ್ಪ ನಮ್ ತಂದೆ ಪಿ ಎಫ್ ಗೋಸ್ಕರ ಡಿ ಸಿ ಆಫೀಸ್ ಗೆ ನಾಯಿ ಹಾಗೆ ಅಲಿತಾ ಇದಾರೆ ಬಂದ ತಕ್ಷಣ ಕಟ್ಬಿಡ್ತೀವಿ ಅಂತ ಹೇಳ್ಬೇಕಾಗಿತ್ತು ಹೇಳದೆಪ್ಪ ನಿಮ್ ಗೌರ್ಮೆಂಟ್ನವರು ನಮ್ ತಂದೆ ಕೊಡಬೇಕಾದ 25,000 ರೂಪಾಯಿ ಪ್ರಾವಿಡೆಂಟ್ ಫಂಡ್ ಹಣನ ಕೊಡೋದಿಕ್ಕೋಸ್ಕರ 4 ವರ್ಷದಿಂದ ಸತಾಯಿಸ್ತಿದಾರಲ್ಲ ಆದ್ರೆ ನಮ್ಮನ್ನ ಕರೆಂಟ್ ಬಿಲ್ಗೋಸ್ಕರ 4 ತಡಿಯಕ್ಕಾಗಲ್ವಾ ಅಂತ ಹೋಗ್ಲಿ ಆ ದೇವ್ರ ದೀಪ ಅನ್ನಾದ್ರೂ ಹಚ್ಚಬಾರ್ದಾಗಿತ್ತ ಅಂಗಡಿ ಅವನಿಗೆ 700 ರೂಪಾಯಿ ಬಾಕಿ ಇದೆ ಅದನ್ನ ತೀರ್ಸೋವರ್ಗುನು ಸಾಲ ಕೊಡಲ್ಲ ಅಂದಪ್ಪ ಲಲಿತಾ ಬಾಮಲ್ಲಿ ತಗೋ ಇದರಲ್ಲಿ 1,000 ರೂಪಾಯಿ ಇದೆ ಅಂಗಡಿ ಒಂದು ಕೊಡ್ಬೇಕದನ್ನ ಕೊಟ್ಬಿಟ್ಟು ಮಿಕ್ಕಿದನ್ನ ಖರ್ಚಿಗಿಟ್ಕೋ ಏನ್ ಸಂಕೋಚ ಪಡ್ಕೋಬೇಡಮ್ಮ ನೀ ನನ್ನ ಮಗಳಿದ್ದಾಗೆ ತಗೋ ಹಾಗೇನೆ ಈ ದೀಪನ ತಗೊಂಡೋಗಿ ಮನೇಲಿಡು ಶಿವು ಏನಪ್ಪ ಇದು ಮೇಸ್ಟ್ರೇ ಓಹೋ ಯಜಮಾನ್ರೆ ಏನು ಕುಮಾರ ಗಣೇಶ ಜೊತೆ ಒಳ್ಳೆ ಪರಮಶಿವ ಬಂದಾಗ ಬಂದ್ಬಿಟ್ಟಿಯಲ್ಲ ನೀನ್ ಮನೆಗ್ ಬಂದ್ರೆ ಒಂಥರ ಕಳೆ ಬಂದ್ಬಿಡ್ತೆ ಕಣಯ್ಯ ಬಾಬಾ ಕೂತ್ಕೋ ಪರವಾಗಿಲ್ಲ ಪರವಾಗಿದೆ ಕೂತ್ಕೊಳ್ಳಯ್ಯ ಓಹೋ ಏನ್ ಸಮಾಚಾರ ಆ ತೋಟದ ಪಕ್ಕದಲ್ಲಿರೋ ರಾಮಮೂರ್ತಿ ಜಮೀನ ಕೊಂಡ್ಕೊಳ್ಳೋಣ ಅಂತಿದ್ದೀನಿ ಅದ್ರ ಬಗ್ಗೆ ನಿಮ್ ಸಲಹೆ ಕೇಳೋಣ ಅಂತ ಬಂದೆ ರಾಮಮೂರ್ತಿ ರುದ್ರಯ್ಯನ್ಗ ಜಮೀನ್ ಅಡ ಇಟ್ಟು ಹಣ ತಗೊಂಡ್ಬಿಟ್ಟಿದ್ದಾನೆ ಆ ರುದ್ರಯ್ಯ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಸುಸ್ತಿ ಬಡ್ಡಿ ಅಂತ ಏನೇನೋ ಅದಕ್ಕೆ ಲಿಂಕ್ ಮಾಡ್ಬಿಟ್ಟು ಜಮೀನ್ ತಾನೇ ಕಬಳಿಸ್ತಾನಿಯೇ ಹೊರತು ನಿನಗೆ ದಕ್ಕಿಸ್ತಾನೆ ಅಂತ ನನಗೆ ನಂಬಿಕೆ ಇಲ್ಲ ರುದ್ರಯ್ಯನ್ಗೆ ಎಷ್ಟು ಹಣ ಸೇರ್ಬೇಕು ಅದನ್ನ ಬಡ್ಡಿ ಸಮೇತ ಕೊಟ್ಬಿಟ್ಟು ಜಮೀನ್ ನಾನ್ ತಗೋತೀನಿ ಅಂತ ರಾಮಮೂರ್ತಿ ಹತ್ರ ಮಾತಾಡಿದ್ದೀನಿ ನೀನ್ ಮಾತಾಡಿದ್ಯಪ್ಪ ನಿನಗ ಆ ಜಮೀನ್ ದಕ್ಕಿಸಬಾರದು ಅಂತ ರುದ್ರಯ್ಯ ಏನಾದ್ರೂ ಕುತಂತ್ರ ಮಾಡಿದ್ರೆ ಕುತಂತ್ರ ಮಾಡೋರಿಗೆ ತೀರ್ಮಂತ್ರ ಹಾಕೋದು ಹೇಗೆ ಅಂತ ನಮ್ಮಪ್ಪ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಪ್ರಾಣ ಹೋದ್ರು ಅಂದ್ಕೊಂಡು ಸಾಧಿಸ್ಲೇಬೇಕು ಅಂತ ನಮ್ಮಪ್ಪ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ತಂದೆಗೆ ತಕ್ಕ ಮಕ್ಕಳು ಕಣಯ್ಯ ಗಣೇಶ್ ಗಣೇಶ ಬನ್ನಿ ಸೀತಾ ಏನ್ ಆಪಲ್ ಅಲ್ಲಿ ಚೆಂಡಾಟ ಆಡ್ತಿದೀಯಾ ಅದು ಗಣೇಶನ್ ಲವ್ ಮಾಡ್ತಿದೀಯಾ ಹುಚ್ಚಿ ಮಾಡು ಮಾಡು ನೋಡು ನಿಮ್ಮ ಅಮ್ಮನಿಗೆ ಗೊತ್ತಾಗದಿರೋ ನೋಡ್ಕೋ
ಯಾವ್ದಾದ್ರು ಸರಿಯಾದ ಟೈಮ್ ನೋಡಿ ರಿವರ್ಸ್ಗೆ ಹಾಕಿ ಈ ಮದುವೆ ಒಪ್ಪುವಾಗ ಮಾಡ್ತೀನಿ. ನನಗೆ ಅಡಮಾನ ಇಟ್ಟಿರೋ ಜಮೀನ್ನ ನನಗೆ ತಿಳಿಸ್ದೆ ಇನ್ನೊಬ್ಬನಿಗೆ ಮಾಡ್ತೀಯಾ? ಶಿವಣ್ಣ ನಿಮ್ ಸಾಲನ ಬಡ್ಡಿ ಸಮೇತ ತೀರಿಸ್ತಾನೆ, ಆಮೇಲೆ ಅವ್ರಿಗೆ ಜಮೀನ್ ಕೊಡ್ತೀನಿ. ಹುಚ್ಚ ಬಾಯಿ ಬೇಕೂಫ್, ನನ್ನ ಮಗನೇ ದಾರಿಲಿ ಹೋಗೋ ದಾಸಯ್ಯನ ಕೊಟ್ಟಿದ್ರು ಒಂದ್ ಪೈಸಾ ಬಡ್ಡಿ ತಗೊಳ್ಳದೆ ಜಮೀನ್ ಹಾಗೆ ಬಿಟ್ಟು ಬಿಡ್ತಿದ್ದೆ. ಹೋಗಿ ಹೋಗಿ ನನ್ನ ಆಜನ್ಮ ವೈರಿ ಆ ಶಿವ, ಅವನಿಗೆ ಜಮೀನ್ ಕೊಡಕ್ಕೆ ನಾನು ಸುತಾರಾಮ ಒಪ್ಪಲ್ಲ. ಮರ್ಯಾದೆಯಾಗಿ ಪತ್ರಕ್ಕೆ ಹೆಬ್ಬೆಟ್ಟೋದ್ರೆ ಸರಿ, ಇಲ್ಲ ಅಂದ್ರೆ ತಗೊಳ್ಬಿಡ್ತೀನಿ. ಇದು ರಾಮಮೂರ್ತಿ ಕೊಡಬೇಕಾಗಿತ್ತು ಬಡ್ಡಿ ಹಣ ಸಾಲದ ಹಣ. ನಿಮ್ಮ ಹಣ ಬಂದಾಯ್ತಲ್ಲ, ನಿಮ್ ವ್ಯವಹಾರ ಮುಗೀತು. ಇವತ್ತಿಂದ ಜಮೀನು ರಾಮಮೂರ್ತಿ ಸೇರಿದ್ದು, ಮಿಕ್ಕಿದ್ ವಿಷಯ ಇವ್ರ ಹತ್ರ ಮಾತಾಡ್ತೀವಿ. ರುದ್ರೇನ್ ಬಲೆಯಿಂದ ಬಿಡಿಸಿ, ಮಗಳ ಮದುವೆ ಮಾಡಿಸಿ ಕೃತಾರ್ಥನಾದೆ ಗುರು, ದೇವ್ರಾಗ್ಬಿಟ್ಟೆ ಗುರು. ನಂದೇನಿದೆ ತ್ಯಾಗು, ಎಲ್ಲ ದೇವ್ರದೆ. ತ್ಯಾಗು, ಮಕ್ಕಳು ದೊಡ್ಡವರಾದ್ರು, ನನಗೂ ವಯಸ್ಸಾಗೋಯ್ತು. ಇಲ್ಲಿ ವಿಶಾಲವಾಗಿ ಒಂದ್ ಮನೆ ಕಟ್ಟಿಸ್ಬೇಕು. ಎಡಗಡೆ ಗಣೇಶ್ ಒಂದ್ ರೂಮು, ಬಲಗಡೆ ಕುಮಾರ್ ಒಂದ್ ರೂಮು. ಶಾಂತಿಗೆ ಎರಡಕ್ ಮೇಲೆ ಒಂದ್ ಅಪ್ಸರ್ ಕಟ್ತೀನಲ್ಲ ಮದ್ವೆ ಆದ್ಮೇಲೆ, ಆಗಾಗ ಅವಳು ಬರ್ತಿರ್ತಾಳೆ ನೋಡು. ಅದಕ್ಕೆ ಹೆಂಗೋ ಪಾರ್ವತಿಗೆ ವಯಸ್ಸಾಗೋಯ್ತು, ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಅಂತಿರ್ತಾಳೆ, ಅವಳಿಗೋಸ್ಕರ ವಿಶಾಲವಾಗಿ ಇಲ್ಲೊಂದ್ ದೇವ್ರ ಮನೆ. ಅಲ್ಲಿ ಕಟ್ಟೋದು ದೇವ್ರ ಮನೆ ಅಲ್ವೋ, ನಿನ್ನ ಸಮಾಧಿ. ಯಾರಡ ನೀನು ಜೈಲಿಂದ ತಪ್ಪಿಸ್ಕೊಂಡ್ರ ಕೇಡಿ ತರ ಕಾಣ್ತಿದ್ಯಾ? ಜೈಲಿಂದ ತಪ್ಪಿಸ್ಕೊಂಡ್ರ ಕೇಡಿ ಅಲ್ವೋ, ಈ ಜಾಗದಲ್ಲಿ ಹತ್ತು ವರ್ಷದಿಂದ ಇರೋ ಯಜಮಾನ. ಏ ಹೇ, ಅಬ್ರ ಮಾಡಿ ಆಪತ್ತು ಅನ್ಕೋಬೇಡ, ಜಾಗ ಖಾಲಿ ಮಾಡು. ಖಾಲಿ ಮಾಡದಿದ್ರೆ ಏನ್ ಮಾಡ್ತಿ? ಏನು ಮಾಡಲ್ಲ, ಯೋದ್ದು ಓಡಿಸ್ತೀನಿ. ಶಿವ, ಇವನು ಒಬ್ಬನ್ನ ಹೊಡೆದು ನೀನು ಮಹಾಶೂರ ಅಂತ ಅನ್ಕೋಬೇಡ್ವೋ. ಈ ರುದ್ರಯ್ಯನ ಬಲ ಏನು ಅಂತ ಈಗ ತೋರಿಸ್ತೀನಿ. ಅಮ್ಮ ಅಮ್ಮ, ತೋಟದ ಭಕ್ತರ ಜಮೀನಲ್ಲಿ ರುದ್ರಯ್ಯನ ಕಡೆ ರೌಡಿಗಳಿಗೂ ನಮ್ ಗುರುಗೂ ಹೊಡೆದಾಟ ನಡೀತಿದೆ. ಬಂದ್ರು Yeah.
ಹನುಮಾ ನೀನು ಅಪೋಸನ್ ಪಾಲ್ಟಿನೇ ಆದ್ರೂ ನಿಮ್ ಮಗನ ಒಳ್ಳೆತನಕ್ಕೆ ಮೆಚ್ಚಿ ನಿಮಗೆ ಅಂತ ಆಗ್ತಿರೋ ಸಿಂಹಾಸನ ಹೇಳು. ಈ ಸುತ್ತಮುತ್ತ ಹಳ್ಳಿಗೆ ನನ್ನ ಮಗ ಒಬ್ಬನೇ ಒಳ್ಳೆಯವನು. ಎಲ್ಲ ಮುಗಿತಲ್ಲ, ಇನ್ನೇನ್ ಬೆಂದತ್ತು? ನಡೀರಿ ಹೋಗುವ. ಏ ರುದ್ರಯ್ಯ, ಕಂಡವ್ರ ಆಸ್ತಿನ ಕಬಳಿಸಕ್ಕೆ ಬಾಡಿಗೆ ರೋಡ್ಗಳನ್ನ ಕರ್ಕೊಂಬಂದಿದ್ಯಾ? ಈಗ್ಲಾದ್ರೂ ತಿಳ್ಕೊ, ಈ ಶಿವ ಅಂದ್ರೆ ಒಂದು ಬಲ ಅಲ್ಲ, ಮುಕ್ಕಣ್ಣನ ಹಾಗೆ ಮೂರು ಬಲ. ಏನ್ರ ಇದು, ಬರೀ ಮೂರೇ ಬಲ ಅಂತ ಇದ್ರಲ್ಲ, ನಾಲ್ಕನೇ ಬಲ ಮರ್ತೇ ಬಿಟ್ರ? ನಾನ್ ಕಂಡ್ರು ಚೌಡೇಶ್ವರಿ. ಹೋಗಿ, ಇಷ್ಟೊಂದು ಹೆದರ್ಕೊಂಡ್ಬಿಟ್ಟಿದೆ ಗೊತ್ತಾ? ಏನ್ ಮಾಡ್ಲಿ ಸೀತಾ, ಬರ ತಡ ಆಗೋಯ್ತು, ತಪ್ಪಾಯ್ತು, ಅದಕ್ಕೆ ಈ ನಾಟಕ ಆಡ್ಬೇಕಾಯ್ತು. ಇನ್ನು ಯಾವತ್ತೂ ಲೇಟ್ ಮಾಡಲ್ಲ, ಸದಾ ನಿನ್ ಜೊತೆಲೇ ಇರ್ತೀನಿ. ಸದಾ ನನ್ ಜೊತೆನೇ ಇರ್ಬೇಕಾದ್ರೆ ನನ್ ಕತ್ತಿಗೆ ಮೂರ್ ಗಂಟೆ ಹಾಕ್ಬೇಕು, ಏಳು ಹೆಜ್ಜೆ ನಡಿಬೇಕು. ಅಷ್ಟೇನಾ? ಮೂರ್ ಗಂಟೆನು, ಮುನ್ನೂರ್ ಗಂಟೆ ಹಾಕ್ತೇನೆ. ಏಳು ಹೆಜ್ಜೆ ಏನು, ಏಳ್ನೂರ್ ಹೆಜ್ಜೆ ನಡ ತೋರಿಸ್ತೇನೆ ಬಾ. ಅಯ್ಯೋ ಪೆದ್ದ, ಅದಕ್ ಮೊದ್ಲು ಹೈಕಮಾಂಡ್ ಇಂದ ಆರ್ಡರ್ ಬರ್ಬೇಕು. ಆರ್ಡರ್ ಬರ್ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೇಕು, ಅಪ್ಲಿಕೇಶನ್ ಹಾಕದ್ಮೇಲೆ ಅದು ಸ್ಯಾಂಕ್ಷನ್ ಆಗ್ಬೇಕು. ಆಮೇಲೆ ಗಣೇಶ್ ಏನಾಯ್ತು? ಇವೆಲ್ಲ ಆಗೋ ಕೆಲಸ ಅಲ್ಲ, ಎಲ್ಲ ಶಿವನಿ ಬಿಟ್ಬಿಡೋಣ ಬಾ. ನನ್ ಕ್ಷಮಿಸ್ಬಿಡಿ ಯಜಮಾನ್ರೆ, ನಾವ್ಯಾರು, ನಮ್ಮ ಮಿತಿ ಏನು ಅಂತ ಅರ್ಥ ಮಾಡ್ಕೊಳ್ದೆ ನನ್ನ ಮಗ ದೊಡ್ಬಿಟ್ಟ. ಇವತ್ತು ನಾವು ಈ ಸ್ಥಿತಿಲಿರೋ ಕಾರಣ ನೀವು ಮಾಡಿದ ಸಹಾಯ, ನಿಮ್ ಉಪ್ಪಿಂದ ಬೆಳೆದಿರೋ ನಾವು. ನಿಮ್ ಜೊತೆ ಸರಿಸಮಾನಕ್ಕೆ ಸಂಬಂಧ ಬೆಳೆಸ್ಕೊಳಕ್ಕಾಗತ್ತಾ? ನಿಮ್ ಮಗಳ ನಾನು ಮನೆ ಸೊಸೆ ಮಾಡ್ಕೋತೀನಿ ಅಂತ ಕೇಳೋ ಅರ್ಹತೆ ನನಗಿದೆಯಾ? ನಿನ್ನ ಅರ್ಹತೆ ಬಗ್ಗೆ ನೀನೇ ಯೋಚನೆ ಮಾಡಿರೋದ್ರಿಂದ ನನ್ನ ಮಗಳನ್ನ ನಿನ್ನ ಮನೆ ಸೊಸೆಯ ಕಳಿಸ್ಕೊಡೋದಿಲ್ಲ ಅಂತ ಮತ್ತೆ ಹೇಳಬೇಕಾ? ತಂಟೆನೆ ಮುಗಿದು ಹೋಯ್ತು, ಜಾಗ ಖಾಲಿ ಮಾಡು. ಬರ ಕಡೆ. ಯಜಮಾನ್ರೆ, ಇನ್ನು ಮುಂದೆ ಯಾವತ್ತು ನನ್ನ ಮಗ ನಿಮ್ ಮಗಳನ್ನ ಕಣ್ಣೆತ್ತಿನೂ ನೋಡಲ್ಲ, ಇದು ನಿಜ. ನೀವು ಹೇಳಿದ್ದೆ ನಿಜ ಆದ್ರೆ ನಾ ಸಾಯೋದು ನಿಜ. ಸೀತಾ, ಹುಚ್ಚುಚ್ಚಾಗಿ ಮಾತಾಡಬೇಡ. ಯಾವುದೇ ಕಾರಣಕ್ಕೂ ಗಣೇಶ ನನ್ನ ನಳಿ ಆಗೋದಕ್ಕೆ ನಾನು ಒಪ್ಪೋದಿಲ್ಲ. ಇದೇ ನಿಮ್ ಕಡೆ ನಿರ್ಧಾರನಾ? ಆ ದೇವರೇ ಪ್ರತ್ಯಕ್ಷ ಬಂದು ಹೇಳಿದ್ರು ನನ್ನ ನಿರ್ಧಾರವನ್ನು ನಾನು ಬದಲಾಯಿಸೋದಕ್ಕೆ ಆಗಲ್ಲ, ಆಗಲ್ಲ, ಆಗಲ್ಲ. ಬದಲಾಯಿಸೋದು ಹೇಗೆ ಅಂತ ನನಗೆ ಗೊತ್ತು, ಗೊತ್ತು, ಗೊತ್ತು. ನೋಡಪ್ಪ ಶಿವು, ಇವ್ರು ಯಾವಾಗ ಆಗಲ್ಲ ಅಂತಂದ್ರು ಆವಾಗ್ಲೇ ನಾನು ಆಗುತ್ತೆ ಅಂತ ತೀರ್ಮಾನ ಮಾಡ್ಕೊಂಡಾಯ್ತು. ನನ್ನ ಮಗಳ ಸೀತಾ ನಿನ್ನ ಮಗ ಗಣೇಶನ ಮದುವೆ ಮಾಡ್ಕೊಂಡು ನಿಮ್ಮನೆ ಸೊಸೆಯಾಗಿ ಬರೋದು ಖಂಡಿತ. ಓ, ಇದೇ ನಿಮ್ ಕೊನೆ ನಿರ್ಧಾರನಾ? ಹೌದು. ತಪ್ಪೋದಿಲ್ವಾ? ತಪ್ಪೋದಿಲ್ಲ. ಅಷ್ಟೇನಾ? ಅಷ್ಟೇ. ಈ ಬಾರ್ಕೂರು ಭಾಮ ನಿರ್ಧಾರ ಮಾಡಿದ ಮೇಲೆ ಮುಗೀತು, ಕಡ್ಡಿ ಎರಡು ತುಂಡು. ಇವಳು ಗಂಡಾಗಿರುವುದೇ ನನಗೆ ಗ್ರೇಟ್ ಇನ್ಸಲ್ಟ್. ಅಯ್ಯಯ್ಯ, ಇದಕ್ಕೇನು ಕಮ್ಮಿ ಇಲ್ಲ. ಅವ್ರ ಹಾಗೆ ಅವ್ರ ಮಾತೆಲ್ಲ ಮನಸ್ಸಿಗೆ ಹಚ್ಕೋಬೇಡಪ್ಪ. ಒಂದು ಒಳ್ಳೆ ಮುಹೂರ್ತ ನೋಡಿ ಈ ಮದುವೆನ ಮುಗಿಸಿಬಿಡೋಣ. ನೀವು ನನ್ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ಏನ್ ಹೇಳ್ಬೇಕಂತಾನೆ ತೋರಿಸ್ತಾ ಇಲ್ಲ. ಆದ್ರೆ ಆದ್ರೆ ಏನಾದ್ರೆ ಬೆಳೆದು ನಿಂತಿರೋ ಮಗಳು ಮನೇಲಿ ಇರ್ಬೇಕಾದ್ರೆ ಮಗಳು ಮದುವೆ ಮಾಡೋದು ಅಷ್ಟೇ ತಾನೇ? ಅಳಿಯ ಬಂದ ಮೇಲೆ ಸೊಸೆನ ಮನೆ ತುಂಬಿಸ್ಕೊಳ್ಳುವಂತೆ. ಆಯ್ತಮ್ಮ. ಏನಮ್ಮ ಸಂತೋಷನಾ? ಹಾ ಪಾರ್ವತಿನಾ, ನಾನು ಕೇಳಿದೆ ಅಂತ ಹೇಳಿ. ಸರಿ ನಡಿಯಮ್ಮ, ನನ್ನ ಬಂಗಾರ ನಾನಿದ್ದೀನಿ, ಧೈರ್ಯವಾಗಿರು. ಯಾಗಿದೆ ನನ್ನ ನಾಟಕ? ಈ ಮದುವೆಗೆ ಒಪ್ಪಿಸ್ಬೇಕಾದ್ರೆ ಒಳ್ಳೆ ಅಪೋಸಿಷನ್ ಪಾರ್ಟಿ ಲೀಡರ್ ತರ ಅವತಾರ ಎತ್ಬೇಕಾಯ್ತು. ಆ ದೇವರ ಎತ್ತಿರ ಅವತಾರ ಇಲ್ಲ, ಸತ್ಯ ಧರ್ಮನ ನಿಲ್ಸಕ್ಕೆ ತಾನೇ ಯಜಮಾನ್ರೆ. ಓ, ಇನ್ನೊಂದ್ಸರಿ ನಿನ್ನ ಯಜಮಾನ್ರೆ ಅಂತ ಕರೆದ್ರೆ ಡ್ಯಾಮೇಜ್ ಕ್ಲೈಮ್ ಮಾಡ್ಬಿಡ್ತೀನಿ. ಸಿಂಪಲ್ ಆಗಿ ಬೀಗ್ರೆ ಅಂತ ಕರಿ. ಯಾಗಿದೆ ಹೇಳಿ ಅಂದ್ರೆ ನನ್ನ ಸ್ಟೇಟ್ಮೆಂಟ್ ಫಸ್ಟ್ ಕ್ಲಾಸ್ ಮಾಮ. ಹೊಡೆದ್ಯಾ? ವೆರಿ ಗುಡ್, ವೆರಿ ಗುಡ್. ನಿನಗಿಂತಲೂ ಫಾಸ್ಟ್ ಆಗಿದೆ ನಿನ್ನ ಮಗ, ಒಳ್ಳೆ ಮರಳಲ್ಲಿ ಸಿಮೆಂಟ್ ತರ ಬೆರೆತ್ಬಿಟ್ಟ. ಈ ಕಾಲದ ಹುಡುಗರಲ್ವಾ, ಮುಂದ್ ಬರ್ತಾನೆ. ಸರಿ, ಇನ್ನೊಬ್ಬ ಬಂದು ಒಳ್ಳೇದು. ನೀವ್ ಇಲ್ಲಿ ರಿಲ್ಯಾಕ್ಸ್ ಅಂದ್ರೆ ಮನೇಲಿ ದೊಡ್ಡ ಕ್ಲೈಮ್ಯಾಕ್ಸ್ ಆಗುತ್ತೆ. ಅದಾಗೆ ಆಗುತ್ತೆ. ಮನೆ ಮನೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮಿಬ್ರು ಲವ್ ಸ್ಟೋರಿ ಮುಂದುವರಿಯೋದು ಯಾವಾಗ? ನಮ್ಮಿಬ್ರು ಮದುವೆ ಆಗೋದು ಯಾವಾಗ? ಕಾಲ ಕೂಡ ಬಂದಾಗ. ಅದೇ, ಅದು ಯಾವಾಗ ಕೂಡ ಬರುತ್ತೆ ಅಂತ ಕೇಳೋದಕ್ಕೆ ನಾನ್ ನಿನ್ನ ಇಲ್ಲಿಗೆ ಕಳಿಸಿರೋದು. ಓಹೋ, ಒಳಗ ಹೋಗ್ತಿದ್ದಾಗೆ ನನ್ನ ಅಳ್ಳಾಡಿಸ್ಬಿಡ್ತೀಯಲ್ಲಪ್ಪ ಶಿವ.
ಒಬ್ರು ಇಲ್ಲ ಅಂತ ಬಂದ್ರೆ ಇಲ್ಲಿ ಇಬ್ರು ಅವರಲ್ಲ ಬಾ ಯಾವಾಗ್ಲೂ ಹುಡುಗಾಟನೆ ಓ ಇದು ಹಿಂಗೆ ಇಬ್ರು ಒಂದೇ ಕಡೆ ಓದ್ತಾವ್ರಲ್ಲ ಪಾಠ ಗೀಟ ಓದ್ಕೊಳಕ್ಕೆ ಲೆಕ್ಕ ಕಲ್ತ್ಕೊಳಕ್ ಬಂದಿರ್ಬೇಕು ಲೋಕ್ ಶಾಂತಿ ನಾನು ನಮ್ಮ ಅಪ್ಪನ ಎದುರಿಸಿ ನಿನ್ನ ಮದುವೆ ಆಗ್ತೀನಿ ನೀನ್ ನಿಮ್ಮ ಅಪ್ಪನ ಎದುರಿಸ್ತೀಯಾ ಅಯ್ಯೋ ಅಷ್ಟೊಂದ್ ಧೈರ್ಯ ನನ್ಗಿಲ್ಲಪ್ಪ ಮುಗಿತು ಇನ್ನೇನ್ ಉಳಿದಿದ್ಯಪ್ಪ ಆದ್ರ ಭದ್ರ ನಿನ್ನ ಬಿಟ್ಟು ನಾನ್ ಬದುಕೊಲ್ಲ ಇವರಿಬ್ರು ಈ ಸ್ಕೂಲ್ ಪಾಠ ಕಲಿಯಕ್ ಬಂದಿಲ್ಲ ಪ್ರೇಮ್ ಪಾಠ ಕಲಿಯಕ್ ಬಂದವ್ರೆ ಅಯ್ಯೋ ನಾನ್ ನೋಡ್ಬಾರ್ದಾಗಿತ್ತು ನೋಡ್ಬಿಟ್ನೆ ಈಗೇನ್ ಮಾಡ್ಲಿ ಹೌದು ನೀಸ ಇಳಿಯಕ್ ಮುಂಚೆ ಯಾರಿಗೆ ಹೇಳ್ಬೇಕು ಹೇಳ್ಬಿಟ್ ಬರ್ತೀನಿ ಏನೋ ನನ್ನ ಮಗ ಆ ಶಿವ ಮಗಳನ್ನ ಪ್ರೀತಿಸ್ತಾ ಇದಾನ ಇವತ್ತು ಅವನು ಬರಲಿ ಹಾಯ್ ಪಿತಾಜಿ ಡೈ ನಿಂತ್ಕೊಳ್ಳ ये क्या पिताजी नहीं ना मगन हुट्टिद सार्थक आयतु कण सार्थक आयतु आ शिव मगन इन सखत् लव मद्वे मोती आमेले रस हिरीपे तर थू अंत उगद बिटबिड़ ताली कटक मुंचे ताई आगो मगन नोड़ मग शिव क्वरगी साय ಭದ್ರಣ್ಣ ಚೀಟಿ ಕಳ್ಸೋನೆ ನನ್ಗ ಸರಿ ನೀನು ಹೋಗು ಪ್ರೀತಿಯ ಶಾಂತಿಗೆ ನಾನು ಊರ ಹೊರಗಿರುವ ಗುಡ್ಡದ ಮೇಲೆ ಕಾಯುತ್ತಿರುತ್ತೇನೆ ತಕ್ಷಣ ಹೊರಟು ಬಾ ನಿನ್ನ ಪ್ರೀತಿಯ ಪತ್ರ ಅರ್ಜೆಂಟ್ ಬರ್ಬೇಕು ಅಂತ ಲೆಟರ್ ಕಳ್ಸಿದ್ಯಲ್ಲ ಯಾಕೆ ಗಣೇಶ ಶಾಂತಿಗೆ ಆ ರುದ್ರನ ಮಗ ಕಾಗದ ಬರೆದಿದ್ದಾನೆ ಏನ್ರೋ ಇದು ಅವನ ಬಾ ಅಂತ ಬರ ತಕ್ಷಣ ಇವಳು ಹೋಗೋದ ಈ ವಿಷಯ ಅವರ ಕಿವಿಗೆ ಬಿದ್ರೆ ಏನ್ ಗತಿ ಇದು ಹೇಗೆ ಮುಂದುವರೆ ಬಿಡಬಾರ್ದಮ್ಮ ಅವನಿಗೊಂದು ಗತಿ ಕಾಣಿಸ್ಲೇಬೇಕು ಗಣೇಶ ನಿಮ್ಮ ಅಪ್ಪ ಬರ್ತಿದ್ದಾರೆ ಏನ್ರೋ ಅದು ಏನ್ರೋ ಅದು ಏನು ಇಲ್ಲ ಏನು ಇಲ್ಲಪ್ಪ ನೀವು ಏನು ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅನ್ನೋದು ಗೊತ್ತಾಗುತ್ತೆ ಪಾರ್ವತಿ ಹಾಗೆ ಸುಮ್ಮನೆ ಮಾತಾಡ್ತಿದ್ವಿ ಕಾಫಿ ತಂದ್ಕೊಡ್ಲ ನಡೆದದ್ದನ್ನು ಮುಚ್ಚಿಟ್ಟು ನನ್ನ ಹತ್ರ ನಾಟಕ ಆಡ್ತಿದ್ದೀರಾ ತ್ಯಾಗು ಏನ್ ನಡೀತು ಏನಿಲ್ಲ ಏನು ಇಲ್ವಾ ಗಣೇಶ ಕುಮಾರ ನಿಮ್ಮ ಅಪ್ಪನ ತಡೀರೋ ಹೋಗ್ರು ಹೋಗಿ ಅಪ್ಪ ನಿಜ ಶಾಂತಿ ನಮ್ ತಂದೆ ನಮ್ಮಿಬ್ಬರ ಪ್ರೇಮನ ಆಯುಧವಾಗಿ ಉಪಯೋಗಿಸ್ಕೊಂಡು ನಿಮ್ ತಂದೆ ಮೇಲೆ ಸೇಡ್ ತೆರೆಸ್ಕೊಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀನು ಪ್ರೀತಿಸಿದಾಗ ನಟಿಸಿ ನಿನ್ ಶೀಲಾನ್ ಕೆಡಿಸಿ ನಿನ್ ಬಾಳನ್ನೇ ಹಾಳು ಮಾಡಬೇಕು ಅಂತ ಆದ್ರೆ ನಾನಂತ ಕೆಟ್ಟವನಲ್ಲ ನಮ್ ತಂದೆ ಜೈಲಿನಲ್ಲಿರುವಾಗ ತಾಗಿಲಿದ ತಬ್ಲೆ ಆಗಿದ್ದ ನನ್ನನ್ನ ಅನಾಥನ್ನಾಗಿ ಬಾಳಕ್ಬಿಡದೆ ನಿಮ್ ತಂದೆಯವ್ರು ಸಹಾಯ ಮಾಡಿದ್ರು ಇಂಥ ಸಮಯದಲ್ಲಿ ಆ ಸಹಾಯ ಮಾಡ್ತೀರಿ ನಾನು ಮನುಷ್ಯ ಅನ್ಸ್ಕೋತೀನ ಶಾಂತಿ ಒಬ್ರನ್ನೊಬ್ರು ಮರ್ತ್ಬಿಡೋದೆ ಒಳ್ಳೇದು ಅಂತ ಹೇಳೋದಕ್ಕೆ ನಾನು ನಿನ್ನ ಕರೆಸಿರೋದು ಕ್ಷಮಿಸಪ್ಪ ನಾನು ಯಾವ ತಪ್ಪು ಮಾಡಿಲ್ಲಪ್ಪ ನಾನು ಯಾವ ತಪ್ಪು ಮಾಡಿಲ್ಲ ನಿರ್ಧಾರ ಕೇಳಿದ್ಮೇಲೆ ನಾನು ಒಂದು ತೀರ್ಮಾನಕ್ಕೆ ಬಂದೆ ನಿಮ್ಮ ತಂದೆಯಿಂದ ಆ ಮನೇಲಿ ಎಷ್ಟೇ ಕಷ್ಟ ಬಂದ್ರು ಅದನ್ನು ಎದುರಿಸೋ ಶಕ್ತಿ ನನ್ನ ಮಗಳಿಗಿದೆ ನಿನ್ನಿಂದ ನನ್ನ ಮಗಳು ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಯಾರೇ ಅಡ್ಡ ಬಂದರೂ ಈ ಮದುವೆ ನಡೆದೇ ನಡೆಯುತ್ತೆ
ಶಾಂತಿ ಸಾರಿ ಬೋಲೋ ಭಾರತ್ ಮಾತಾ ಕಿ ಜೈ ನಮ್ಮವನ್ಗ ಜೈ ನಮ್ಮ ಬಾವಲ್ದ್ರಿಗ ಜೈ ಶಾಂತಿ ನಮ್ಮಿಬ್ರು ಮದುವೆಗು ಜೈ ನಮ್ಮ ಮಾವನ ಮದುವೆ ಹಾಕ್ಬಿಟ್ರ ಯಾಕೆ ಯಾಕ ನಾಟಕ ಆಡ್ತಿದ್ದೀನಲೇ ಏನು ತಿಳಿದೆ ಇರೋ ನನ್ನ ಮಗನ್ನ ವಶೀಕರಣ ಮಾಡಿ ಬಲವಂತವಾಗಿ ಕರ್ಕೊಂಡು ಬಂದು ನಿನ್ನ ಮಗಳ ಕೂತ್ಕೆಗೆ ತಾಳಿ ಕಟ್ಟಿಸ್ತಾ ಇದೀಯೋ ಇದು ಬಲವಂತದ ಮದುವೆ ಅಲ್ಲ ಅವರಿಬ್ರು ಪ್ರೇಮಿಸಿದ್ದಾರೆ ಮದುವೆ ಮಾಡ್ಕೋತಿದ್ದಾರೆ ನೀವಿದು ಕೊಪ್ಕೊಳ್ಳೋದಿಲ್ಲ ಅಂತ ಗೊತ್ತು ಅದಕ್ಕೆ ನಾವೇ ಮುಂದೆ ನಿಂತ್ಕೊಂಡು ಈ ಶುಭ ಕಾರ್ಯ ನಡೆಸ್ತಿದೀವಿ ಉತ್ತರ ಸಿಕ್ತಲ್ಲ ಕೈ ಇದೆ ಅಂತ ಬೀಸಕ್ಕೆ ಪ್ರಯತ್ನ ಪಡಬೇಡ ಮದುಮಕ್ಕಳ ತಲೆ ಮೇಲೆ ಅಕ್ಷತೆಗಳು ಹಾಕಿ ಆಶೀರ್ವಾದ ಮಾಡು ತಣಿ ಇನ್ನೇನು ಹಾಕ್ಬಿಡಿ ಅಕ್ಷತೆನ ತಲೆ ಮೇಲೆ ಹಾಕೋದು ಅಕ್ಷತೆ ಅಲ್ಲ ಚಾಪಡಿ ಕಲ್ಲು ನೀವು ಒಪ್ಕೊಳ್ಳದೆ ಹೋದ್ರೆ ಆ ಚಪ್ಪಡಿ ಕಲ್ಲನ್ನ ನಿಮ್ ತಲೆ ಮೇಲೆ ಹಾಕ್ಬೇಕಾಗತ್ತೆ ಜಾಸ್ತಿ ಮಾತಾಡಿದ್ರೆ ನಿಮ್ಮ ದೇಹಗಳ ಮೇಲೆ ತಲೆಗಳು ಉಳಿಯೋದಿಲ್ಲ ಯಾರ ತಲೆ ಉರುಳುತ್ತೋ ಈಗ ಗೊತ್ತಾಗುತ್ತೆ ಏನ್ ನೋಡ್ತಾ ಇದೀರಾ ಎಳ್ಕೊಂಬನ್ರ ಭದ್ರನ ರುದ್ರಯ್ಯ ಮಂಗಳಕಾರ್ಯ ನಡೆದಿರೋ ಜಾಗದಲ್ಲಿ ಮಾರಣ ಹೋಮಕ್ಕೆ ಅವಕಾಶ ಕೊಡ್ಬೇಡ ನೋಡು ನಿನ್ನ ಮಗ ಏನೇ ಚಿಕ್ಕ ಹುಡುಗ ಅಲ್ಲ ತಿಳುವಳಿಕೆ ಸಾಕ್ ನಿಲ್ಸಾಯ ನಿನ್ನ ಹತ್ರ ವಾದ ಮಾಡಕ್ ಬಂದಿಲ್ಲ ದಯ ಭದ್ರ ಹೇಳ ಮೇಲೆ ಇಲ್ಲಪ್ಪ ಶಾಂತಿ ಕುತ್ತಿಗೆ ತಾಳಿ ಕಟ್ಟದೆ ನಾನು ಇಲ್ಲಿಂದ ಹೇಳಲ್ಲ ಅಯ್ಯೋ ಅಯೋಗ್ಯ ನನ್ನ ಮಗನೇ ನನಗೆ ಎದುರು ತಾಕೊಡ್ತೀಯಾ ತಂದೆ ಅನ್ಸ್ಕೊಂಡಿರೋನು ಮಗನ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡದೆ ಕೆಟ್ಟ ದಾರಿನ ಹಿಡಿದು ನೀನು ಜೈಲಿಗೆ ಹೋಗಿರುವಾಗ ಈ ಪುಣ್ಯಾತ್ಮ ಕೈ ಹಿಡಿದು ಕಾಪಾಡದೆ ಹೋಗಿದ್ರೆ ಬೀದಿನಲ್ಲಿ ತಿರುಪಿ ಹತ್ಬೇಕಾಗಿತ್ತು ಇಲ್ಲ ನಿನ್ನ ಕೆಟ್ಟ ಗುಂಪು ಜೊತೆ ಒಂದು ವಿಷಜಂತವಾಗಿ ಬದುಕಬೇಕಾಗಿತ್ತು ನೀನೆಷ್ಟೇ ತಲೆ ಚಚ್ಕೊಂಡ್ರು ನಾನ್ ಶಾಂತಿನೇ ಮದುವೆ ಆಗೋದು ಮುಚ್ಚ ಬಾಯಿ ಶಿವ ನನ್ನ ಮಗನ ನನ್ನಿಂದ ದೂರ ಮಾಡಿ ಸೇಡು ತಿರ್ಸ್ಕೋಬೇಕು ಅಂತಿದೀಯೋ ಆ ರೀತಿ ಕೆಟ್ಟ ಆಲೋಚನೆ ಮಾಡಕ್ಕೆ ನಾನು ನೀನಲ್ಲ ತಂದೆ ಮಕ್ಕಳು ಒಟ್ಟಿಗಿರ್ಬೇಕು ಅನ್ಯೋನ್ಯವಾಗಿ ಜೀವನ ಮಾಡಬೇಕು ಅಷ್ಟೇ ನನಗೇನಾದ್ರೂ ಸೇಡು ತೀರ್ಸ್ಕೋಬೇಕು ಅಂತ ಇದ್ದಿದ್ರೆ ನಮ್ಮಪ್ಪ ಯಾಕೆ ನಾವೇ ಸಾಕು ಮಾತಿಗೆ ಮಾತು ಏಟಿಗೆ ಫಾದರ್ ಅಂಡ್ ಸನ್ಸ್ ಅಂದ್ರೆ ಹೀಗಿರ್ಬೇಕು ಒಂದೇ ಮಾತು ಒಂದೇ ಟಿವಿ ಫಾದರು ಸನ್ಸ್ ಸಾಕು ಸುಮ್ಮನೆ ದೊಡ್ಡ ಮನುಷ್ಯ ಕಂಡಿದ್ದೀನಿ ಎಷ್ಟೋ ಜನ ತಂದೆ ತಾಯಿಗಳು ತಮ್ಮ ಮಕ್ಕಳೇ ಸರ್ವಸ್ವ ಅಂತ ನಂಬ್ಕೊಂಡಿದ್ದು ಅದೇ ಮಕ್ಕಳಿಂದ ಬೀದಿ ಪಾಲಾಗಿರೋದನ್ನ ನಾನು ಕಂಡಿಲ್ವಾ ರುದ್ರಯ್ಯ ನನ್ನ ಮಕ್ಕಳು ರಾಮ ಲಕ್ಷ್ಮಣರಿದ್ದ ಹಾಗೆ ಕಲಿತು ಬರ್ತು ಒಟ್ಟಿಗಿರ್ತಾರೆ ಹೊರತು ಕಲಹ ಮಾಡಿ ಬೇರೆ ಆಗೋರಲ್ಲ ಮದುವೆ ಆಗೋಕ್ ಮೊದಲು ಎಲ್ಲರ ಮಕ್ಕಳು ರಾಮ ಲಕ್ಷ್ಮಣ ಇದ್ದಾಗೆ ಇರ್ತಾರೆ ಮದುವೆ ಆದ್ಮೇಲೆ ಹೆಂಡತಿರು ಸರಿಗೆ ಹಿಡ್ಕೊಂಡು ಒಳ್ಳೆ ವಾಲಿ ಸುಗ್ರೀವ್ರ ತರ ಕಡದಾಡಿ ಬಡದಾಡಿ ಸಾಯ್ತಾರೆ ಲೇ ಶಿವ ನಾಳೆ ಏನೇನು ಮಕ್ಕಳು ಅಷ್ಟೇ ಮದುವೆ ಆಗಿ ಸೊಸೆಯರ ಮನೆಗೆ ಬಂದ ಮೇಲೆ ನಿನ್ನ ಚೀತು ಅಂತ ಉಗಿದು ಮನೆ ಬಿಟ್ಟು ಹೋಗೇ ಹೋಗ್ತಾರೆ ಹಾಗೊಂದ್ ವೇಳೆ ಹೋಗ್ಲಿಲ್ಲ ಈ ದೇವಸ್ಥಾನದಲ್ಲಿ ಇಷ್ಟು ಜನಗಳ ಮುಂದೆ ಹೇಳ್ತಾ ಇದ್ದೀನಿ ಊರಿನ ಪಂಚಾಯತಿ ಕಟ್ಟೆ ಮುಂದೆ ನನ್ನ ತಲೆ ಕೂದಲನ್ನ ಕತ್ತರಿಸ್ಕೋತೇನೆ ಕಣ ನನ್ನ ರಕ್ತದ ಮೇಲೆ ನನಗೆ ನಂಬಿಕೆ ಇದೆ ಯಾವುದೇ ಪರಿಸ್ಥಿತಿ ಬಂದರೂ ನನ್ನ ಮಕ್ಕಳು ಮಾತ್ರ ನನ್ನ ಬಿಟ್ಟು ಹೋಗಲ್ಲ ರುದ್ರಯ್ಯ ನೀನ್ ಹೇಳಿದಾಗ ಒಂದ್ ವೇಳೆ ನಡೆದ್ರೆ ಇದೇ ದೇವಸ್ಥಾನದಲ್ಲಿ ಇದೇ ಜನಗಳ ಮುಂದೆ ನಾನು ಹೇಳ್ತಾ ಇದ್ದೀನಿ ಊರ್ ಪಂಚಾಯತಿ ಕಟ್ಟೆಯಲ್ಲಿ ನನ್ನ ತಲೆ ಕೂದಲು ಕತ್ತರಿಸ್ಕೋತೀನಿ ಚಾಲೆಂಜ್ ಓ ಏನ್ ಚಾಲೆಂಜ್ ಅಂತೆ ಇವನು ಪಿಂಡ ಶಿವು ನೀನು ಬಾ ಶುಭ ಕಾರ್ಯ ಮಾಡೋಣ ಪುರೋಹಿತ್ರೆ ಜಮಾಯಿಸಿ ಗಟ್ಟಿ ಮೇಳ ಎಂಥ ಅವಮಾನ ಮಾಡ್ಬಿಟ್ಟ ನನ್ನ ಮಗ ಆಗಿ ಅಷ್ಟು ಜನಗಳ ಮುಂದೆ ನನ್ನ ಆ ಜನ್ಮ ವೈರಿ ಅವನ ಮಗಳಿಗೆ ತಾಳೆ ಕಟ್ಟುಬಿಟ್ನಲ್ಲೋ ತಗೊಂಡು ಹೊಡೆದ್ಬಿಟ್ನಲ್ಲ ಹೊಡೆದ್ಬಿಟ್ನಲ್ಲ ಬರ್ಲ ಬರ್ಲಿ ಇಬ್ಬರನ್ನ ಕೈ ಕಾಲು ಕತ್ತರಿಸ್ ತುಂಡು ತುಂಡು ಮಾಡಾಕ್ಬಿಡ್ತೇನೆ ಕತ್ತರಿಸ್ತೀಯ ಕತ್ತರಿಸ್ತೀಯ ಬಾಳೆ ಕಂಬ ಸಿಕ್ಕಿದ್ರೆ ತಗೋ ಶಾಂತಿ ಅಯ್ಯೋ ನನ್ನ ಮಗನೇ ನಿನಗೋಸ್ಕರ ನಾವಿಲ್ಲಿ ಕಾಯ್ಕೊಂಡಿದೀವಿ ನೀನ್ ಹೆಂಗೋ ಬಂದೆ ಒಳಗಡೆ ಕೆಟ್ಟವ್ರಿಗೆ ಒಂದು ದಾರಿ ಆದ್ರೆ ನಮ್ಮಂತವ್ರಿಗೆ ಹಲವಾರು ದಾರಿ
ಆಗಲೇ ನಿಮ್ಮ ಸೊಸೆನ ಮನೆ ತುಂಬಿಸ್ಕೊಂಡು ಹೂವಿನ ಅಲಂಕಾರ ಎಲ್ಲ ಮಾಡಿ ಎಲ್ಲ ಸಿದ್ಧತೆ ಆಗಿದೆ. ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ಫಸ್ಟ್ ನೈಟ್, ಸೊ ಗುಡ್ ನೈಟ್. ಚಲೋ ಕೊಟ್ಟಿ ಡಾರ್ಲಿಂಗ್. ದಣಿ ಇಂಗ್ಲಿಷ್ ಅಲ್ಲ ಅದೇನು ಅಂದ್ರಲ್ಲ ಏನಂತೆ, ಮಣ್ಣಂಗಟ್ಟಿ ಅಂದ. ಸರಿಯಾಗಿ ಅಂದ. ನಮ್ಮ ಮುಂದೆ ಮನೆಯಿಂದ ಆಚೆಗೆ ಹಾಕಿದಾನೆ ಅಂತದ್ರಲ್ಲ ನನ್ನ ಮಗನಿಗೆ ಇವೊಂದು. ಸೀತಾರಾಮ್, ಈ ಆಫೀಸ್ ನಲ್ಲಿ ಸೀಟಿಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಡಿದ್ವಿ ಗೊತ್ತಲ್ಲ. ಸಮಯ ಬಂದಾಗ ಸಂಪಾದನೆ ಮಾಡೋದೇ ಜಾಣತನ. ಇದನ್ನ ಮೈಂಡಲ್ಲಿ ಇಟ್ಕೊಂಡು ಮಾತಾಡಿ ಹೋಗಿ. ಸರಿ ಸರ್. ನಮಸ್ಕಾರ ಮಿಸ್ಟರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಿ. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಪ್ಪ. ಸೀತಾರಾಮ್, ನನ್ನ ಪಿ ಎಫ್ ವಿಷಯ ಏನಾಯ್ತು? ಓ, ಪಿ ಎಫ್ ವಿಷಯನ? ಆ ಸ್ಯಾಂಕ್ಷನ್ ಆಯ್ತು ಅಂತ ತಿಳ್ಕೊಳ್ಳಿ. ಆಗೋಯ್ತಾ? ನನ್ನ ಪಿ ಎಫ್ ಸ್ಯಾಂಕ್ಷನ್ ಆಗೋಯ್ತಾ? ನನ್ನ ಮಗಳ ಮದುವೆ ಮಾಡ್ಬಿಡ್ತೀನಾ? ನನ್ನ ಕಷ್ಟ ಎಲ್ಲ ಪರಿಹಾರ ಆಗೋಯ್ತಾ? ಓ, ಪರಿಹಾರ ಏನು ಆಗುತ್ತೆ? ಆದ್ರೆ ನಮ್ಮ ಆಫೀಸರು ದುಡ್ಡು ತಗೊಳ್ಳೋ ಮನುಷ್ಯ, ಒಂದ್ 2,000 ರೂಪಾಯಿ ಕೊಟ್ಬಿಡಿ, ಪರಿಹಾರ ಆಯ್ತು ಅಂತ ತಿಳ್ಕೊಳ್ಳಿ. 2,000? 2,000? 2,000? 2,000? ಬಡವ ರಾಸ್ಕಲ್, 2,000 ರೂಪಾಯಿ ಲಂಚ ಕೊಡ್ಬೇಕೇನು ನಿನ್ಗೆ? ನಿಮ್ಮಪ್ಪನ ಮನೆ ಆಸ್ತಿ ಏನ್ ನುಂಗಿದ್ದಿ ನೀನ್ ಬಿಟ್ಟು ನನ್ನ ನಾಯಿ ಹಾಗಲಿಸ್ತಾ ಇದೆಯೋ? ಏ, ನಾನ್ ಕೆಲಸ ಮಾಡ್ತಾ ಇದ್ದಾಗ ನನ್ನ ಸಂಬಳದ ಹಣಕ್ಕೋಸ್ಕರ ಅಲ್ದಾಡಿಸ್ತಾ ಇದ್ರಿ, ನಾ ರಿಟೈರ್ ಆದ್ಮೇಲೆ ನನ್ನ ಪಿ ಎಫ್ ಹಣಕ್ಕೋಸ್ಕರ ಪ್ರಾಣ ತೆಗಿತಾ ಇದ್ದೀರಾ? ಸ್ಕೌಂಡ್ರಲ್, ನನ್ನ ಕಷ್ಟದ ಫಲ ನನ್ ಕೊಡಕ್ಕೆ ನಿಮ್ಗೆ ಲಂಚ ಕೊಡ್ಬೇಕೇನೋ? ಮಿಸ್ಟೇ, ಏ, ರಣ ಹದ್ದು ಕೂಡ ಮನುಷ್ಯ ಸತ್ತ ಮೇಲೆ ಕಿತ್ತು ಕಿತ್ತು ತಿನ್ನುತ್ತೆ, ಹೊರತು ನಿಮ್ಮ ಹಾಗೆ ಬದುಕಿರೋ ಹುಚ್ಚ ಅಂತ ಹುಚ್ಚಿನ ಆಫೀಸ್ ಸೇರಿಸಿದಿರಲ್ಲ, ನಿಮಗೆ ಬುದ್ಧಿ ಇದೆಯೇನ್ರಿ? ಹೀಸ್ ಎ ಮ್ಯಾನ್ ಮ್ಯಾನ್. ಹುಚ್ಚ? ಯಾರ ಹುಚ್ಚ? ನೀನ್ ಕಣ ಹುಚ್ಚ? ನಿಮ್ಮ ಅಪ್ಪ ಕಣ ಹುಚ್ಚ? ನಿಮ್ ತಾತ ಕಣ ಹುಚ್ಚ? ಏಯ್, ಐ ಆಮ್ ನಾಟ್ ಮ್ಯಾನ್ ಮ್ಯಾನ್, ಐ ಆಮ್ ಎ ರಿಟೈರ್ಡ್ ಎಂಪ್ಲಾಯಿ, ಐ ಕ್ಯಾನ್ ಡೂ ಎನಿಥಿಂಗ್ ಹಿಯರ್. 24 ಗಂಟೆ ಒಳಗೆ, ಇನ್ 24 ಗಂಟೆ ಒಳಗೆ ನನ್ನ ಪಿ ಎಫ್ ಹಣ ಸ್ಯಾಂಕ್ಷನ್ ಮಾಡದೆ ಹೋದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಯು ಸರ್ಕಾರಿ ಸಹಿತ ಏ ಬದುಕು ಬದುಕಿರೋವರೆಗೂ ಪಿ ಎಫ್ ಸ್ಯಾಂಕ್ಷನ್ ಮಾಡ್ಕೊಡುದು. ದಿಸ್ ಇಸ್ ಮೈ ಆರ್ಡರ್. ಏ ಬದುಕು ಬದುಕಿರೋವರೆಗೂ ಪಿ ಎಫ್ ಸ್ಯಾಂಕ್ಷನ್ ಮಾಡ್ಕೊಡುದು. ದಿಸ್ ಇಸ್ ಮೈ ಆರ್ಡರ್. ದಿಸ್ ಇಸ್ ಮೈ ಆರ್ಡರ್. ಆರ್ಡರ್ ಮಾಡ್ತೀಯಾ? ಆರ್ಡರ್ ಮಾಡ್ತೀಯನೋ? ಲೋ, ನಿನಗೆ ಆರ್ಡರ್ ಮಾಡೋ ಅಧಿಕಾರ ಕೊಟ್ಟವ್ರು ಯಾರು? ನಾವು. ನಮ್ಮಂತ ಮೇಷ್ಟ್ರು, ನಮಗೂ ಅಧಿಕಾರ ಇದೆ ಅಂತ ಅವತ್ತು ನಿನ್ನ ಫೇಲ್ ಮಾಡಿದ್ದೆ, ಇವತ್ತು ನಿನ್ನ ಕೈನಲ್ಲಿ ಅಧಿಕಾರ ಇರೋದ? ಲೋ ಬ್ಲಡಿ ಫೂಲ್, ನಾನ್ ಬದುಕಿರೋವರೆಗೂ ನನ್ನ ಪಿ ಎಫ್ ಹಣ ಸ್ಯಾಂಕ್ಷನ್ ಮಾಡ್ಕೊಡ್ದ? ಸ್ಯಾಂಕ್ಷನ್ ಮಾಡ್ಕೊಡ್ದೇನೋ? ಲೇ, ನಾನು ಸತ್ತ ಮೇಲೆ ಸ್ಯಾಂಕ್ಷನ್ ಮಾಡ್ತೀಯ? ನಾ ಸತ್ತ ಮೇಲೆ ಸ್ಯಾಂಕ್ಷನ್ ಮಾಡ್ತೀಯನೋ? ನಮಸ್ಕಾರ ಕಾಡೋ ಶಿವು. ಮೇಷ್ಟ್ರೆ, ನೀವು ನನಗ್ ನಮಸ್ಕಾರ ಮಾಡದ? ಚೇಚೆ, ಹೊಲ ಉಳೋದಕ್ಕೂ ಯೋಗ್ಯತೆ ಇಲ್ದೇನೆ ಅಧಿಕಾರದ ಸೀಟ್ನಲ್ಲಿರೋ ಹಲ್ಕಟ್ ಜನಗಳಿಗೆ ನಮಸ್ಕಾರ ಮಾಡೋದಕ್ಕಿಂತ ಶಿವು, ಯು ಆರ್ ಎ ಗ್ರೇಟ್ ಮ್ಯಾನ್. ನಿನಗೆ ನಮಸ್ಕಾರ ಮಾಡೋದ್ರಲ್ಲಿ ಧರ್ಮ ಇದೆ, ನ್ಯಾಯ ಇದೆ ಕಣೋ ಶಿವು. ಮೇಸ್ಟ್ರೇ, ಮೇಸ್ಟ್ರೇ, ಏನಾಯ್ತು ನಿಮ್ಗೆ? ನೀವು ಇಲ್ಲಿ ಈ ರೀತಿ ಬೀದಿಗೆ ಬಂದು ಯಾಕೆ ಕುರ್ಚಿ ಕೂತಿದ್ದೀನಿ ಅಂತಾನ? ನನ್ನ ದೃಷ್ಟಿಯಲ್ಲಿ ತಪ್ಪು ಮಾಡಿದವ್ರು ಯಾರೇ ಆಗ್ಲಿ ಅವ್ರ ಕುರ್ಚಿ ಕೂತ್ಕೊಳ್ಳೇಬೇಕು. ನಾನ್ ತಪ್ಪು ಮಾಡಿದ್ದೀನಿ ಏನ್ ಗೊತ್ತಾ? ಮೇಸ್ಟ್ರಾಗಿ ಇನ್ನೂ ದುರಾಸೆ ಇಟ್ಕೊಂಡು ಬದುಕಿದ್ದೀನಲ್ಲ, ಅದು ನನ್ನ ಮೊದಲನೇ ತಪ್ಪು. 4 ವರ್ಷದಿಂದ ನನಗೆ ಪಿ ಎಫ್ ಹಣ ಕೊಡದೆ ಸತಾಯಿಸ್ತಾ ಇರೋ ಆಫೀಸರ್ ತಲೆ ಒಡಿದೆ ಬದುಕೋ ಬಿಟ್ಟಿದ್ದೀನಲ್ಲ ಅವನ್ನ, ಅದು ನನ್ನ 2ನೇ ತಪ್ಪು. ಈ 2 ತಪ್ಪು ಮಾಡಿನೂ ನಾನು ಇನ್ನೂ ಕುರ್ಚಿ ಕೂತ್ಕೊಳ್ಳದೆ ಇದ್ದಲ್ಲ, ಇದು ನನ್ನ 3ನೇ ತಪ್ಪು. ಮೇಸ್ಟ್ರೆ, ನಿಮ್ಮ ಮಾತು ಯಾಕೋ ವಿಚಿತ್ರವಾಗಿದೆಯಲ್ಲ, ನೀವೇನಾದ್ರೂ? ನಾನು ಕುಡ್ದಿಲ್ವೋ ಶಿವು? ನಾನು ಕುಡ್ದಿಲ್ವೋ ಶಿವು? ಬೇಕಾದ್ರೆ ನನ್ನ ಬಾಯಿ ವಾಸನೆ ನೋಡು. ಮೇಸ್ಟ್ರೆ, ನನ್ನ ಪಿ ಎಫ್ನ ಹಣ, ಗ್ರಾಚ್ಯುಟಿ ಹಣ,
ಎರಡೂ ಸೇರಿ ಒಟ್ಟಿಗೆ ಎಷ್ಟು ಬರುತ್ತೆ ಗೊತ್ತಾ? 25,000 25,000 ಈ ಹಣದಲ್ಲಿ ನನ್ನ ಮಗಳ ಮದುವೆ ಎಷ್ಟು ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆ ಮುಂಡೆ ಮಗ ಆಫೀಸರ್ ನಾನ್ ಬದುಕಿರೋವರೆಗೂ ಸ್ಯಾಂಕ್ಷನ್ ಮಾಡ್ಕೂಡ್ದು ಅಂತ ಅಂತ ಬಿಟ್ನಲ್ಲ, ಆರ್ಡರ್ ಮಾಡ್ಬಿಟ್ನಲ್ಲ. ಶಿವ ಶಿವ, ಅದಕ್ಕೆ ನಾನು ವಿಷ ತಗೊಂಡು ಬಿಟ್ಟಿದ್ದೀನಪ್ಪ, ನಾನಿನ್ನು ಬದುಕೋದಿಲ್ಲ ಶಿವು. ನನ್ನ ಮಗಳು ನನ್ನ ಮಗಳನ್ನ ಈ ಹಣದಲ್ಲಿ ನನ್ನ ಮಗಳ ಮದುವೆ ಎಷ್ಟು ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನನ್ನ ಮಗಳು ನನ್ನ ಮಗಳನ್ನ ನೋಡು, ಕಬ್ಬಿಣದ ಪೆಟ್ಟಿಗೆಯಲ್ಲಿ ಎಷ್ಟೇ ದುಡ್ಡಿದ್ರು ಬೀಗದ ಕೈ ನಿನ್ನ ಹತ್ರ ಇಲ್ದೆ ಇದ್ರೆ ದುಡ್ಡು ಸಿಗುತ್ತಾ? ಹಾಗೆ ಗಂಡ ಅನ್ನೋ ಬೀಗದ ಕೈನ ನಿನ್ನ ಸೆರಗಿನಲ್ಲಿ ಕಟ್ಕೊಳ್ದೆ ಹೋದ್ರೆ ಆ ಮನೇಲಿ ನಿನಗೆ ಬೆಲೆನೂ ಸಿಗಲ್ಲ, ನಿನ್ನ ಮಾತಿಗೆ ಯಾರು ಗೌರವನು ಕೊಡಲ್ಲ. ಗೊತ್ತಾಯ್ತಾ? ಏನಂದ್ರೆ ಏನಂತೀರಾ? ಕಿವಿನಲ್ಲಿ ಕಡ್ಡಿ, ಸೌಂಡ್ ನಾಟ್ ಲಿಸ್ನಿಂಗ್. ನೋಡ್ಪುಟ್ಟ, ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ಒಟ್ಟಿಗೆ ಇರೋ ಹಾಗೆ ಕಂಡ್ರು ಅವು ಬಿಡಿಬಿಡಿಯಾಗಿಯೇ ಇರುತ್ತವೆ. ಹಾಗೆ ನೀನು ಕೂಡ ಅತ್ತೆ ಮನೇಲಿ ಒಟ್ಟಿಗೆ ಬೆರ್ತಿರೋ ಹಾಗೆ ಇರ್ಬೇಕೆ ಹೊರತು ನಿಜವಾಗ್ಲೂ ಬೆರ್ತ ಹೋಗ್ಬಾರ್ದು. ಅರ್ಥ ಆಯ್ತಾ? ಏನಂದ್ರೆ ಏನಂತೀರಾ? ಮೊದ್ಲ ಕಡ್ಡಿನ ಕಿತ್ತು ಬಿಸಾಕಿ ಮಗಳ ಹತ್ರ ಬಂದು ನಾಲ್ಕು ಬುದ್ಧಿವಾದ ಮಾತು ಹೇಳ್ರಿ. ಏನ್ ಮನುಷ್ಯನ! ಅಯ್ಯೋ 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 ಅಯ್ಯೋ, ಇನ್ನೂ ಅರ್ಧಕ್ಕರ್ಧ ಸಾಮಾನು ಇಲ್ಲೇ ಬಿದ್ದಿದೆಯಲ್ಲ, ಇಷ್ಟು ಜನ ಏನ್ರು ಮಾಡ್ತಿದ್ರಿ? ತೆಗೆದಿಡ್ರ. ನಿಮ್ಮಮ್ಮ ಕೆಟ್ಟ ಅಮಾವಾಸ್ಯದಲ್ಲಿ ಹುಟ್ಟುಬಿಟ್ಟಿದ್ದಾಳೆ, ಅದಕ್ಕೆ ಎಲ್ಲ ದುರ್ಬುದ್ರು ನಿನಗೆ ಹೇಳ್ಕೊಟ್ಬಿಟ್ಟಿದ್ದಾಳೆ. ಸೀತಾ, ಸಂಸಾರ ಅನ್ನೋದು ಒಂದು ನಾಣ್ಯ ಇದ್ದ ಹಾಗೆ, ಗಂಡ ಹೆಂಡತಿ ನಾಣ್ಯದ ಎರಡು ಮುಖ ಇದ್ದ ಹಾಗೆ, ಅದ್ರಲ್ಲಿ ಯಾವ ಭಾಗ ಅಳಿಸೋದ್ರು ಟೋಟಲ್ ಆಗಿ ನಾಣ್ಯಕ್ಕೆ ಬೆಲೆನೇ ಇರಲ್ಲಮ್ಮ. ಜೋಪಾನವಾಗಿ ಭದ್ರ ಜಾಗದಲ್ಲಿ ಇಡು. ಹಾಲಿನಂತ ಸಂಸಾರಕ್ಕೆ ಜೇನಿನ ಗುಳ್ಳಿಯಾಗಿ ಹೋಗ್ತಾ ಇದೀಯಾ, ಆ ಹಾಲಿಗೆ ಸಿಹಿ ತುಂಬಿಕೊಡು, ಇಲ್ಲ ಹಾಲಿನ ಜೊತೆ ನೀರಾಗಿ ಬೆರ್ತು ಹೋಗು. ಅದನ್ನು ಬಿಟ್ಟು ಹುಳಿಯಾಗಿ ಬೆರ್ತೀಯೋ, ಹಾಲು ಒಡೆದೋಗುತ್ತಮ್ಮ, ಒಡೆದೋಗುತ್ತೆ. ನೋಡಮ್ಮ, ಚಿಕ್ಕ ವಯಸ್ಸಿನಲ್ಲಿ ಅಪ್ಪನ ಮಗಳ ಅಮ್ಮನ ಮಗಳ ಅಂತ ನಿನ್ನನ್ನು ಕೇಳಿದ್ರೆ ಅಪ್ಪನ ಮಗಳು ಅಂತ ಹೇಳ್ತಾ ಇದ್ದೆ. ಅತ್ತೆ ಮನೇಲಿ ಕೂಡ ಅಪ್ಪನ ಮಗಳಾಗಿ ಬಾಳ್ಬೇಕೇ ವಿನಃ ಅಮ್ಮನ ಮಗಳಾಗಿ ನಡೆದುಕೊಂಡ್ಯೋ. ಗಣೇಶ ಬಾ. ಬಂದೆ ಕಣೆ ಮೂರ್ಖ ಶಿಖಾಮಣಿ. ಅಯ್ಯ, ರಾಹು ಕಾಲ ಹತ್ರ ಬರ್ತಾ ಇದೆ, ಇನ್ನು ಏನು ನಿಮ್ ಪುರಾಣ? ಬಂದ್ರು ಕಣೆ. ನೋಡ್ಬಿಟ್ಟ, ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಹುಷಾರಾಗಿರಲಿ. ಬಾಮ್ಮ ಲಲಿತ. ಏನೋ ಕುಮಾರ, ಹೆಂಡತಿ ಜೊತೆ ಹಸುಕರನ್ನು ಕರ್ಕೊಂಡು ಬಂದಿದ್ಯಾ? ಅದು ಇವಳು ತಂದೆ ಹೋದ್ಮೇಲೆ ಲಲಿತನ ಗುಡಿದ್ರ ಆಸ್ತಿ ಅಂದ್ರೆ ಇದು ಒಂದೇ ಅಜ್ಜಿ. ಒಂದು ಕ್ಷಣ ಇವಳು ಮುಖ ನೋಡದೆ ಇದ್ರೆ ಒಂದು ಹುಲ್ಲು ಕಟ್ಟಿ ಕೂಡ ತಿನ್ನಲ್ಲ ಅನ್ನತ್ತೆ. ಅದಕ್ಕೆ ಜೊತೆಲೆ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸನೇ ಮಾಡಿದೆ, ಆದ್ರೆ ಈ ಹಸುವಿನ ಹಾಗೆ ನೀನಾಗ್ಬೇಡ. ಏನಜ್ಜಿ ಹೀಗಂತಿದ್ಯಾ? ಮತ್ತೆ ಅವಳ ಮುಖ ನೋಡದೆ ಹಸು ಹುಲ್ಲು ಕಟ್ಟಿ ತಿನ್ನಲ್ಲ, ಇವಳ ಮುಖ ನೋಡದೆ ನಾನು ಊಟ ಮಾಡಲ್ಲ ಅಂದ್ರೆ ಏನ್ ಮಾಡೋದು? ಹೋಗಜ್ಜಿ ನೀನು. ಬನ್ನಿಮ್ಮ, ಬಲಿಗಾಲಿಟ್ಟು ಒಳಗೆ ಬನ್ನಿ. ಶಾರದಮ್ಮವ್ರೆ, ನೀವು ಹೋಗಿ ಎಲ್ರೂ ಅರ್ಶನ ಕುಂಕುಮ ಕರೀರಿ. ನಮ್ಮ ಸೊಸೆಯರು ತವ್ರ ಮನೆಯಿಂದ ಉಡುಗೊರೆ ತಂದಿದ್ದಾರೆ, ನೋಡಿಕೊಂಡು ಅರ್ಶನ ಕುಂಕುಮ ತಗೊಂಡು ಹೋಗ್ಲಿ. ಆಗ್ಲಮ್ಮ. ಒಂದು ಮನೆಯಿಂದ ಬಿಡಬೇಡಿ. ಏನತ್ತೆ, ಸೊಸೆಯರ್ ತಂದಿದ್ದು ಅಂತ ಹೇಳ್ತಾ ಇದ್ದೀರಲ್ಲ,
ಕಾಂಟ್ರಾಕ್ಟರ್ ಸತ್ಯನಾರಾಯಣ ಸತ್ಯಭಾಮ ಅವರ ಒಬ್ಳೆ ಮಗಳು ಈ ಮನೆ ಹಿರಿಸೊಸೆ ತಂದಿದ್ದು ಅಂತ ಹೇಳಬೇಕಾಗಿತ್ತು. ಹಾಗಲ್ಲಮ್ಮ. ಏನ್ ಹಾಗಲ್ಲ, ನಮ್ಮ ಅಪ್ಪ ಅಮ್ಮ ಇಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ವೈಭವದಿಂದ ನನ್ನ ಗಂಡನ ಮನೆ ಕಳ್ಸಿಕೊಟ್ಟಿದ್ದಾರೆ, ಯಾರೋ ಗತಿಯಲ್ಲಿದ್ದವ್ರ ಜೊತೆ ನನ್ನನ್ನು ಸೇರಿಸ್ತಾ ಇದ್ದೀರಾ. ಈ ಸಂಪತ್ತಿಗೆ ನಾನು ಯಾವ್ದಾದ್ರೂ ಕತ್ತೆನೋ ಕೋತಿನೋ ಗೊಡ್ಡ ಹಸಿನೋ ತರಬೋದಾಗಿತ್ತು. ಸೀತಾ, ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀವಿ ಗೊತ್ತೇನ್ರ? ತಣ್ಣು ಕೂತ್ಕೊಂಡು ಎಣ್ಣೆ ಹೊಡೆಯಕ್ಕೆ ತುತ್ ನನ್ ಮಗನ ಅದಕ್ಕಲ್ವೋ ಮನೆಯಲ್ಲಿ ಇದ್ರೆ ಮಸಲತ್ತು ಮಾಡಕ್ ಆಗಲ್ಲ ಅಂತ. ಏನ್ ಮಸಲತ್ತು? ಅದೇ ಕಾಣಾಲೆ, ನನ್ನ ಮನೇಲಿ ಅವಳಲ್ಲ ನನ್ ಸೊಸೆ ಶಿವು ಮಗಳು, ಅವಳನ್ನ ಹೆಂಗ್ ಮುಗಿಸೋದು ಅಂತ ಪ್ಲಾನ್ ಮಾಡಕ್ಕೆ. ನಿಮ್ ಸೊಸೆ ಅಡಿಗೆ ಮಾಡುವಾಗ ಹೆಂಗಾರ ಮಾಡಿ ಗ್ಯಾಸ್ ಹೊರ ಬರೋಂಗ್ ಮಾಡಿ ಬೆಂಕಿ ಕಡ್ಡಿ ಗೀರ್ಬಿಡ್ರಿ. ಬೆಂಕಿ ಹಾಕ ಜೊತೆಗೆ ಮನೇನ ಉರಿದೋಗ್ಬಿಡೋದಿಲ್ವಾ? ಆಮ್ಯಾಕೆ ನಮ್ ದಣಿಯವರು ಆದಿಲ್ ಬೂದಿ ಗುಡ್ಡೆ ಹಾಕೊಂಡು ಮಾರ್ಕೊಂಡು ಕುಂತ್ಕೋಬೇಕಾಯ್ತದೆ. ಎಲ್ಲದಕ್ಕೂ ಕೊಕ್ಕೆ ಹಾಕ್ತಾನೆ ಹಾಳ್ ಬಾವ. ದಣಿ ಗಡ್ಡ ಮಾಡಿಸ್ಕೊಳ್ಳೋರು ಯಾರೇ ಆಗ್ಲಿ ನನ್ ಕತ್ತಿ ಕುತ್ತಿಗೆ ಕೊಡ್ತಾರ ತಾನೆ. ಆಗ ಚೆನ್ನಾಗಿ ಸೋಪ್ ಹಾಕದು 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 ಕತ್ತಿ ತಗೊಂಡು ನಿಮ್ ಸೊಸೆ ಕತ್ನ ಕಸಿ. ನನ್ನ ಮಗನೇ ಶೇವಿಂಗ್ ಮಾಡಿಸ್ಕೊಳಕ್ಕೆ ನನ್ನ ಸೊಸೆ ಏನ್ ಗಂಡ್ಸ? ಹೌದಲ್ವಾ? ಅದು ನೀವೆಲ್ಲ ಕುಡಿದ್ಬಿಟ್ಟಿದ್ರಲ್ಲ ಅದಕ್ಕೆ ಏನೇನು ಹೇಳ್ಬಿಟ್ಟೆ ಅಷ್ಟೇ. ಈಗ ಇನ್ನೊಂದ್ ಕಡೆ ಐಡಿಯಾ ಇದೆ, ಹೇಳ್ತೀನಿ ಕೇಳಿದ್ರೆ ಕೇಳಿ ಬಿಟ್ರೆ ಬಿಡಿ. ಮಾಟ ಮಂತ್ರ ಮಾಡೋ ಮಂತ್ರವಾದಿನ ಕರೆಸೋದು, ಮಡಕೆ ಕುಡಕೆ ಕೊಡ್ಸೋದು, ನಿಮ್ ಸೊಸೆನ ಮುಗಿಸೋದು. ಏನಂದ್ರೆ ಸಾರಿ. ಏನದ್ಕೆ? ನಿಮ್ ಅಣ್ಣ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಂಥ ಕೆಲ್ಸ ಆಗೋಯ್ತು. ಏನಾಯ್ತಿ? ನೀವು ಅಂತ ತಿಳ್ಕೊಂಡು ನಿಮ್ ತಮ್ಮನ್ ಬಿಟ್ಬಿಟ್ಟೆ. ಫೂಲ್ 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 ಎಲ್ರಾಗ ನೀನು ಫೂಲ್ ಆಗ್ಬಿಟ್ಟ್ಯಾ? ಏನ್ರಿ ನೀವು, ಇನ್ನು ಕಾನ್ವೆಂಟ್ ಹೋಗೋ ಮಕ್ಕಳ ಒಂದೇ ತರ ಯೂನಿಫಾರ್ಮ್ ಹಾಕೊಳಕ್ಕೆ? ಬೇಜಾರ್ ಮಾಡ್ಕೊಬೇಡ ಚಿನ್ನ, ಬಾ ಕೂತ್ಕೋ ನೋಡು. ಅದು ಚಿಕ್ಕ ವಯಸ್ಸಿಂದಲೂ ನಮ್ಮಪ್ಪ ನಮ್ಮಿಬ್ರಿಗೂ ಒಂದೇ ತರ ಬಟ್ಟೆ ಹಾಕಿ ಹಾಕಿ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ. ನಿನ್ನ ಅದೃಷ್ಟ ನಮ್ಮಿಬ್ರಿಗೂ ಒಂದೇ ಹುಡುಗಿ ಮದುವೆ ಮಾಡ್ಲಿಲ್ಲ. ಛೀ ನಿಮ್ಮ, ಅಭ್ಯಾಸ ಅಭ್ಯಾಸ ಅಂತ ಇನ್ನೂ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿಯಕ್ಕಾಗತ್ತಾ? ನಿಮ್ಗೆ ಮದುವೆ ಆಗಿದೆ ಗೊತ್ತಾ? ಗೊತ್ತು. ನೀವು ಇವತ್ತಿನಿಂದ ನಾ ಹೇಳ್ದಾಗೆ ನಾ ಸೆಲೆಕ್ಟ್ ಮಾಡಿ ಡ್ರೆಸ್ನೇ ಹಾಕೋಬೇಕು. ಓಕೆ ಓಕೆ. ಈ ಮಹಾರಾಣಿ ರಾಜ್ಞಿಗೆ ನಾನು ಗೌರವ ಕೊಡ್ಲಿಲ್ಲ ಅಂದ್ರೆ ಈ ಬಡ ಪ್ರಜೆ ಬದುಕೋಕಾಗತ್ತಾ? ಏನಿದು ಸೀತಾ, ಅಡಿಗೆ ಮನೆ ಕೆಲ್ಸಕ್ಕೆ ನೀನ್ಯಾಕಮ್ಮ ಬಂದೆ? ಹಾಯಾ ಕೂತ್ಕೋ ಹೋಗು. ಮಾಡ್ಲಿ ಬಿಡಮ್ಮ, ಮನೆ ಕೆಲಸ ಮಾಡಿದ್ರೆ ಜವಾಬ್ದಾರಿ ಏನು ಅಂತ ಅವಳಿಗೂ ಗೊತ್ತಾಗುತ್ತೆ. ಅತ್ತೆ, ನಮಗ್ ವಯಸ್ಸಾದ್ಮೇಲೆ ಅವ್ರಗಳು ಮಾಡೋದಿದ್ದೇ ಇರುತ್ತೆ. ನೀ ಹೋಗಮ್ಮ. ಅಯ್ಯಯ್ಯೋ, ಏನಾಯ್ತಮ್ಮ? ನನ್ ಬೈತಲ ಬುಟ್ಟಿ ಯಾರು ತಗೊಂಡ್ಬಿಟ್ಟಿದ್ದಾರೆ. ಲಲಿತಾ, ನನ್ ಬೈತಲೆ ಬುಟ್ಟು ನೋಡ್ದೇನೆ? ಇಲ್ವಲ್ಲ. ಅಯ್ಯಯ್ಯೋ, ನಮ್ಮಮ್ಮ 3,000 ರೂಪಾಯಿ ಕೊಟ್ಟು ಪ್ರೀತಿಯಿಂದ ತೆಕ್ಕೊಟ್ಟಿದ್ರು. ಯಾವ ದರಿದ್ರದವ್ರು ಎತ್ತಿಟ್ಕೊಂಡ್ರೋ ಏನೋ, ಅವ್ರ ಕೈ ಸೇದ್ ಹೋಗ. ಸೀತಾ, ಈ ಬೈತಲೆ ಬುಟ್ಟು ನಿಂದೇನಮ್ಮ? ಹೌದು ಮಾವ. ಯಾರ ಹತ್ರ ಇತ್ತು? ಯಾರ ಹತ್ರನೂ ಇರ್ಲಿಲ್ಲ, ಕೆಳಗ್ ಬಿದ್ದಿತ್ತು. ಬೆಲೆ ಬಾಳ ವಸ್ತುಗಳನ್ನ ಉದಾಸೀನ ನೋಡ್ಕೊಳ್ಳೋದ್ ಯಾಕೆ? ಆಮೇಲೆ ನೊಂದ್ಕೊಳ್ಳೋದ್ ಯಾಕೆ? ತಗೋ. ಸೀತಾ, ನಾನ್ ಹೇಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಮ್ಮ. ಮನೇಲಿರುವಾಗ ಮೈ ಮೇಲೆ ಹಾಕಮ್ಮ ಇಷ್ಟೊಂದು ಬಡವೆ, ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಕಿದ್ ತೆಗೆದಿಟ್ಬಿಡು. ಅತ್ತೆ, ನನ್ ಚಿಕ್ಕ ವಯಸ್ಸಿನಿಂದಲೂ ಹೀಗೆ ಇದ್ದ ಅಭ್ಯಾಸ, ಈಗಲೂ ಹೀಗೆ ಇರ್ತೀನಿ. ಸೀತಾ, ಒಡವೆನ ತೆಗೆದಿಡು ಅಂತ ನಿಮ್ಮ ಅತ್ತೆ ಅವ್ರು ಹೇಳ್ತಾ ಇದಾರೆ, ಅವ್ರು ಹೇಳ್ದಾಗ ಮಾಡಮ್ಮ. ತೆಗ್ದಿಡ್ಲೇಬೇಕು ಅಂತ ಯಾಕಿಷ್ಟು ಬಲವಂತ ಮಾಡ್ತಾ ಇದ್ದೀರಾ? ಇಷ್ಟೊಂದು ಭಾರಿ ಒಡವೆಗಳನ್ನ ಹಾಕೊಂಡಿದ್ರಿಂದ ಇಲ್ಲಿರೋರು ಕಣ್ ಕೂಕುತ್ತೆ ಅಂತನ, ಅಥವಾ ಈ ಮನೇಲಿರೋ ದರಿದ್ರದವಳ ತರ ನಾನು ಇರ್ಬೇಕು ಅಂತನ? ಸೀತಾ, ಅಮ್ಮ ಡೋಂಟ್ ವರಿ ಅಮ್ಮ, ಆ ಒಡಗಳೆಲ್ಲ ತೆಗೆಸಿಡಬೇಕು ಅಷ್ಟೇ ತಾನೆ, ನಾನ್ ತೆಗೆಸ್ತೀನಿ.
ಸೀತಾ ಡಾರ್ಲಿಂಗ್. ಯಾಕೆ ಕತ್ಲಲ್ಲೇ ಮಲಗಿದ್ಯಾ? ತಲೆನೋವಾ? ಹೊಟ್ಟೆ ನೋವಾ? ಈ ಮನೆಯಲ್ಲಿ ನನ್ನ ಕಷ್ಟ ಸುಖ ವಿಚಾರಿಸ್ಕೊಳ್ಳಕ್ಕೆ ನನ್ನವರು ಅಂತ ನನ್ಗೆ ಯಾರಿದ್ದಾರೆ? ನಾನು ಇದಿನಲ್ಲಿ ನಿನ್ನ ಮದುವೆ ಮಾಡ್ಕೊಂಡಿರೋ ಭೂಪತಿ ಗಂಡ. ಇದಿರಲ್ಲ ದಂಡಕ್ಕೆ. ಯಾಕೆ, ಏನಾಯ್ತೀಗ? ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ನನ್ನ ಒಡೆಯ ಎಲ್ಲ ಬಿಚ್ಚಿಡು ಅಂತಿದ್ರೆ ಬಂದು ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ಓಹೋ, ನೋಡು ಚಿನ್ನ, ನೀನೇ ಬಂಗಾರದ ಬೊಂಬೆ ತರ ಇದೀಯ. ಇನ್ನಿ ಆಭರಣಗಳೆಲ್ಲ ಹಾಕೊಂಡ್ರೆ ಬಂಗಾರದ ಅಂಗಡಿ ತರ ಇರ್ತೀಯ. ಅದಕ್ಕೆ ಪಾಪ ಅವ್ರು ಹೇಳಿದ್ದಾರೆ, ಹೆಣ್ಣಿಗೆ ಗುಣವೇ ಸಿಂಗಾರ, ಮನಸ್ಸೇ ಬಂಗಾರ. ಆಹಾ, ಲಲಿತ್ ಅಂತ ಪ್ರೌಡ್ ಅಂಡ್ ಫಂಡ್ ದುಡ್ಡು ಬಂತು, ಅದನ್ನ ಬ್ಯಾಂಕ್ ಹಾಕಿ ಈ ಪಾಸ್ಬುಕ್ ತಂದಿದ್ದೀನಿ.
ಹಾಗೇನೆ ಈ ನೆಕ್ಲೆಸ್ ತಂದಿದ್ದೀನಿ. ಚಿಕ್ಕ ವಯಸ್ಸಿಂದ ಯಾವ ಸುಖನ ನೋಡಿದ್ರೆ ಹುಡುಗಿ ಈಗ ನಮ್ಮ ಮನೆ ಸೊಸೆಯಾಗಿ ಬಂದಿದ್ದಾಳೆ. ಅವಳಿಗೆ ತಂದೆ ತಾಯಿ ಎಲ್ಲ ನಾವೇ ತಾನೆ, ಅದಕ್ಕೆ ನಾನೇ ಇದನ್ನು ತಂದೆ. ಹಾಗೆ ಸೀತನ್ಗೂ ಏನಾದ್ರೂ ತಗೊಂಡ್ ಬರ್ಬೇಕಾಗಿತ್ತು. ಸೀತನ್ಗ ಕೋಲಾರ್ ಚಿನ್ನದ ಗಣಿನೇ ಅವಳ ಮೈ ಮೇಲಿದೆ, ಅದ್ರ ಜೊತೆ ನಾವಿನ್ನೇನಾದ್ರೂ ಹಾಕಿ ಅವಳು ಹಿಂಸೆ ಕೊಡಬಾರ್ದು. ತಗೋ ತಗೊಂಡೋಗ ಲಲಿತನ್ ಕೊಡು ತಗೋ. ಲಲಿತಾ ಪಾರ್ವತಿ ಬಾಯಲ್ಲಿ ಯಾರು ಬಂದಿದ್ದಾರೆ ನೋಡು. ನಮಸ್ಕಾರ. ಬರೋದ್ ಬಂದ್ರಿ, ಸತ್ಯಭಾಮ ಅವ್ರನ್ನೂ ಜೊತೆಲಿ ಕರ್ಕೊಂಡು ಬಂದಿದ್ರೆ ಆದರ್ಶ ದಂಪತಿಗಳನ್ನ ನೋಡಿದಾಗ ಆಗ್ತಿತ್ತು. ಒಳ್ಳೆ ಮಾತು ಹೇಳಿದ್ರಿ, ನಾವು ಆದರ್ಶ ದಂಪತಿಗಳು. ಏತಿ ಅಂದ್ರೆ ಪ್ರೀತಿ ಅಂತಾಳ ಅವಳು, ಅವಳು ಕಟ್ಕೊಂಡು ಏಕ್ತಾ ಇರೋ ನಾನು, ನಮ್ಮಿಬ್ರಿಗೂ ಆದರ್ಶ ದಂಪತಿಗಳು. ಅಯ್ಯೋ ಅವಳ ಹೆಂಡತಿ ಅಲ್ಲಮ್ಮ, ನನ್ನ ಪ್ರಾಣ ಹಿಂಡು ಹಿಡುಂಬಿ. ಅಯ್ಯೋ ನಿಮಗೆ ಗೊತ್ತಿಲ್ಲಮ್ಮ, ನಿನ್ ಗೊತ್ತಿಲ್ಲ ಶಿವು, ಮೊನ್ನೆ ನನ್ನ ಮಗಳನ್ನ ನಿಮ್ ಮನೆ ಸೊಸೆಯಾಗಿ ಮಾಡ್ಬೇಕು ಅಂತ ನೇರವಾಗಿ ಅವಳೇನಾದ್ರೂ ಕೇಳಿದ್ದಿದ್ರೆ ಜಗಮಂಡಿ ನಿನಗೆ ಗೊತ್ತಿಲ್ಲ. ಅಯ್ಯೋ ಮಂಡಮ್ಮ ಅವಳು ಏತಿದ್ರು ಪ್ರೀತಿ ಇರ್ಲಿವ, ಹಾಗೆ ಅದಕ್ಕೋಸ್ಕರ ನಾಟಕ ಆಡದೆ ರಿವರ್ಸ್ ಗೇಮ್ ನಾಟಕ ಆಡದೆ. ಓ ಇಲ್ಲಪ್ಪ ಬೇಡ ಅಂದೆ ನಾನು, ಬೇಕು ಅಂದ್ಲು ಅವಳು, ಮದುವೆ ಆಗೋಗ್ಬಿಡ್ತು. ನಿಂಗ್ ಗೊತ್ತಿಲ್ಲ ಶಿವು ಅಮ್ಮ, ನಿಮ್ಮ ಜೊತೆ ಇಷ್ಟು ವರ್ಷ ಈ ಇಡಂಬಿ ಜೊತೆ ನಾನು ಸಂಸಾರ ಮಾಡ್ತಿದ್ದೀನಲ್ಲ, ಅದಕ್ಕೆ ಸರ್ಕಾರ ನನಗೆ ಪದ್ಮಶ್ರೀ ಪ್ರಶಸ್ತಿನೇ ಕೊಡ್ಬೇಕು. ಪದ್ಮಶ್ರೀ ಪ್ರಶಸ್ತಿ ಅಲ್ಲರಿ, ಶ್ರೀ ಮೂರ್ಖ ಅನ್ನೋ ಪ್ರಶಸ್ತಿ ಯಾವ್ದಾದ್ರು ಇದ್ರೆ ಅದನ್ನ ಮೊದ್ಲು ನಿಮ್ಗೆ ಕೊಡ್ಬೇಕು. ಏನಂದೇ ಇನ್ನೇನಂದ್ಬೇಕ್ರಿ, ದೇವಸ್ಥಾನಕ್ ಹೋಗ್ತೀನಿ ಅಂತ ನನ್ನ ಹತ್ರ ರೈಲ್ ಬಿಟ್ಟು ಇಲ್ಲಿಗೆ ಬಂದು ನಿಮ್ಮನ್ನ ನೀವೇ ಹೊಗಳ್ಕೊಂಡು ನನ್ನ ಉಗಳ್ತಾ ಇದ್ದೀರಾ? ಹಾ ಮನೆಗ್ ಬನ್ನಿ, ಈ ಚಂಡಿ ಅವತಾರ ಏನು ಅಂತ ತೋರಿಸ್ತೀನಿ. ನೀವ್ ನಡೀರಿ ಪಾರ್ವತಮ್ಮ, ನಾವ್ ಮಗಳು ನೋಡೋಣ. ಇಂಥ ಕಲ್ಲಿಂದೆಲ್ಲ ನಾ ಹಾಕೊಳ್ಳಲ್ಲಪ್ಪ, ಇಂಥವೆಲ್ಲ ಏನಿದ್ರು ಕೆಲ್ಸದವ್ರಿಗೆ ಕೊಡೋದು. ನನ್ನ ಹತ್ರ ಇರೋ ಒಂದೊಂದು ಒಡವೆಗಳ ಬೆಲೆ ಗೊತ್ತಾ? ಒಂದೊಂದು ಲಕ್ಷ ಗಟ್ಲೆ. ನಮ್ ಸೀತಿಂಗೆ ಗಿಣ್ಣ ಹಾಲು ಅಂದ್ರೆ ತುಂಬಾ ಇಷ್ಟ. ನಮ್ ಪಕ್ಕದ ಮನೆ ಹಸು ಕರು ಹಾಕಿತ್ತು, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳಮ್ಮ. ನಮ್ ಸೀತನ ಚೆನ್ನಾಗಿ ನೋಡ್ಕೊಳ್ತಿದ್ದಿರ್ತಾನೆ. ಸತ್ಯಭಾಮ ಅವರೇ, ನಿಮ್ ಮಗಳ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆಯೋ ನಮ್ಗೂ ಅಷ್ಟೇ ಪ್ರೀತಿ ಇದೆ. ಸದ್ಯ ನೀವು ಸ್ವಲ್ಪನಾದ್ರೂ ವಾಸಿ, ಒಳ್ಳೇದು ಕೆಟ್ಟದು ತಿಳಿದಿರೋ ಹೊತ್ತಿಗೆ ನೀವು ನಮಗಿಂತ ಬಡವರಾಗಿದ್ರು ಕೂಡ ನನ್ನ ಮಗಳನ್ನ ನಿಮ್ಮನೆ ಕೊಟ್ಟಿದ್ದು. ಹಾ ನಾನು ಯಾವತ್ತೂ ಅಷ್ಟೇ ಕಡ್ಡಿ ಎರಡು ತುಂಡು ಮಾಡಿದ ಹಾಗೆ ಇದ್ದದ್ದು ಇದ್ದ ಹಾಗೆ ಹೇಳು. ಸೀತಾ ನೀನ್ ಒಡೆಯಲ್ಲ ಅಮ್ಮ, ನೀ ಬಿಸಿಲಲ್ಲಿ ಬಂದಿದ್ಯಾ, ಜ್ಯೂಸ್ ಮಾಡ್ಕೊಡ್ತೀನಿ ಬಾ. ಏಯ್ ಏನೇ ಮಾತು ಬದಲಾಯಿಸ್ತಾ ಇದೀಯಾ ಹೇಳು, ಯಾಕೆ ತೆಗ್ದಿಟ್ಟ ಒಡವೆನ? ಅತ್ತೆನೆ ತೆಗ್ದಿಡಕ್ ಹೇಳಿದ್ರು. ಹಾ ಯಾಕೆ ತೆಗ್ದಿಡ್ಬೇಕಂತೆ? ಮನೇಲಿ ಇರ್ಬೇಕಾದ್ರೆ ಮೈ ಮೇಲೆ ಅಷ್ಟೊಂದು ಒಡವೆ ಯಾಕಮ್ಮ ಅಂತ ಹೇಳಿದೆ ಅಷ್ಟೇ. ಮತ್ತೆ ಆ ಸೊಸೆ ಹಾಕೊಂಡಿದ್ದಾಳೆ? ಅವ್ರ ಮಾವನವರು ಇವತ್ತಾನೆ ಹೊಸ್ದಾಗ ಮಾಡಿಸ್ತಂದು ಕೊಟ್ರು, ಅದಕ್ಕೆ ಹಾಕೊಂಡಿದ್ದಾಳೆ. ಚೆನ್ನಾಗಿದೆ, ಒಂದ್ ಕಣ್ಣಿ ಬೆಣ್ಣೆ ಒಂದ್ ಕಣ್ಣಿ ಸುಣ್ಣ. ಬಾಮಾ ಅಲ್ಲ, ಒಂದು ಒಡವೆನು ಬಿಡದ ಹಾಕಿ ತೆಗ್ಸಿದಿರಲ್ಲ ಯಾಕೆ? ನನ್ನ ಮಗಳ ಮೈ ಮೇಲೆ ಮಾತ್ರ ಒಡವೆ ಇದ್ರೆ ನೋಡಿದವ್ರ ಕಣ್ಣೆಲ್ಲ ಉರ್ದು ಹೋಗುತ್ತೆ ಅಂತಾನ? ಅಥವಾ ಒಪ್ಪತ್ತಿನ ಕೂಳಿಗೂ ಗತಿ ಇಲ್ಲದ ಮನೆಯಿಂದ ಬಂದಿರೋ ಈ ದರಿದ್ರ ಸೊಸೆಗೂ ನನ್ನ ಮಗಳಿಗೂ ವ್ಯತ್ಯಾಸ ಗೊತ್ತಾಗಬಾರ್ದು ಅಂತಾನ? ದಯವಿಟ್ಟು ಕ್ಷಮಿಸಿ ತಾಯಿ, ಒಬ್ಬರನ್ನ ಅವಮಾನ ಮಾಡಿ ಇನ್ನೊಬ್ಬರನ್ನ ಆಕಾಶಕ್ಕೆ ಏರಿಸೋ ಬುದ್ಧಿ ನಮ್ಗಿಲ್ಲ. ನೀವು ಹೇಳ್ದಾಗೆ ಲಲಿತಾ ಬಡತನದಿಂದ ಬಂದಿರೋ ಹುಡುಗಿನೆ, ಅದು ಅವಳ ಮನಸ್ಸಿಗೆ ಬರಬಾರ್ದಂತ ಒಂದು ಪುಟ್ಟು ಒಡವೆ ಮಾಡಿಸ್ಕೊಟ್ಟೆ. ಅಂದ್ರೆ ಒಬ್ಳು ಕುಂಟಿ ಆಗಿದ್ರೆ ಇನ್ನೊಬ್ಳು ಕಾಲು ಕತ್ತರಿಸಿ ಹಾಕ್ಬಿಡ್ತೀರಾ? ನನ್ನ ಮಗಳ ಮೈ ಮೇಲೆ ಒಡವೆಗಳನ್ನ ತೆಗ್ಸಿದ್ರೆ ದರಿದ್ರ ಮನೆಯಿಂದ ಬಂದಿರೋ ಈ ಸೊಸೆ ನನ್ನ ಮಗಳ ಸಮಕ್ ನಿಲ್ತಾಳ? ಮಣ್ಣು ಮಣ್ಣೆ, ಬಂಗಾರ ಬಂಗಾರನೆ. ಛೇ ಛೇ, ಇಂಥ ಕೀಳುಮಟ್ಟ ಜನ ಅನ್ನೋದು ಗೊತ್ತಿಲ್ಲದೆ ಅನ್ಯಾಯವಾಗಿ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡಿದೆ. ನೋಡಿಮ್ಮ, ನನ್ನ ಏನ್ ಬೇಕಾದ್ರೂ ಅನ್ನಿ ಪರವಾಗಿಲ್ಲ, ಆದ್ರೆ ಈ ರೀತಿ ಮಾತಾಡಿ ನಿರ್ಮಲವಾಗಿರೋ ಮಕ್ಕಳ ಮನಸ್ಸನ್ನ ಕೆಡಿಸ್ಬೇಡಿ. ನಿಮ್ ದೃಷ್ಟಿಯಲ್ಲಿ ಇದು ಬಡವರ ಮನೆನೆ, ಒಪ್ಕೋತೀನಿ, ಆದ್ರೆ ಇಲ್ಲಿ ನಾವೆಲ್ಲರೂ ಸಂತೋಷವಾಗಿದ್ದೀವಿ, ಹಾಯಾಗಿದ್ದೀವಿ. ಹಾಲ್ನಂತ ನಮ್ ಸಂಸಾರಕ್ಕೆ ದಯವಿಟ್ಟು ಹುಳಿ ಇಡ್ಬೇಡಿ. ಓಹೋ, ಹೋಗುವನ್ಲಾರ್ದೆ ಹೊಗೆ ಇಟ್ರು ಅನ್ನೋ ಹಾಗೆ ನಾನಾಗಿ ನಾನು ಈ ಮನೆಗೆ ಬಂದದ್ದಕ್ಕೆ ನನ್ ಈ ತರ ಅವಮಾನ ಮಾಡ್ತಾ ಇದ್ದೀರಾ? ಹೋಗ್ತೀನಿ, ನನ್ನ ಮಗಳನ್ನ ಕಳಿಸ್ಕೊಡಿ, ಈ ನಿಮಿಷದಲ್ಲೇ ಈ ಮನೆಯಿಂದ ಹೋಗ್ತೀನಿ. ಕಳಿಸೋದು ಬಿಡೋದು ನಮಗ್ ಸೇರಿದ್ದು. ಅಂದ್ರೆ ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡೋದಿಲ್ಲ? ಓಹೋ, ನೋಡ್ತೀರಿ ಈ ಬಾರ್ಕೂರು ಭಾಮ ಯಾರು ಅಂತ ನಿಮಗೆ ತೋರಿಸ್ತೀನಿ. ಸೀತಾ ಹೋಗ್ತಿದ್ದೀನಿ, ಹೋಗ್ತಿದ್ದೀನಿ. ನನ್ ಮಾತು ಕೇಳಿ ಭಾಮ. ಹ
ನಮಸ್ಕಾರ. ಏನ್ ಸರ್ ಒಬ್ಬರೇ ಕೂತ್ಬಿಡ್ತೀರಾ? ಗುರು ನಾನು ಮೊದಲೇ ಸಲ ಕುಡಿತಾ ಇರೋದು. ಸೋಡಾದಲ್ಲಿ ಸಾರಾಯಿ ಸೇರಿಸ್ಬೇಕಾ ಸಾರಾಯಿನಲ್ಲಿ ಸೋಡಾ ಸೇರಿಸ್ಬೇಕಾ ಸ್ವಲ್ಪ ಹೇಳ್ಕೊಡ್ತೀಯಾ? ಅದಕ್ಕೇನ್ ಸರ್ ಧಾರಾಳವಾಗಿ ಹೇಳ್ಕೊಡ್ತೀನಿ ಸರ್. ಇದು ಗ್ಲಾಸ ಸರ್, ಇದನ್ನ ಹಿಡಬೇಕು ಸರ್, ಇದು ಸಾರಾಯ ಸರ್, ಇದನ್ನ ತಗೊಂಡು ದಡ 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 ಅಂತ ಸುರಿಬೇಕು ಸರ್. ಆಮೇಲೆ ಸರ್ ಈ ಸೋಡಾ ಇದೆಯಲ್ಲ ಇದನ್ನ ತಗೊಬೇಕು ಸರ್, ಈಗ ಓಪನ್ ಮಾಡ್ಬೇಕು ಸರ್. ಆಮೇಲೆ ಸರ್ ಇದನ್ನ ಈಗ ಗಡ 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 ಅಂತ ಸುರಿಬೇಕು ಸರ್. ಆಮೇಲೆ ಸರ್ ಇದನ್ನ ತಗೋಬೇಕು ಸರ್, ಗಡ 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 ಅಂತ ಕುಡಿಬಿಡ್ಬೇಕು ಸರ್. ಕುಡ್ದು ತೋರಿಸ್ಬಿಟ್ಟಿಯ ನೀನು? ಆಮೇಲೆ ಸರ್ ಕಹಿ ಆಗತ್ತಲ್ಲ ಅದಕ್ಕೆ ಖಾರ ತಗೋಬೇಕು ಸರ್. ಸರಿ ನೀನು ಹೋಗು. ಸರ್ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ ಸರ್. ಏನಾಯ್ತು? ನಾನು ಲೋ ಕ್ಲಾಸ್ ಪದ್ಧತಿ ತೋರಿಸ್ಬಿಟ್ಟೆ ಸರ್. ಐ ಕ್ಲಾಸ್ ಯಾವ್ದು ತೋರಿಸ್ತೀನಿ ಸರ್. ಈಗ ಈ ಲೋಟ ಇದೆಯಲ್ಲ ಸರ್, ಇದನ್ನ ತೆಗೆದು ಹಿಡ್ಕೋಬೇಕು ಸರ್. ಆಮೇಲೆ ಎಡಗೈನಲ್ಲಿ ಸೋಡಾ ತಗೋಬೇಕು ಸರ್. ಮೊದ್ಲು ಸೋಡಾನ ಗಡ್ಡ 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 ಅಂತ ಹಾಕ್ಬೇಕು ಸರ್. ಆಮೇಲೆ ಬಲಗೈಯಲ್ಲಿ ಸಾರಾಯಿ ತಗೋಬೇಕು ಸರ್. ತಗೊಂಡ್ಬಿಟ್ಟು ಹೀಗೆ ಜಡಲ ಜಡ 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 ಅಂತ ಹಾಕ್ಬೇಕು ಸರ್. ತಗೊಂಡಿಲ್ಲಿ ಇಟ್ಟ ಮೇಲೆ ಸರ್ ಇದನ್ನ ತಗೊಂಡು ಹೀಗೆ ಗಡ 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 ಅಂತ ಹೀಗೆ ಸರ್. ಮತ್ತಿರ್ಗಿನ ಕುಡ್ ತೋರಿಸ್ಬಿಟ್ಟೆ ನೀನು. ಒಂದ್ ಕೆಲಸ ಮಾಡು, ಕೈ ಆಗತ್ತಲ್ಲ ಇನ್ನೊಂದು ವಡೆ ತಗೊಂಡು ಹೊರಡಿಲ್ಲಿಂದ ಜಾಗ ಖಾಲಿ ಮಾಡ್ ಮೊದ್ಲು ಮಾಡು. ಸಾರ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸಾರ್. ಯಾಕಯ್ಯ? ನಾನು ಇದುವರೆಗೂ ತೋರಿಸದಲ್ಲ ಸಾರ್, ಅದು ಸರಿಯಾದ ಪದ್ಧತಿ ಅಲ್ಲ ಸಾರ್. ಮತ್ತಿನ್ ಯಾವ್ದಯ್ಯ? ಇವಾಗ ತೋರಿಸ್ತೀನಿ ಸಾರ್ ಸರಿಯಾದ ಪದ್ಧತಿ. ಈ ಗ್ಲಾಸಿಗೆ ತಗೊಂಡ್ರ ಸಾರ್, ಇದನ್ನ ಇಟ್ಕೋತೀರಾ ಸಾರ್, ಎರಡೂ ಕೈಲಿ ಲಟಕ್ ಅಂತ ತಗೋತೀರಾ? ಆಮೇಲೆ ಗಡ್ಡ ಗಡ್ಡ ಜಳ ಜಳ ಗಡ್ಡ ಗಡ್ಡ ಜಳ ಜಳ ಅಂತ ಹಾಕ್ತೀರಾ ಸರ್. ಆಮೇಲೆ ಅದನ್ನಲ್ಲಿ ಇಟ್ಬಿಟ್ಟು ಸರ್ ಕೈ ಹೀಗಿನ್ಕೊಂಡು ಸರ್, ಆಮೇಲೆ ಸರ್ ಇದನ್ನ ಕೈ ತಗೊಂಡು ಹೀಗಿಡ್ಕೊಂಡು ಗಟ್ಟ 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 ಅಂತ ಕುಡ್ದು ಬಿಡ್ತೀನಿ. ಆಮೇಲೆ ಕೈ ಹಾಕ್ತಲ್ಲ, ಕೈಯಲ್ಲಿರೋ ಒಡೆ ಕಿತ್ಕೊಂಡ್ ಬಿಡ್ತೀನಿ, ನಾನ್ ತಿಂತೀನಿ. ಕುಡುಕ್ತಾರೆ ಮಗನೆ, ನನಗೆ ಕುಡಿಯೋದನ್ನ ಹೇಳಕ್ ಬಂದ್ಬಿಟ್ಟೆ, ಹೋಗ ಕಂಡಿದ್ದೀನಿ. ಬೇಗ ನಿಶಾತ್ಬೇಕಲ್ವಾ, ಇದರಿದ್ರೆ ಸೋಡಾ ಯಾಕ್ಬೇಕು? ಈ ಲೋಟ ತಾನೇ ಯಾಕ್ಬೇಕು? You bloody idiot, stupid, dirty woman! Come on! Come on! Come on! Batti madu! Batti madu! Batti madu! Come on! Hey, bagla! Kanana hidam bhen tandri, adhikin er hotel bhen ki biddu, sreem ur khan tandde. Tappenu? Tappenu! Tappu! Tappu nandu! Yakelu? ನಿನ್ ಬಾಯಿ ಬೊಂಬಾಯಿ ಆಗಿದ್ರು ಕೂಡ ಬಾಯಿ ಮುಚ್ಕೊಂಡು ನಿನ್ ಕುತ್ತಿಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದೆ ನೋಡು, ಅದು ತಪ್ಪು. ಬ್ಲಡಿ ಇಡಿಯಟ್ ರಾಸ್. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಒಂದೇ ನಿನ್ನ ಚರ್ಮ ಸುಲ್ದು ಬಾಗಿಲು ಬಾಗಿಲು ತೋರಣ ಕಟ್ಬಿಡ್ತೀನಿ. ಏಯ್ ಬಾರೆ, ಬಾಟ್ಲು ಕೊಡು, ಬಾಟ್ಲು ಕೊಡೆ, ಕೊಡು ಕೊಡು. ನಿನ್ ಗಂಡ ಗೌರವ ಕುಡಿದು ಬಂದ್ಬಿಟ್ಟಿದ್ದಾನೆ ಮನೆಗೆ, ನಿನ್ ಸ್ವಂತ ಮನೆಗೆ. ಈಗ ಮೈಯಲ್ಲಿ ಬಿಸಿ ಆಗ್ಬಿಟ್ಟಿದೆ, ಒಳಗಡೆ ಹೋಗಿ ಕಾರವಾಗಿ ಹಸಿರು ಮೆಣಸಿನಕಾಯಿ ಹಾಕಿ ಕೋಳಿ ಬಿಟ್ಟು ದೋಸೆ ತಗೊಂಡ್ ಬಾ, ಎರಡು ಡಬಲ್. ನಿನ್ನ ಕೋಳಿ ಕೋಳಿ ಅರ್ದಂಗ ಮಸಾಲೆ ಮಾಡ್ಬಿಡ್ತೀನಿ, ಹೋಗಿ ತಗೊಂಡ್ ಬಾ. ಅಪ್ಪ ಪುಣ್ಯ ಅದ್ಬಾ, ಒಳ್ಳೆ ಕಂಟ್ರೋಲ್ ತಂದೆಯಪ್ಪ. ಗೋಡ್ ಬೋದ್ ಬೋಡಿ ಗೋಡ್ ನೀನು. ಅವಳು ಬರೋತ್ಗಿಂತ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಲಲಿತಾ, ಈ ಮೂಕ ಪ್ರಾಣಿ ಮೇಲೆ ತೋರಿಸ್ತಿರೋ ಭಕ್ತಿ ಗೌರವ ನಿಜವಾಗ್ಲೂ ನಿನ್ನ ಕಾಪಾಡುತ್ತೆ. ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ನೀವು ಮಾತ್ರನ? ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಏನ್ ಅಮ್ಮೋರು ಬರೀ ಪೂಜೆ ಪುನಸ್ಕಾರದಲ್ಲಿ ಇರ್ತಿರೋ, ಏನಾದ್ರ ಪ್ರಸಾದ? ಸ್ನಾನ ಮಾಡ್ದೆ ಮುಟ್ಟ ಬರ್ತಾ ಇದೀರಲ್ರಿ, ದೂರ ಹೋಗ್ರಿ. ಹೋಗ್ಬೇಕಾ? ಟಚ್ ಬಿನಾಟ ನೋಡಲ್ತ, ನಾವಿಬ್ರು ಗಂಡ ಹೆಂಡತಿ, ನಿನ್ ಮುಟ್ಟಿದ್ರೆ ನಾನು ಸ್ನಾನ ಮಾಡ್ದ ಹಾಗೇನೆ. ಬೇಡ ರೀ, ಸ್ನಾನ ಮಾಡೋಗ್ರಿ. ಹೋಗ್ಬೇಕಾ? ಅತ್ತೆ ಏನಿಲ್ಲಮ್ಮ. ಏ ಸೀತಾ, ಏನಾಯ್ತು? ನಾನು ಒಳಗಡೆ ಎಲ್ಲ ಹುಡ್ಕೊಂಡ್ ಬರ್ತಾ ಇದ್ದೀನಿ, ನೀನ್ ಇಲ್ಲಿದ್ಯಲ್ಲ. ಹೂ ಎಲ್ಲ ನೋಡ್ರಿ ಎಷ್ಟ್ ಚೆನ್ನಾಗ್ ಬಿಟ್ಟಿದೆ. ನನಗೆ ಚಿಕ್ಕಂದಿಂದಲೂ ಹೂ ಅಂದ್ರೆ ಬಹಳ ಇಷ್ಟ, ಅದಕ್ಕೆ ನಮ್ಮಮ್ಮ ಗಿಡ ಎಲ್ಲ ಇಲ್ಲೇ ಕಳಿಸಿದಾಳೆ. ನಿನಗೆ ಹೂ ಅಂದ್ರೆ ಇಷ್ಟ, ನನಗೆ ನೀನು ಅಂದ್ರೆ. ಹೋಗಿಪ್ಪ, ಗಿಡಕ್ಕೆ ನೀರಾಕ್ ಬರ್ತೀನಿ. ಅದೆಲ್ಲ ಆಮೇಲೆ, ಸ್ವಲ್ಪ ಇಟ್ಟು ಬಿಡಿ ಇಲ್ಲಿ, ಬಾ ಒಳಗೆ ಕೆಲಸ ಇದೆ.
ಸರಿ ಭದ್ರ ಕಾಡೆ ಡಾಮ್ ಡೋಮ್ ಡಮಾಲ್ ಡಾಗರ್ ಯಜಮಾನ್ರೆ ಈ ನಿಮ್ಮ ಪೂಜೆ ಸರಿಯಾಗಿ ಫಲ ಕೊಡಬೇಕಾದ್ರೆ ಬೆಳಗ್ಗಿನ ಜಾವ ಎದ್ದೇಳ್ಬೇಕು ಊರ್ ಮುಂದಿನ ಬಾವಿನಲ್ಲಿ ನೀರು ಸೇದಿ ಅಡ್ಡೇನಲ್ಲಿ ಒತ್ತು ತರಬೇಕು ಭುಜಕ್ಕೆ ಭುಜ ಬದಲಾಯಿಸಿ ಕೂಡುದು ನೀರ್ ನೆಲಕ್ಕೆ ಸೋಕು ಕೂಡುದು ನಿಮ್ಮ ಕೈಯಾರೆ ಮೃಷ್ಟಾನ್ನದ ಅಡಿಗೆ ಮಾಡಿ ನಿಮ್ಮ ಸೊಸೆಗೆ ಬಡಿಸಬೇಕು ಹೇಗೆ ಮಾಡಿದ್ದಲ್ಲಿ ಬಂದೂಕಲಲ್ಲಿ ಸುಡದೆ ಚಾಕುಲಲ್ಲಿ ತಿವಿದೆ 90 ದಿನಗಳಲ್ಲಿ ನಿಮ್ಮ ಸೊಸೆ ಕೊಟ್ಟ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ತಲೆ 33 ಚೂರು ನಿಂದ 66 ಚೂರು ಜೈ ಭದ್ರಕಾಳಿ ಹಿಂಗೆ ನಿಂತ್ಕೊಂಡ್ಬಿಟ್ರೆ ಅಯ್ಯೋ ನನ್ ಮಗನೇ ಹನುಮ ಬಹಳ ಕಷ್ಟ ಆಗ್ತಿದೆ ಕಣೋ ನೀನ್ ಸ್ವಲ್ಪ ಹೊತ್ತು ಹೊತ್ಕೊಳ ಅಡ್ಡೆನ ಅದಂಗಾಯ್ತಿದೆ ದಣಿ ಆ ದ್ವಾಪರ ಯುಗದಲ್ಲಿ ಭರತ ಶ್ರೀರಾಮಚಂದ್ರನ ಪಾತ್ರಕ್ಷೇನ ತಲೆ ಮೇಲೆ ಹೊತ್ಕೊಂಬಂದಂತೆ ಹಂಗೆ ಈ ಕಲಿಯುಗದಲ್ಲಿ ಈ ಹನುಮ ನಿಮ್ಮದನ್ನ ಹೆಗಲ ಮೇಲೆ ಹೊತ್ಕೊಂಡು ಗೊತ್ತಾ ಇಲ್ವಾ ನೋಡಿ ನೀವು ಇದಕ್ಕೆ ಏನ್ ಕೊಟ್ರು ಸಾಲದು ನಡ್ರಿ ನಡ್ರಿ ಸುಖವಾಗಿ ತಿಂದ ಬೆಳದ ದೇಹ ಹೆಗಲೆಲ್ಲ ಎದ್ವಾ ತದ್ವಾ ನೋಯ್ತಾ ಇದೆ ಕಣೋ ನನ್ ಕೈಲಿ ಆಗಲ್ಲಪ್ಪ ಅಡ್ಡೆ ನೆಲಕ್ಕೆ ಮುಟ್ಸಿದ್ರಿ ನಿಮ್ದು 33 ನಂದ 66 ಅಯ್ಯೋ ನನ್ನ ಮಗನೇ ಹಿಗ್ಗಂದು ಒಂದು ನನ್ನ ಬುಗ್ರಿ ತರ ಆಡಿಸ್ತಿದ್ಯಲ್ಲೋ ನನಗೆ ಎಷ್ಟೇ ನೋವಾದ್ರೂ ಪರವಾಗಿಲ್ಲ ಆ ನನ್ನ ಮಗ ಶಿವ ಮಾತ್ರ ಎದುರುಗ್ ಬರಬಾರ್ದು ಅವನ್ಯಾಕೆ ಈ ಕಡೆ ಬರ್ತಾನೆ ಬಿಡಿ ಬಂದ್ರು ನಿಮ್ನ ಯಾಕೆ ನೋಡ್ತಾನೆ ದಣಿ ನಿಮ್ ಗ್ರಹಚಾರ ಚೆನ್ನಾಗಿಲ್ಲ ಯಾಕೋ ಶಿವು ನಮಸ್ಕಾರ ಶಿವು ದಣಿ ಹೋದ ತಿರಿಕಳಿ ನೋಡ್ಲಿಲ್ಲ ತಾನೆ ಹೋದವನು ಶಿವನೇ ಆದ್ರೆ ಆ ಶಿವು ಅಲ್ಲ ಬಳೆ ಮರ ಶಿವು ನನ್ನ ಮಗನೇ ನನ್ ಕಂಡ್ರೆ ಹುಡುಗಾಟ ಆಗೋಯ್ತಾನ ನಿನ್ಗೆ ನೋಡು ನಿಮ್ ಮಾವ ಹೇಗ್ ನಳಪಾಗ ಮಾಡ್ತಾ ಇದಾರೆ ಅಂತ ಅಯ್ಯಯ್ಯೋ ಪಾಪ ನೀನ್ ಬೇರೆ ಪಾಪ ಆಗಿ ಬಂದ್ ಕಟ್ಕೊಂಡು ಸುಮ್ನೆ ಹೋಗ್ ನೋಡು ಹೇಗ್ ಮರ್ಯಾದೆ ಸಿಗುತ್ತೆ ಅಂತ ಶಿವಯ್ಯ ಶಿವ ಓಂ ತಪ್ಪ ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಅಯ್ಯಯ್ಯೋ ಇದೇನ್ ಮಾವ ನೀವ್ ಅಡಿಗೆ ಮಾಡ್ತಾ ಇದ್ದೀರಾ ನಿಮ್ ಸೊಸೆ ನಾನಿರ್ಬೇಕಾದ್ರೆ ನಿಮ್ಗೆ ಕಷ್ಟ ಬಿಡಿ ಬಿಡಿ ಶಾಂತವ ಶಾಂತವ ಅವ್ರ ಮರ್ಯಾದೆ ಉಳ್ಸಕ್ಕಿಂತ ಮ್ಯಾಕೇನಾರ ಹೇಳಿಸ್ದೆ ಮುಂದಿನ ಮಂಗಳವಾರ ನಿಮ್ ಮಾವ ಅನುಭವಿಸ್ಬೇಕಾಯ್ತಾಯ್ತು ನೋವ ಅಂದ್ರೆ ಅದೇ ಅವತ್ತು ಆ ಇವ್ನು ಬಂದು ಹೇಳಿಲ್ವಾ ಹಿಂಗ ಹಿಂಗಾದ್ರೆ ಹಿಂಗ ಆಯ್ತದೆ ಮುಂದ್ ಹಿಂಗೆ ಆಯ್ತದೆ ಅವತ್ತು ಇಲ್ಲ ಇವತ್ತು ಇಲ್ಲಮ್ಮ ಅದೇ ನಿನಗೊಂದು ಒಳ್ಳೆ ಗಂಡು ಮಗು ಆಗ್ಲಿ ಅಂತ ಸ್ವಾಮಿಗಳನ್ನ ಹೋಗಿ ಕೇಳ್ಕೊಂಡೆ ಅದಕ್ಕೆ ಅವರು ಏನಿಲ್ಲ ಏನಿಲ್ಲ ಅರ್ವತ ಭಂಗ ಮಾಡಬಾರ್ದು ಹೆಂಗಸರು ಬರಬಾರ್ದು ನೀವು ಹೋಗು ನೀವು ಹೋಗು ಏನೋ ಇದು ಬೆಳಗ್ಗೆಯಿಂದ ತಲೆ ನೋಯ್ತಾ ಐತೆ ಒಂದ್ ಕಡಕ್ ತಿಳಿಸಿ ಟೀ ಬೇಕಾ ಟೀ ಬೇಕೆ ಉಸಿರೆತ್ತುವಂಗಿಲ್ಲ ನೀವು 33 ನಾನು 66 ಸಾಯೋರಾಗ ಆಡ್ತೀಯಲ್ಲ ಬೇವರ್ಸಿ ಟೀ ಟೀ ಟೀನಾ ಮಾಡ್ಕೊಡ್ತೀನಪ್ಪ ಮಾಡ್ಕೊಡ್ತೀನಿ ಅಯ್ಯಯ್ಯೋ ಪೀಡೆ ಮುಂದೆ ನನ್ನ ಗಿಡನೆಲ್ಲ ತಿಂತಿದೆ ಮಾಡ್ತೀನಿ ರಾಕ್ಷಸಿನೋ ಅಮುಕ್ ಪ್ರಾಣಿ ಹೊಡಿತಿದ್ಯಲ್ಲೇ ಹೊಡಿಯೋದೇನೆ ಸಾಯಿಸ್ಬಿಡ್ತೀನಿ ನಾ ಪ್ರೀತಿಯಿಂದ ಬೆಳೆಸಿದ ಗಿಡನ ತಿಂತ ಇದ್ರೆ ನೋಡ್ತಾ ನಿಂತಿಲ್ಲ ನೋಡು ಇದು ಹಸು ಕರು ಇರೋ ಮನೆ ಈ ಗಿಡಗಳ ಬಗ್ಗೆ ನಿನ್ಗೆ ಅಷ್ಟೊಂದ್ ಪ್ರೀತಿ ಇರೋದಾದ್ರೆ ಬೇಲಿ ಕಟ್ಸ್ಕೋಬೇಕಾಗಿತ್ತು ನನ್ನನ್ನ ಯಾಕೆ ಬೇಲಿ ಕಟ್ಸುಂತ್ಯ ನಿನ್ ಹಸು ಕರುಗಳಿಗೆ ನೀನೆ ಕೊಟ್ಟಿಗೆ ಕಟ್ಸ್ಕೋ ಆ ಹಸು ಕರು ನೆಪ ಮಾಡ್ಕೊಂಡು ಕಾಲ್ ಕೇರ್ಕೊಂಡು ಜಗಳಕ್ ಬರ್ತೀನಿ ನೋಡ್ ಸೀತಾ ನನಗ್ ನಿನ್ ಜೊತೆ ಈ ರೀತಿ ಜಗಳ ಆಡ್ಬೇಕು ಅಂತ ಆಸೆ ಇಲ್ಲ ಕಣೆ ನನಗೂ ಮಾಡೋದಿಕ್ಕೆ ತುಂಬಾ ಕೆಲಸ ಇದೆ ಇವಳೊಬ್ಳೇ ಈ ಮನೆ ಸೊಸೆ ಮಹಾ ಜವಾಬ್ದಾರಿ ಇರೋಳು ನಾನು ಈ ಮನೆ ಹಿರಿ ಸೊಸೆ ಕಣೆ ಮನಸ್ ಮಾಡಿದ್ರೆ ನಿನ್ನಂತ 100 ಜನನ ಕೆಲ್ಸಕ್ಕೆ ಇಟ್ಕೋಬಹುದು ನನ್ ಕೆಲಸದೋಳು ಅಂತೀನಿ ನೋಡು ನಿನ್ ದುಡ್ಡು ಅಹಂಕಾರ ಅಲ್ಲೇ ಇದ್ರೆ ನಿಮ್ಮಪ್ಪನ ಮೇಲೆ ಇಟ್ಕೋ ಅದನ್ನೆಲ್ಲ ನನಗೆ ಇಲ್ಲಿ ತೋರಿಸ್ಬೇಡ ಏಯ್ ನಮ್ಮಪ್ಪನ ವಿಷಯ ಆಯ್ತಿದ್ರೆ ಸುಮ್ನಿದಲ್ಲ ನೋಡು ಏನೇ ಮಾಡ್ತೀಯಾ ಏನ್ ಮಾಡ್ತೀನ ನಿನ್ನ ಏನಮ್ಮ ಇದು ಚಿಕ್ಕ ಮಕ್ಕಳ ತರ ಕಿತ್ತಾಡ್ತಿದ್ದೀರಲ್ಲ ಓದ್ದವರು ತಿಳಿದವರು ಹೀಗ್ ಮಾಡ್ಬೋದಾ ಅಕ್ಕಪಕ್ಕದವರು ಏನ್ ಅನ್ಕೊಳ್ಳಲ್ಲ ನೋಡಿ ಅತ್ತೆ ನನ್ ಗಿಡಗಳನ್ ಹಸು ಹೇಗ್ ತಿಂದಾಕಿದೆ ಅಂತ ಅದ್ ತಿಂತು ಅಂತ ನೀನ್ ಹೊಡ್ಬಿಡದ ನೋಡಿ ನೀವಿಬ್ರು ವಾರಾರ್ಗಿತ್ತಿರು ನಿಮ್ಮಿಬ್ರಲ್ಲಿ ಏನೇ ಬಂದ್ರು
ನೀವಿಬ್ರು ಅನುಸರಿಸಿಕೊಂಡು ಅಕ್ಕ ತಂಗಿರ ತರ ಇರಬೇಕು ಗೊತ್ತಾಯ್ತಾ ಬನ್ನಿ ಬನ್ನಿ ನಡಿ ನೋಡು ಕುಮಾರ ಯಾವತ್ತೇ ಆಗಲಿ ಮನೆಯಲ್ಲಿ ಗಲಾಟೆ ಆದ್ಮೇಲೆ ಸಮಾಧಾನ ಮಾಡ್ಕೊಳ್ಳೋ ಬದಲು ಗಲಾಟೆನೇ ಆಗದಿದ್ದ ನೋಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಕರೆಕ್ಟ್ ಒಂದು ಅಕ್ಷರನು ಬದಲಾಯಿಸಿದ ಹಾಗೆ ನನ್ನ ಅಭಿಪ್ರಾಯನೂ ಹಾಗೆ ಅದಕ್ಕೆ ನೀನು ಸ್ವಲ್ಪ ಕೋಆಪರೇಟ್ ಮಾಡಬೇಕು ಏನು ನಿನಗೆ ಗೊತ್ತಾ ಇದೆಯಲ್ಲಪ್ಪ ನನ್ನ ಹೆಂಡತಿ ಶ್ರೀಮಂತ ಮನೆಯಿಂದ ಬಂದವಳು ಬಡತನದ ಬಗ್ಗೆ ಪೇಪರ್ ಓದಿ ಕೇಳಿ ತಿಳ್ಕೊಂಡಿರ್ಬೋದೇ ಹೊರತು ಅನುಭವಿಸ್ ಗೊತ್ತಿಲ್ಲ ಅದಕ್ಕೆ ನಿನ್ನ ಹೆಂಡತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಈ ಮನೇಲಿ ಗಲಾಟೆನೇ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ಹೆಂಡತಿ ಭಿಕಾರಿ ಈ ಮನೇಲಿ ಯಾರು ಬೈದ್ರು ಬಯಸ್ಕೋಬೇಕು ಯಾರು ಹೊಡೆದ್ರು ಹೊಡೆಸ್ಕೋಬೇಕು ಅಂತನಾ ನೋಡು ಗಣೇಶ ಅವ್ರ ತಾಯಿ ಮನವರು ಬಡವರಾಗಿರ್ಬೋದು ಹಾಗಂತ ಬಡವಳು ಅಂತ ಪಟ್ಟ ಕಟ್ಬಿಡೋದಾ ನಿನ್ನ ಹೆಂಡತಿ ಹೇಗೆ ಈ ಮನೆಗೆ ಸೊಸನೋ ನನ್ನ ಹೆಂಡತಿನ ಹಾಗೇನೆ ಗಣೇಶ ಬರ್ತಾ ಬರ್ತಾ ನಿನ್ನ ಹೆಂಡತಿ ನಾಲ್ಗೆ ಉದ್ದ ಆಗ್ತಾ ಇದೆ ಅವಳು ಗ್ರಹಚಾರ ಚೆನ್ನಾಗಿರೋದಿಲ್ಲ ತಾಯಿಗೆ ಸಮಾನವಾದ ಅತ್ತಿಗೆ ಬಗ್ಗೆ ಈ ತರ ಏಕವಚನದಲ್ಲಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಬೇಗ ಸ್ಟ್ಯಾಂಡ್ ಹಾಕು ಸೈಕಲ್ ಕೊಡಪ್ಪ ಆಕಡೆ ನಿಲ್ಸು ಸರಿ ಕಣ ಸರಿ ಸರಿ ಸ್ಟಾರ್ಟ್ ಹಾಕು ಹಾಕಿದ ಕಣ ಏನಪ್ಪ ಶಾಂತಿ ನೋಡು ನಾನು ಟ್ರೈನಿಂಗ್ ಹೋಗ್ಬಿಟ್ಟು ಬರೋವರೆಗೂ ನಿನ್ನ ಹೊಟ್ಟೆನಲ್ಲಿರೋ ನನ್ನ ಮಗು ಸೇಫ್ ಆಗಿರ್ಬೇಕು ಹಾಗೆ ನೋಡ್ಕೊಳ್ಳೋ ನಿನ್ನ ಜವಾಬ್ದಾರಿ ನೀವು ಹೋಗ್ರಿ ನೀನು ಒಬ್ಬಳನ್ನೇ ಬಿಟ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀರಾ ನಿಮ್ಮ ಅಪ್ಪನ ಕಂಡ್ರೆ ನಂಗೆ ಭಯ ಆಗುತ್ತೆ ಡಾರೋ ಮಾತ್ ಓಯ್ ಮೈಟಿಯ ಕುಟಿ ಚಾತಾನ್ ಜೈ ಬೇತಾಳ ಚೌ ಮಂತ್ರಕಾಳಿ ಡಾಮ್ ಡೂಮ್ ಡಮಲ್ ಡಗರ್ ಏಚಿ ಇದಕ್ಕೆ ಹೋಗಿ ಎದ್ರಕೋತಿಲ್ಲ ನಾನು ಮಂತ್ರವಾದಿ ತರ ವೇಷ ಹಾಕೊಂಡು ನಮ್ಮ ಅಪ್ಪನ ಎದುರಿಸಿದ್ದಕ್ಕೆ ನಾಯಿ ನಾಯಿ ಮರಿ ತರ ಆಗ್ಬಿಟ್ಟಿದ್ದಾನೆ ಇನ್ ಸಾತ್ರು ನಿನ್ ಸುದ್ದಿ ಬರೋದಿಲ್ಲ ನಾನು ನೋಡು ನೀನ್ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಮಹಾರಾಣಿ ತರ ನೋಡ್ಕೋತೀನಿ ಶಾಂತಿ ಈ ನಾಟಕದ ಮುಖ್ಯ ಸೂತ್ರಧಾರನೇ ಹನುಮ ಅವನು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಧೈರ್ಯದ ಮೇಲೆ ನಾನು ಹೋಗ್ತಾ ಇದೀನಿ ಬರ್ಲಾ ಬಾಯ್ ಡಾಟ್ ಬಾಯ್ ಬಾಯ್ ನಾನು ಬರ್ಲಾ ನನ್ನ ಜೊತೆಲಿ ಇದ್ಕೊಂಡು ನನ್ನ ಬೆನ್ಗೆ ತುರಿ ಹಾಕಿದ್ಯಾ ಸುಮ್ಕಿರಿ ಒಳ್ಳೆ ಮಂತ್ ಸಾಮ್ರಾಣ್ಯ ಹಿಡ್ದಂಗ ಆಡ್ತಿದ್ದಾಳೆ ತೆಗಿರಿ ಕಯ್ಯ ಅಲ್ಲ ನಾನು ಹಿಂಗ್ ನಾಟಕ ಆಡದೆ ಹೋಗಿದ್ರೆ ಇವತ್ತು ನಿಮ್ಮ ಮಗ ಒಂಟಿಯಾಗಿ ಹೆಂಡತಿ ಬಿಟ್ಟು ಹೋಯ್ತಾ ಇದ್ನಾ ನಿಮ್ ಸೊಸೆಗೆ ಒಂದು ಗತಿ ಕಾಣಿಸಕ್ಕೆ ನಮ್ಗೆ ಒಳ್ಳೆ ದಾರಿ ಆಗ್ಲಿಲ್ವಾ ಕರೆಕ್ಟ್ ಮಗನೇ ಶಿವ ನಾನು ಮುತ್ತಜ್ಜಿ ಆಗ್ತೀನಿ ಸಂತೋಷಕ್ಕೆ ನಿನ್ ಬಾಯಿ ತುಂಬಾ ಸಕ್ಕರೆ ಆಗ್ತೀನಿ ಏನಮ್ಮ ಶಿವ ನಮ್ ಶಾಂತಿ ತಾಯಿ ಆಗ್ತಿದ್ದಾಳೆ ನೀನ್ ತಾತ ಆಗ್ಬಿಡ್ತೀಯ ರೀ ನಾವ್ ಒಂದ್ಸಲ ಹೋಗಿ ನೋಡ್ಕೊಂಬರೋಣ ರೀ ಪಾರ್ವತಿ ಶಾಂತಿ ಈಗ ಯಾರು ಮನೇಲಿ ಇದ್ದಾಳೆ ಅನ್ನೋದನ್ನ ಇಷ್ಟು ಬೇಗ ಮರ್ತು ಬಿಟ್ಟಿಯಾ ಶಿವು ಎಷ್ಟೇ ದ್ವೇಷ ಇದ್ರು ಇಂಥ ಸಮಯದಲ್ಲಿ ಅದನ್ನೆಲ್ಲ ಮರಿಲೇಬೇಕಪ್ಪ ಅದು ಅಲ್ಲದೆ ಶಾಂತಿ ಇರೋ ಈ ಪರಿಸ್ಥಿತಿಯಲ್ಲಿ ನಾವು ಹೋಗಿ ಅವಳನ್ನ ನೋಡಿದ್ರೆ ಅವಳ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ ದಯವಿಟ್ಟು ಆಗಲ್ಲ ಅನ್ಬೇಡಿ ನನಗೋಸ್ಕರ ಅಮ್ಮ ಶಾಂತಿ ಬೀಗ ಬೀಗತೀರು ಬಹಳ ದಿವಸಗಳ ಮೇಲೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಿ ಓ ಅವತ್ತು ಮದುವೆ ಮನೇಲಿ ಹೇಳಿದ್ರಲ್ಲ ನನ್ನ ತಲೆ ಮೇಲೆ ಕಲ್ಲು ಚಪ್ಪಡಿ ಎತ್ತ ಹಾಕ್ತೀನಿ ಅಂತ ಹಾಕೋಕ್ ಬಂದಿದ್ದೀರಾ ಮನುಷ್ಯನಿಗೆ ಮಾನ ಮರ್ಯಾದೆ ಅನ್ನೋದು ಇರ್ಬೇಕು ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬಂದಿದ್ದೀರಿ ನಾವ್ ಹೆಣ್ಣು ಹೆತ್ತವರು ಅಂತ ಮರಿಬೇಡಿ ನಮ್ ಶಾಂತಿ ಗರ್ಭಿಣಿ ಅಂತ ಗೊತ್ತಾಯ್ತು ಓಹೋ ಮಗಳು ಎಷ್ಟು ಕಷ್ಟಪಡ್ತಾ ಇದ್ದಾಳು ಅಂತ ನೋಡ್ಕೊಂಡು ಹೋಗ್ ಬಂದ್ರ ಈ ಹಣ್ಣನ್ನ ಕೊಟ್ಟು ಹೋಗೋಣ ಅಂತ ಬಂದ್ವಿ ಹೌದಾ ಕೊಡಿ ಕೊಡಿ ಮಾವ ಹೆತ್ತವರು ಆಸೆ ಪಟ್ಟು ಬಂದಿದ್ದಾರೆ ದಯವಿಟ್ಟು ಅವ್ರಿಗೆ ಅವಮಾನ ಮಾಡ್ಬೇಡಿ ಮಾವ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನಡಿಯ ಒಳಗೆ ಈಗ ನೀನು ಒಳಗೆ ಹೋಗದೆ ಹೋದ್ರೆ ನಿಮ್ಮ ಅಪ್ಪನ ಜೊತೆ ಶಾಶ್ವತವಾಗಿ ಹೋಗ್ಬೇಕಾಗತ್ತೆ ಇನ್ನು ಏನಾಗಬೇಕು ಹೋಗಿ ಆಚೆ
ಏ ರುದ್ರಯ್ಯ, ನನ್ನ ಮಗಳು ನಿನ್ ಮನೆಯಲ್ಲಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ರೋಷ ಆವೇಶನೆಲ್ಲ ಕಟ್ಟಿಟ್ಟು ಹೋಗ್ತಾ ಇದ್ದೀನಿ. ಇಲ್ದಿದ್ರೆ ಎತ್ತು ಕರಳು ತಡೀಲಾರ್ದೆ ನಿಮ್ಮನ್ ಕರ್ಕೊಂಡ್ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನು ಗಿಡಗಳಿಗೆ ಇಷ್ಟೊತ್ತಿನಲ್ಲ ಆರೈಕೆ? ಅಯ್ಯೋ, ಅರ್ಧಂಬರ್ಧ ಗಿಡ ಎಲ್ಲ ಹಸು ತಿಂದಾಕ್ತು, ಮಿಕ್ಕಿದ ಅರ್ಧ ಎಲ್ಲ ಹುಳ ತಿಂದಾಕ್ತಾ ಇದೆ, ಅದಕ್ಕೆ ಔಷಧಿ ಹೊಡಿತಾ ಇದ್ದೀನಿ. ಇದು ಪಾಲಡಲ್ ಅಲ್ವೇನೆ ವಿಷ, ಕಣ್ಣಿಗೆ ನೀ ತಾಗಿದ್ರೆ ಏನ್ ಮಾಡ್ತೀಯಾ? ಅಯ್ಯೋ, ಅದೆಲ್ಲ ನಾನು ನೋಡ್ಕೊಂಡೆ ಹೊಡಿತಾ ಇದ್ದೀನಿ, ಕುಡಿಲಿ ನೀವು ನಡೀರಿ, ನಾ ಬಂದು ಊಟಕ್ಕೆ ಬಡಿಸ್ತೀನಿ. ಸರಿ ಸರಿ, ಬೇಗ ಬಾ. ಗೌರಿ, 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 ಏನಾಯ್ತು ಅಂತ? ನಮ್ ಗೌರಿ ಸತ್ತೋಯ್ತು ರೀ, ಹಸಿದ ವಿಷಾಕ್ ಸಾಯಿಸ್ಬಿಟ್ಲು ರೀ, ಸಾಯಿಸ್ಬಿಟ್ಲು. ಗಣೇಶ, ಯಾಕೋ ಕಿರ್ಚ್ಕೋತಾ ಇದೀಯಾ? ಯಾಕ ನೋಡ, ಅಲ್ಲಿ ಅನ್ಯಾಯವಾಗಿ ನೀವುಗಳು ಆ ಕರುನ ಸಾಯಿಸ್ಬಿಟ್ಟಲ್ಲೋ. ನಿನಗೇನಾದ್ರು ಬುದ್ಧಿಗಿದ್ದೇನು? ಆ ಕರು ಸತ್ತೋಗಿದ್ದಕ್ಕೂ ನಮಗೂ ಏನೋ ಸಂಬಂಧ? ಸಂಬಂಧನ? ನಿನ್ನ ಹೆಂಡತಿ ವಿಷ ಹಾಕಿದ್ದಾನ ಆ ಕರು ಸತ್ತೋಗಿರೋದು? ಅದ್ ಸಾಯಿತಿ ಅಂತ ನನ್ಗೇನ್ ಗೊತ್ತು? ನನ್ ಗಿಡ ತಿನ್ಬಾರ್ದು ಅಂತ ನಾ ಔಷಧಿ ಹೊಡೆದೆ, ಅದಕ್ ಬಂದ್ ತಿನ್ ಸಾಯಿ ಅಂತ ನಾ ಹೇಳದ್ನ? ಸಾಯಿ ಅಂತ ಹೇಳಿಲ್ಲ ಕಡೆ, ಸಾಯಿಸ್ಲೇಬೇಕು ಅಂತ ಹೊಂಚಾಕಿಂತ ಕೆಲ್ಸ ಮಾಡಿದ್ಯಾ? ಸುಮ್ ಸುಮ್ನೆ ಏನಾದ್ರು ಮಾತಾಡಿದ್ರೆ ನಾ ಸುಮ್ನೆ? ಏನ ಮಾಡ್ತೀಯಾ? ಮಾನ ಮರ್ಯಾದೆ ಇಲ್ದಿರೋನೆ, ಹೋಗಿ ಹೋಗಿ ಹೆಂಗ್ಸತ್ತ ಏನ ಮಾತಾಡ್ತೀಯ? ತಾಕತ್ ಅಂದ್ರೆ ನನ್ನ ಹತ್ರ ಮಾತಾಡೋ. ಅಲ್ಲಿವರೆಗೂ ಬಂದೇನು ರಾಸ್ಕಲ್? ನನಗೆ ಹೊಡಿತೇನೋ? ಗಣೇಶ ಕುಮಾರ, ಏನ್ರೋ ಇದು? ಅವ್ನು ನಿನಗಿಂತ ಚಿಕ್ಕವನು, ಅವನ್ ಏನಾದ್ರು ತಪ್ಪಾಡಿದ್ರೆ ಅವ್ನ ಬುದ್ಧಿ ಹೇಳೋದ್ ಬಿಟ್ಟು ಈ ರೀತಿ ಹೊಲೊಳಗೆ ಬರಗೆ ನಿಮ್ ಮಣ್ಣಿನ ಮೇಲೆ ಕೈ ಮಾಡ್ತೀಯೇನೋ? ಅವನೇನಂದ ಗೊತ್ತೇನಪ್ಪ? ಇನ್ನೊಂದ್ಸಲ ಇನ್ನೊಂದ್ಸಲ ಈ ಮನೇಲಿ ಈ ರೀತಿ ಏನಾದ್ರು ನಡೆದ್ರೆ ನಿಮ್ಮನ್ನ ಹುಡ್ಲಿ ನಾನಿಸ್ಬಿಡ್ತೀನಿ. ಹೋಗವಳಿಗೆ ಹೋಗವಳಿದ್ರೆ ಶಮ ಕೇಳು, ಹೋಗು. ಪಾರ್ವತಿ, ಏನಿದಲ್ಲ ಏನಿದಲ್ಲ? ಸೀತಾ, ಗಿಡಗಳಿಗೆಲ್ಲ ಔಷಧಿ ಹೊಡ್ತಿದ್ಲು, ಕರು ಬಂದು ಅದನ್ ತಿನ್ಬಿಟ್ಟು ಸತ್ತೋಯ್ತು ರೀ. ತಪ್ಪು ಮಾಡ್ಬಿಟ್ಟೆ ಪಾರ್ವತಿ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬೆಳೆದ ಮಕ್ಕಳನ್ನ ಸ್ನೇಹಿತರ ಕಾಣೋದ್ ಬಿಟ್ಟು ಅವ್ರ ಮೇಲೆ ಕೈ ಮಾಡಿಬಿಟ್ಟೆ. ಪಾಪ, ಅವ್ರ ಹೆಂಡತಿಯವ್ರ ಮುಂದೆ ಅವ್ರಿಗಾಗಿದ್ದ ಅವಮಾನದಿಂದ ಅವ್ರ ಮನಸ್ಸು ಎಷ್ಟು ನೋವಾಯ್ತೋ. ಇಲ್ಲ ಪಾರ್ವತಿ, ಇನ್ನು ಯಾವತ್ತೂ ನಾ ಇಂಥ ತಪ್ಪು ಮಾಡಲ್ಲ, ಮಾಡಲ್ಲ. ತಪ್ಪು ಅಂದ್ಕೊಳ್ಳೋದು ನಿಮ್ಮ ದೊಡ್ಡ ಗುಣ. ಪೆಟ್ಟು ತಿಂದೇನೆ, ಕಲ್ಲು ವಿಗ್ರಹ ಆಗುತ್ತೇನ್ರಿ. ಅವತ್ತು ನಿಮ್ಮ ತಂದೆ ನಿಮಗೆ ಹೊಡ್ತಿರ್ಲಿಲ್ಲ, ಅವತ್ತು ಅವ್ರು ಕೊಟ್ಟ ಶಿಕ್ಷೆನೆ ನಾವು ನಮ್ಮ ಜೀವನದ ಪರೀಕ್ಷೆಯಲ್ಲಿ ಗೆಲ್ಲೋಕೆ ಸಾಧ್ಯ ಆಯ್ತು. ಜ್ಞಾಪಿಸ್ಕೊಳ್ಳಿ. ಶಿವು, ಬಾರೋ ಇಲ್ಲಿ. ಇದು ಮರ್ಯಾದೆ ಹಸ್ತ್ರ ಮಾಡೋ ಕೆಲಸ ಏನೋ? ಅಪ್ಪ, ಮರ್ಯಾದೆ ಹೋಗುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಈಗ ಮಾಡ್ತಿರೋ ಸಾಲದ, ಈ ಹೆಣ್ಮಗು ಜೊತೆ ಹೀಗೆ ಸುತ್ತ ಇದ್ರೆ
ನೋಡಿದವ್ರು ಏನಂದಾರ ಅನ್ನೋ ಭಯ ಬೇಡ ನಿನಗೆ. ನೀನು ನಮ್ಮ ವಂಶದ ಬೆಳಕಾಗಿ ಹುಟ್ಟಿದೀಯ. ಜನರೆಲ್ಲ ನಿನ್ನನ್ನ ಮುತ್ತಿನಂತ ಮನುಷ್ಯ ಅಂತ ಕರೆಯೋದನ್ನ ನಾನು ಕೇಳಬೇಕು ಅಂತಿದ್ದೆ. ಈಗ ನೋಡಿದ್ರೆ ನಮ್ಮ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುವಂತ ಕೆಲಸ ಮಾಡ್ತಾ ಇದೆಯಲ್ಲೋ ಪಾರ್ವತಿ. ನಮ್ಮ ಅಪ್ಪ ಅಮ್ಮನ ಅಭಿಪ್ರಾಯ ಕೇಳಾಯ್ತಲ್ಲ, ಅವ್ರಗಳ ಮನಸ್ಸಿನ ವಯಸ್ಸಕ್ಕೆ ನಾನು ಇಷ್ಟಪಡಲ್ಲ. ನನಗೆ ನನ್ನ ಸುಖ ಸಂತೋಷಕ್ಕಿಂತ ನನ್ನ ತಂದೆ ತಾಯಿನ ಸಂತೋಷ ಪಡಿಸೋದ್ರಲ್ಲೇ ನನ್ನ ತೃಪ್ತಿ ಇದೆ. ಅವ್ರಗಳು ಹಾಕಿದ್ಗೆರೆ ನಾನು ಯಾವತ್ತೂ ದಾಟಲ್ಲ. ದಯವಿಟ್ಟು ನನ್ನ ಮರ್ತು ಬಿಡು. ಮರ್ತು ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ. ನಿನ್ನ ತಂದೆ ತಾಯಿ ಮಾತಿಗೆ ಮರ್ಯಾದೆ ಕೊಡೋಕ್ಕೋಸ್ಕರ ನಿನ್ನೆ ನಂಬ್ಕೊಂಡು ಬಂದಿರೋ ಹೆಣ್ಣಿಗೆ ಅನ್ಯಾಯ ಮಾಡ್ತೀಯನೋ ಅಮ್ಮ? ನಿನ್ನ ತಾಯಿನೂ ಹೆಣ್ಣಪ್ಪ. ಅವನಿಗೆಲ್ಲ ಅರ್ಥವಾಗುತ್ತೆ ಅದೆಲ್ಲ. ಅರ್ಥ ಆಗುತ್ತೆ ಪಾರ್ವತಿ, ಬಾಯಿಲ್ಲಿ. ಈ ಕ್ಷಣದಿಂದ ಈ ಪಾರ್ವತಿ ನಮ್ಮನೆ ಸೊಸೆ ಕಣೋ. ಆ ಘಟನೆ ನಡೆದ್ಮೇಲೆ ತಾನೇ ಗೊತ್ತಾಗಿತ್ತು ನಿನ್ ತಂದೆ ಆವೇಶದ ಹಿಂದೆ ಎಂಥ ವ್ಯಕ್ತಿತ್ವ ಇತ್ತು ಅಂತ. ನಿಮ್ಮ ಮಕ್ಕಳಿಗೂ ನಿಮ್ಮ ವ್ಯಕ್ತಿತ್ವ ಏನು ಅಂತ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗತ್ತೆ. ಅಲ್ಲಿವರೆಗೂ ಅವ್ರಿಗೆ ಬುದ್ಧಿ ಹೇಳಿ ಒಳ್ಳೆ ದಾರಿಗೆ ತರೋದು ನಮ್ಮ ಕರ್ತವ್ಯ. ಬನ್ನಿ ಮನೆಗೆ ಹೋಗೋಣ. ಇಷ್ಟು ಚಿಕ್ಕ ವಿಷಯಕ್ಕೆ ನಿಮ್ಮೇಲೆ ಕೈ ಮಾಡೋದ? ಈ ವಿಷಯ ಏನಾದ್ರೂ ನಮ್ಮಮ್ಮನ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಿದೆ ರೀ, ತಂದೆ ತಾಯಿ ಇಲ್ಲದ ನನ್ನಂತ ಬಡ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಅವ್ರ ಅಂದಾಗಿಲ್ಲ ಅನ್ನಿಸ್ಕೊಂಡು ಹೊಡೆದಾಗಿಲ್ಲ ಹೊಡಿಸ್ಕೊಂಡು ನಾ ಈ ತರ ಬಿದ್ದಿರ್ತೀನಿ ಅನ್ಕೊಂಡಿದಾರಲ್ಲ. ಯಾರು ಏನೇ ಅನ್ಕೊಂಡ್ರು ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರನ? ಏನದು? ನನ್ನ ಕಣ್ಣು ಮುಂದೆನೆ ನಿಮ್ ಕೆನ್ನೆ ಹೊಡೆದು ಇಷ್ಟು ಅವಮಾನ ಮಾಡಿದಾರಲ್ಲ, ಈ ಅವಮಾನಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಅನುಭವಿಸ್ತಿರೋಳು ನಾನು ರೀ, ಪ್ರತಿದಿನ ಪ್ರತಿ ಕ್ಷಣ ಸೀತಾಡು ಚುಚ್ಚುಮಾತುಗಳನ್ನ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ಅದಕ್ಕೆ ಈ ನಿರ್ಧಾರ. ಈ ಕ್ಷಣ ಈ ಕ್ಷಣನೇ ಮನೆ ಬಿಟ್ಟವಣ ಬನ್ನಿ. ಕುಮಾರ, ಏನಿಲ್ಲಪ್ಪ ಏನಿಲ್ಲ. ಕುಮಾರ ಒಳಗ್ ಹೋಗು, ಗಣೇಶ ಹೋಗು. ಅಮ್ಮ ನಡೆದಿರೋ ವಿಷಯನ ಮುಚ್ಚಿಡಕ್ ಪ್ರಯತ್ನ ಪಡ್ಬೇಡ. ಇಲ್ಲೇನ್ ನಡೀತು ಅಂತ ಇವ್ರುಗಳು ನಿಂತಿರೋ ರೀತಿ ನಿನ್ನ ಕಣ್ಣೀರೇ ಹೇಳ್ತಾ ಇದೆ. ಹೌದು, ನಾವು ಮನೆ ಬಿಟ್ಟು ಹೋಗ್ತಾ ಇದೀವಿ. ನೋಡಿ, ನೀವಿಬ್ರು ಬೇರೆ ಬೇರೆ ಮನೆಯಿಂದ ಬಂದವರು, ಬೇರೆ ಬೇರೆ ಸಂಸಾರ ಮಾಡಬೇಕು ಅಂತ ಆಸೆ ಪಡೋದು ತಪ್ಪಲ್ಲ, ಆದ್ರೆ ನೀವು ಬೇರೆ ಮಾಡಬೇಕು ಅಂತ ಇರೋ ನನ್ನಿಬ್ರು ಮಕ್ಕಳು ಒಂದೇ ಕರುಳನ್ನ ಕತ್ತರಿಸ್ಕೊಂಡು ಹುಟ್ಟಿದವರು. ನೀವಿಬ್ರು ಚಿಕ್ಕವರಾದ್ರು ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ. ದಯವಿಟ್ಟು ದಯವಿಟ್ಟು ಮನೆ ಬಿಟ್ಟು ಹೋಗ ಪಾರ್ವತಿ. ತಪ್ಪು ಮಾಡ್ದವ್ ನಾನು. ನೋಡ್ರಮ್ಮ, ನಮ್ಮ ಗಣೇಶ ಕುಮಾರ ಇಬ್ರು ಇನ್ನೂ ಚಿಕ್ಕ ಮಕ್ಕಳು ಅಂತ ತಿಳ್ಕೊಂಡು ನಾನು ಅವ್ರಗಳ ಮೇಲೆ ಕೈ ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಿ, ಇನ್ನು ಮುಂದೆ ಹೀಗಾಗಕ್ಕೆ ನಾನು ಅವಕಾಶ ಕೊಡಲ್ಲ. ಒಳಗೆ ಹೋಗಿ. ಹೋಗು ತಾಯಿ ಹೋಗಿ. ಹೋಗಮ್ಮ ಹೋಗು ತಾಯಿ. ಗಣೇಶ ಕುಮಾರ ಬನ್ರು. ಅಮ್ಮ ಅಯ್ಯೋ ನಾನಮ್ಮ. ಲಲಿತಾ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ದೇವಸ್ಥಾನಕ್ಕೆ ಬಂದವರು ಹಾಗೆ ಹೋಗ್ಬಾರ್ದಮ್ಮ, ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೇಕು. ಕೂತ್ಕೋ ಕೂತ್ಕೋ. ಗೋವಿಂದ ಗೋವಿಂದ. ಏನದು? ದೇವ್ರು ಸಣ್ಣ ಮಾಡ್ಕೊಳ್ಳೋಣ ಅಂತ ಬಂದೆ. ಅಲ್ಲಿ ಹೋಗಿ ಮಾಡ್ಕೋ. ಗೋವಿಂದ ಗೋವಿಂದ. ಏನಮ್ಮ ಲಲಿತಾ, ಮೊನ್ನೆ ಏನೋ ನಿಮ್ಮ ಮನೇಲಿ ಬಹಳ ಗಲಾಟೆ ನಡೀತಂತೆ. ನಂಗೆ ಗೊತ್ತಮ್ಮ, ಇದೆಲ್ಲ ಕಿತಾಪತಿ ನಿಮ್ಮ ಮನೆ ಹಿರಿ ಸೊಸೆದು. ಯಾಕೆ ಹೇಳು? ನೀನು ಬಡವಳು ಅನ್ನೋ ತಾತ್ಸರಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಹಣೆ ಬರ ಅಷ್ಟೇ. ಅಯ್ಯೋ ಹಣೆ ಬರ ಹಣೆ ಬರ ಅಂತ ಸುಮ್ಮನೆ ಕೂತಿದ್ರೆ ಅವರೆಲ್ಲರೂ ಸೇರ್ಕೊಂಡು ನಿನ್ನನ್ನು ತುಳಿದು ಹಾಕ್ಬಿಡ್ತಾರಮ್ಮ. ಅಲ್ಲಮ್ಮ ಪಾಪ,
ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿದ್ದ ಕರುಗೆ ಚಂಡಾಲರು ವಿಷ ಹಾಕಿದ್ರು ಅಂದ ಮೇಲೆ ನಾಳೆ ನಿನಗೂ ನಿನ್ನ ಗಂಡನಿಗೂ ವಿಷ ಹಾಕದೆ ಇರ್ತಾರ? ಸೀತಾ, ಏನಮ್ಮ ಇದು? ಇದು ನಮ್ಮಡಿಗೆತೆ. ಇದು ನಮ್ಮಡಿಗೆತೆ. ಒಂದೇ ಮನೆಯಲ್ಲಿ ಬೇರೆ ಬೇರೆ ಅಡಿಗೆನ? ಇದು ನಿಮಗೆ ಚೆನ್ನಾಗಿದೆಯಾ? ನಮ್ ಕರುಗ್ ವಿಷ ಹಾಕಿ ಸಾಯಿಸಿದವರು ನಾಳೆ ನಮಗೂ ಹಾಕ್ಬೋದಲ್ಲ. ಅದಕ್ಕೆ ನಮ್ಮ ಎಚ್ಚರಿಕೆಯಿಂದ ನಾವಿರ್ಬೇಕು ಅಂತ ನಾವು ಬೇರೆ ಅಡಿಗೆ ಮಾಡ್ಕೋತಾ ಇದೀವಿ. ಇದ್ರಲ್ಲಿ ಏನ್ ತಪ್ಪು? ನಾನೇ ಇವ್ರ ಕರುಗ್ ವಿಷ ಹಾಕಿ ಸಾಯಿಸ್ತೀನಿ ಅಂತ ಸೇಡ್ನಿಂದ ನಾಳೆ ಇವರೇ ನಮ್ಗೆ ವಿಷ ಹಾಕಿದ್ರೆ ಅದಕ್ಕೆ ನಮ್ಮಡಿಗೆ ನಾವು ಮಾಡ್ಕೋತಾ ಇದೀವಿ, ತಪ್ಪ? ನಾನೇನು ನಿನ್ನ ಹಾಗೆ ರಾಕ್ಷಸಿ ಅಲ್ಲ. ನೀನೇ ಕಣೆ ರಾಕ್ಷಸಿ, ನೀನೇ ರಾಕ್ಷಸಿ, ನೀನೇ ಕಣೆ, ನೀನೇ. ನೋಡು ಬೇಡ, ಏನಿದು ಮತ್ತೆ ಗಲಾಟೆ? ನೋಡ್ರು ಎಲ್ಲಿ ನಡೀತಿರೋ ಅನ್ನೇ ಏನ್ ನೋಡ್ರು. ಇದ್ರಲ್ಲಿ ಅನ್ನೇ ಏನಮ್ಮ ಬಂತು? ಅವ್ರವ್ರ ಅಡಿಗೆ ಅವ್ರವ್ರು ಮಾಡ್ಕೋತಾರೆ. ಗಣೇಶ, ನೀನಕ್ಕಮ್ಮ ತಲೆ ಕೆಡಿಸ್ಕೋತೀಯ, ಅದು ಅವ್ರವ್ರ ಇಷ್ಟ. ಅವರವರ ಇಷ್ಟ ಭೇಷ್. ಈ ಮಾತನ್ ಕೇಳಕ್ಕೆ ಹೆತ್ತವ್ರು ತುಂಬಾ ಪುಣ್ಯ ಮಾಡಿರ್ಬೇಕು. ನೋಡಿದ್ಯ ಪಾರ್ವತಿ, ನಮ್ಮ ಮಕ್ಕಳು ಎಷ್ಟು ದೊಡ್ಡವರಾಗಿ ಬೆಳೆದ್ಬಿಟ್ಟಿದ್ದಾರೆ. ಆವತ್ತು ಮನೆ ಬಿಟ್ಟು ಹೋಗ್ಬೇಡಿ ಅಂತ ನಿಮ್ಮನ್ನ ಕೈ ಮುಗಿದು ಬೇಡ್ಕೊಂಡಿದ್ದು. ಮನೆನೇ ಎರಡಾಗಿ ಮಾಡಿ ಈ ರೀತಿ ಸಂಸಾರ ಮಾಡಕ್ಕಲ್ಲ. ಏಯ್, ಚಿಕ್ಕ ವಯಸ್ಸಿಂದ ನೀವು ಎಷ್ಟು ಅನ್ಯೋನ್ಯತೆಯಿಂದ ಬೆಳೆದ್ರು, ಕೊನೆವರೆಗೂ ನೀವು ಹಾಗೆ ಇರಬೇಕನ್ನೋ ಆಸೆಯಿಂದ ಕಂಡ್ರು. ಆದ್ರೆ ನೀವು ನಮ್ ಜೊತೆ ಬರೀ ಮನುಷ್ಯರಾಗಿದ್ದೀರಿ ಹೊರತು ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ ಕಂಡ್ರು. ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ. ಒಡೆದು ಹೋಗಿರೋ ಕನ್ನಡಿನ ಯಾವತ್ತೂ ಒಂದು ಮಾಡೋಕ್ಕಾಗಲ್ಲ. ನಾವು ಹೊಡೆದಾಡ್ಕೊಂಡು ಆಚೆಗೆ ಹೋದ್ರೆ ನಿಮ್ ಮರ್ಯಾದೆ ಹೋಗುತ್ತೆ ಅಂತ ತೆಪ್ಪಿಗೆ ಬಿದ್ದಿದ್ವಿ. ಬರ್ತಾ ಬರ್ತಾ ನಿಮ್ ಕಣ್ಣು ನೆತ್ತಿಗೆ ಇರ್ತಾ ಇದೆ. ಯಾರ ಹತ್ರ ಮಾತಾಡ್ತಿದ್ದೀರಾ, ಏನ್ ಮಾತಾಡ್ತಿದ್ದೀರಾ ಅಂತ ತಿಳ್ಕೊಳ್ಳದೆ ಬಾಯಿಗೆ ಬಂದಿದ್ ಮಾತಾಡ್ತಿದ್ದೀರಾ ನೀವು? ನಿಮ್ಮನ್ನ ಪಾರ್ವತಿ, ಅವರೆಲ್ಲ ತಿಳ್ಕೊಂಡೇ ಮಾತಾಡ್ತಿರೋದು. ನೀನೆ ಏನು ತಿಳಿದೆ, ಸುಮ್ನೆ ಸಂಕಟ ಪಟ್ಕೋತಾ ಇದೀಯಾ? ಅವ್ರಗಳು ಈ ಮನೇಲಿ ಇದ್ರೆ ಕೇವಲ ಶಿವ ಮಕ್ಕಳಾಗಿರ್ತಾರೆ, ಅದೇ ಹೊರಗೋದ್ರೆ ಕೋಟ್ಯಾಧೀಶ್ವರನ ಅಳಿಯನಾಗಿ ವೈಭವದಿಂದ ಮೆರಿಬಹುದು, ಸ್ವತಂತ್ರವಾಗಿ ಅವರಿಷ್ಟದಂತೆ ಬದುಕಬಹುದು. ಅಷ್ಟೇ ಅಲ್ಲ, ಸ್ವಾಭಿಮಾನದಿಂದ ಕೂಡ ಬದುಕಬಹುದು. ಯಾವ ಮನಸ್ತಾಪನೂ ಇಲ್ಲದೆ ನೆಮ್ಮದಿ ಆಗಿರ್ಬಹುದು. ಆದ್ರೂ ಮನೆ ಬಿಟ್ಟು ಹೋಗದೆ ಇನ್ನೂ ಇಲ್ಲೇ ಇದೀವಿ. ಯಾಕೆ? ಅವತ್ ನೀವು ಕೈ ಮುಗಿದು ಕೇಳ್ಕೊಂಡ್ರಿ ಅಂತನಾ? ಅಲ್ಲ, ನಾವು ಮನೆ ಬಿಟ್ಟು ಹೋದ್ರೆ ಚಾಲೆಂಜ್ ಪ್ರಕಾರ ನೀವು ತಲೆ ಕೂದಲು ಕತ್ತರಿಸಿಕೊಂಡು ಅವಮಾನ ಪಡಬೇಕಾಗತ್ತಲ್ಲ, ಅದಕ್ಕೆ. ನನಗ ಅವಮಾನ ಆಗತ್ತೆ ಅಂತ ನೀವು ನನ್ನ ಮೇಲೆ ದಯಾದಾಕ್ಷಿಣ್ಯ ತೋರಿಸ್ತಿದ್ದೀರಾ? ನಿಮ್ ನಿಮ್ ಸಂಸಾರಗಳನ್ನ ಕರ್ಕೊಂಡು ಮನೆ ಬಿಟ್ಟು ಹೊರಟೋಗ್ರು. ಕುಮಾರ, ಗಣೇಶ, ಅವರನ್ನ ತಡಿಬೇಡ, ಹೊರಗಡೆ ತಡಿಬೇಡ. ಶಾಂತಿ ಆಧಾರವು ಈ ನಮ್ಮ ಸಂಸಾರಕ್ಕೆ ಆನಂದ ಆನಂದವೇನೆ ದಿನವೆಲ್ಲ ಉಲ್ಲಾಸವೇನೆ ಸುಖ ಶಾಂತಿ ಆಧಾರವು ಈ ನಮ್ಮ ಸಂಸಾರಕ್ಕೆ ಅಮ್ಮ ನೀನ್ ಯಾಕ ಮಾಡ್ತಿದೀಯ ಮಕ್ಕಳೆಲ್ಲ ಮನೆ ಬಿಟ್ಟು ಹೊರಟೋದ್ರು ಅಂತ? ಇಲ್ಲಪ್ಪ, ಇಲ್ಲ ಶಿವ, ಹಂಸ ಕ್ಷೀರ ನ್ಯಾಯದ ಹಾಗೆ ಸತ್ಯ ಧರ್ಮನ ಎತ್ತಿ ತೋರಿಸುವಂತ ಧರ್ಮರಾಜನ್ನ ನಿನ್ನಲ್ಲಿ ನೋಡದ್ನಪ್ಪ.
ಎಷ್ಟೋ ಜನ ಬಲಶಾಲಿಗಳನ್ನ ಒಂದೇ ಏಟಿಗೆ ಹೊಡೆದಾಕ್ತಿದ್ದ ಶೂರ ಭೀಮನ್ನ ನಿನ್ನಲ್ಲಿ ನೋಡದೆ ಕಣೋ. ಅಚಲವಾದ ಆತ್ಮವಿಶ್ವಾಸ ಇಟ್ಕೊಂಡು ಹೋರಾಡ್ತಿದ್ದ ಅರ್ಜುನನ್ನ ನಿನ್ನಲ್ಲಿ ಕಂಡೆ ಕಣೋ. ಈಗ ನಿನ್ನ ಮಕ್ಕಳೇ ನಿನ್ನ ಅಭಿಮನ್ಯನಾಗಿ ಮಾಡಿ ಚಕ್ರವ್ಯೂಹದಲ್ಲಿ ಸಿಕ್ಕಿಸಿ ಚೂಪಾದ ಈಟಿಯಿಂದ ಎಲ್ಲಾ ದಿಕ್ಕಿನಿಂದ ದೂಷಿಸ್ತಾ ಇದ್ರೆ ಹೆತ್ತವಳು ಹೇಗೋ ಸಹಿಸಿಕೊಂಡಿರ್ಬೇಕು. ಈ ಘೋರ ನೋಡಕ ನಾನು ಇನ್ನೂ ಜೀವಂತವಾಗಿದ್ದೀನಿ. ಆ ದೇವ್ರು ನನ್ಗೆ ಯಾಕಿನ್ನೂ ಸಾವು ಕೊಡ್ಲಿಲ್ಲ. ಅಮ್ಮಾ ಇದ್ದೀನಿ ಶಿವ. ನನ್ ಯಾರು ಅನ್ಕೊಂಡಿದ್ದೀಯೇ, ಸಾವನ್ ದುರ್ಗದ ಸತ್ಯನಾರಾಯಣ, ಸಣ್ಣ ಪುಲಿಯೂರು ದುರ್ಗದ ಜಯಂಕಾರಪ್ಪ? ಏನ್ ಹುಡುಗಾಟ ಆಡ್ತಿದ್ಯ ನನ್ನ ಹತ್ರ ಕೂತ್ಕೊಂಡೋತು? ಏನ್ ಪಟ್ಟದ ರಾಣಿ, ಸಿಂಹಾಸನ ಪಕ್ಕನೆ ಕೂತ್ಕೊಂಡ್ಬಿಟ್ಲು. ಕುದಳೆ ಕೆಳಗಡೆ ಜಾಗ ಅಲ್ಲಿ ಬಂದ್ಬಿಟ್ಲು. ಕುಗ್ಗಿಸು ಬೇಗ, ಬೇಗ ಆಗತ್ತ, ಸರಿ ಆಗತ್ತೋ? ಅಯ್ಯೋ 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 ಅಯ್ಯೋ, ಏನಮ್ಮ ಸೀತಾ ಎಷ್ಟೊಂದು ಬಡವಾಗಿ ಬಿಟ್ಟಿದ್ಯಾ? ಅಯ್ಯಯ್ಯೋ, ಇದೇನಮ್ಮ ಕಾರ್ ತರ್ಸ್ಕೊಂಡು ಬರೋದ್ ಬಿಟ್ಟು ಹಾಗೆ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ಇದ್ದಕ್ಕಿದ್ದ ಹಾಗಲ್ಲಮ್ಮ, ಆ ನರ್ಕ ತಡಿಲಾರ್ದೆ ಇನ್ಮೇಲೆ ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀವಿ. ಏನಮ್ಮ ನೀನ್ ಹೇಳ್ತಿರೋದು? ಹೌದು ಮಾವ, ದಿನೇ ದಿನೇ ನಮ್ಮ ಅಪ್ಪನ ಅಧಿಕಾರ ಆರ್ಭಟ ಜಾಸ್ತಿ ಆಗೋಯ್ತು, ಅದಕ್ಕೆ ಅವರಿಂದ ದೂರ ಇರೋದೇ ಒಳ್ಳೇದು ಅಂತ ಅವ್ರ ಸಂಬಂಧನೇ ಕಡ್ಕೊಂಡ್ ಬಂದ್ಬಿಟ್ವಿ. ಗಣೇಶ, ಏನೇ ನೀನ್ ಹೇಳ್ತಾ ಇರೋದು? ನಿಮ್ಮಪ್ಪ, ನಿಮ್ಮಪ್ಪ ಮುತ್ತಿನಂತ ಮನುಷ್ಯ, ಅವ್ರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ಯಾ? ನಮ್ಮ ಅಪ್ಪನ ಬುದ್ಧಿ ನನಗಿಂತ ನಿಮ್ಗೇನ್ ಗೊತ್ತು? ನಿಮ್ ಹತ್ರ ಒಂದ್ ಕಾಲದಲ್ಲಿ ಚಾಕರಿ ಮಾಡ್ಕೊಂಡಿದ್ದ ಅಂತ ನಿಮ್ಗೆ ಒಳ್ಳೆಯವನ ಕಾಣಿಸ್ತಾನೆ. ಮಕ್ಕಳು ಅಂದ್ರೆ ತನ್ನ ಲಾರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಹೇಗ್ ಬೇಕು ಹಾಗೆ ಓಡಿಸ್ಕೊಂಡಿರಕ್ಕೆ. ಎಲ್ಲ ಹೋಗತ್ತೆ ಹೇಳಿ ಆ ಲಾರಿ ಡ್ರೈವರ್ ಬುದ್ಧಿ? ಗಣೇಶ, ಮಹಾಜನಗಳೇ, ಇವತ್ತಿನ ಈ ಸಂದರ್ಭ ಬಹಳ ಮಹತ್ತರವಾದ್ದು. ಈ ಪ್ರಪಂಚದಲ್ಲಿ ಹೆಂಡತೀರ್ ಪಕ್ಕಕ್ಕೆ ಬಂದು ಕೂಡ್ಲೆ ಮಕ್ಕಳು ಹೆತ್ತ ತಂದೆ ತಾಯಿಗಳನ್ನ ಬೀದಿಗೆ ತಳ್ಳೇ ತಳ್ಳುತ್ತಾರೆ, ಹೆಂಡತೀರ ಸೆರಗನ್ನು ಹಿಡ್ಕೊಂಡು ಮನೆ ಬಿಟ್ಟು ಹೋಗೇ ಹೋಗ್ತಾರೆ ಅಂತ ನಾನು ಹೇಳಿದ್ದಕ್ಕೆ ಈ ಶಿವ ಏನಂದ? ಏನಂದ? ಓಹೋ, ಎಂಥ ಪರಿಸ್ಥಿತಿನೇ ಬಂದ್ರು ನನ್ನ ಮಕ್ಕಳು ನನ್ನ ಬಿಟ್ಟು ಹೋಗಲ್ಲ ಅಂತ ಈ ಊರಿನ ಹಿರಿಯರ ಮುಂದೆ ದೊಡ್ಡ ಧರ್ಮರಾಯನ ತರ ಕೋಚ್ಕೊಂಡ. ಯಾವತ್ತು ತನ್ನ ಮಗನ್ನ ಬಲವಂತವಾಗಿ ಮರಳು ಮಾಡಿ ಇವನ ಮಗನನ್ನು ಕೊಟ್ಟು ಮದುವೆ ಮಾಡಿಸದ್ನಲ್ಲ. ಆವತ್ತು ಒಂದು ವೇಳೆ ನನ್ನ ಮಕ್ಕಳು ನನ್ನಿಂದ ದೂರ ಆದ್ರೆ ಊರು ಜನಗಳ ಮುಂದೆ ಈ ಪಂಚಾಯಿತಿ ಕಟ್ಟಲಿ ತಲೆ ಕೂದಲನ್ನ ಕತ್ತರಿಸ್ಕೋತೀನಿ ಅಂತ ಪಂದ್ಯ ಕಟ್ಟಿದ್ದ. ಓ, ಈಗೇನಾಯ್ತು?
ರೆಕ್ಕೆ ಪುಕ್ಕ ಬಲಿಯೋವರೆಗೂ ಮಕ್ಕಳು ಆಮೇಲೆ ಶತ್ರುಗಳು ಅನ್ನೋದು ಸತ್ಯವಾಯಿತು. ಇವತ್ತಿವನ ಮಕ್ಕಳು ಒಬ್ಬರಿಗೊಬ್ಬರ ಜಗಳ ಆಡಿ ಕಿತ್ತಾಡಿ ಮನೆ ಬಿಟ್ಟು ಹೊರಟೋದ್ರು. ಆದುದರಿಂದ ಶ್ರೀ 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 ಶ್ರೀಮಾನ್ ಶಿವಣ್ಣನವರು ನಿಮ್ಮೆಲ್ಲರ ಮುಂದೆ ತಮ್ಮ ಕೂದಲನ್ನ ಕತ್ತರಿಸಿಕೊಳ್ಳಲು ಸಿದ್ಧವಾಗಿದ್ದಾರೆ. ಶಾಂತವ ಶಾಂತವ, ಪಂಚಾಯತಿ ಕಟ್ಟಲಿ ನಿಮ್ಮಪ್ಪನ ತಲೆ ಕೂದಲು ಕತ್ತರಿಸಿ ಅವಮಾನ ಮಾಡ್ತದರವ್ವ. ಸರಿಯ ಸಮಯಕ್ಕೆ ಬಂದೆ. ಈ ಪಂದ್ಯಕ್ಕೆ ನೀನೇ ತಾನೇ ಕಾರಣ. ಈ ಅಪರೂಪದ ಸನ್ನಿವೇಶನ ಕಣ್ ತುಂಬ ನೋಡಿ ಸಂತೋಷ ಪಡು. ಬೇಡಿ ಮಾವ, ಯಾವತ್ತೂ ನಡೆದ ಘಟನೆಗೆ ಇವತ್ ನಮ್ಮ ಅಪ್ಪಂಗ ಅವಮಾನ ಮಾಡೋದು ಸರಿಯಲ್ಲ. ತನ್ನ ಪ್ರಾಣದಕ್ಕಿಂತ ಹೆಚ್ಚಾಗಿ ನಂಬ್ಕೊಂಡಿರೋ ಮಕ್ಕಳೇ ದೂರ ಆಗೋದ್ರಲ್ಲ ಅಂತ ಈಗಾಗ್ಲೇ ನೊಂದು ಬೆಂದೋಗಿದ್ದಾರೆ. ಈ ರೀತಿ ಅವಮಾನ ಮಾಡಿ ಮತ್ತಷ್ಟು ಚಿತ್ರಹಿಂಸೆ ಕೊಡ್ಬೇಡಿ ಮಾವ. ಬೇಡ ಅಂತ ಹೇಳಿ ಮಾವ, ಬೇಡ ಅಂತ ಹೇಳಿ ಮಾವ. ನಿಮ್ ಕೈ ಮುಗಿದ್ ಕೇಳ್ತೀನಿ, ಬೇಡ ಅಂತ ಹೇಳಿ ಮಾವ, ಬೇಡ ಅಂತ ಹೇಳಿ ಮಾವ, ಬೇಡ ಅಂತ ಹೇಳಿ. ಶಾಂತಿ, ನೀನ್ ಮನೆಗೆ ಹೋಗಮ್ಮ. ಏ ಹನುಮ, ಏನೋ ನೋಡ್ತಿದ್ಯಾ? ಬೇಡ. ಇಲ್ಲಪ್ಪ, ಈ ಘೋರ ನನ್ನಿಂದ ನೋಡಕ್ಕಾಗಲ್ಲ. ನಿಮ್ಗೆ ಈ ರೀತಿ ಅವಮಾನ ಆಗೋದಿಕ್ಕೆ ನನ್ ಪ್ರಾಣ ಹೋದ್ರು ಬಿಡಲ್ಲ, ನನ್ ಪ್ರಾಣ ಹೋದ್ರು ಬಿಡಲ್ಲ. ಏನೋ ನೋಡ್ತಾ ಇದ್ದೀರಾ? ಅವಳು ನಡ್ಕೊಂಡು ಹೋಗಿ ಮನೆಗೆ ಬಿಟ್ರು. ಪಂದ್ಯ ಕಟ್ಟಿ ಸೋರ ಕೂದ್ಲು ಕಳ್ಕೊಂಡ್ ಕೂತ, ಪಂದ್ಯ ಕಟ್ಟಿ ಸೋರ ಕೂದ್ಲು ಕಳ್ಕೊಂಡ್ ಕೂತ. ದೇವ್ರಂತ ಮನ್ಸ, ನನ್ ಶಿವಂಗ ಅವಮಾನ ಮಾಡ್ದೆ ಅಲ್ವಾ? ನಾನ್ ನಿನ್ನ ಮುಟ್ಟಕ್ಕಿಲ್ಲ, ಜೀವಮಾನ ಪೂರ್ತಿ ನಾನ್ ನಿನ್ ಮುಟ್ಟಕ್ಕಿಲ್ಲ, ಮುಟ್ಟಕ್ಕಿಲ್ಲ, ಮುಟ್ಟಕ್ಕಿಲ್ಲ.
ಮಾಣಿಕ್ಯ ಅಂತಿದ್ರಿ. ಇವತ್ತ ಮಕ್ಕಳೇ ನಿಮಗೆ ಊರ್ ಜನಗಳ ಮುಂದೆ ಅವಮಾನ ಮಾಡಿಬಿಟ್ರು. ಈ ಅವಮಾನದಿಂದ ನನಗೊಂಚೂರು ನೋವು ಆಗ್ತಿಲ್ಲ ಪಾರ್ವತಿ. ಆದ್ರೆ ನನ್ನ ಮಕ್ಕಳು ನನ್ನ ಹೃದಯಕ್ಕೆ ನೋವು ಕೊಟ್ರಲ್ಲ, ಅದನ್ನ ನನ್ನ ಕೈಯಿಂದ ತಡ್ಕೊಳಕ್ ಆಗ್ತಿಲ್ಲ. ಅಲ್ಲಿ ನೋಡು, ಶಿವ ತನ್ನ ಮಕ್ಕಳು ಇಬ್ಬರನ್ನು ಹತ್ರನೇ ಇಟ್ಕೊಂಡಿದ್ದಾನೆ, ಆದ್ರೆ ನನ್ನ ಮಕ್ಕಳನ್ನ ನನ್ನ ಮಕ್ಕಳು ಹತ್ರ ಇರಬಾರ್ದ, ದೂರ ತಳ್ಬಿಟ್ಟ. ಇದು ಇದು ಯಾವ ನ್ಯಾಯ ಅಂತ ಕೇಳಕ್ ಬಂದೆ. ಉತ್ತರ ಕೊಟ್ನ ಇವನೆಲ್ರಿ ಉತ್ತರ ಕೊಡ್ತಾನೆ. ತನ್ನಿಬ್ಬರ ಮಕ್ಕಳಿಗೂ ಮದುವೆ ಮಾಡಿದ್ರೆ ತನ್ನನ್ನೇ ಎಲ್ಲಿ ದೂರ ಮಾಡಿಬಿಡ್ತಾರೋ ಅನ್ನೋ ಭಯದಿಂದ ಒಬ್ಬನಿಗೆ ಮಾತ್ರ ಮದುವೆ ಮಾಡಿ ಇನ್ನೊಬ್ಬನ್ನ ಬ್ರಹ್ಮಚಾರಿಯಾಗಿಯೇ ಬಿಟ್ಬಿಟ್ಟ. ತನಗೇನೇ ಗಂಡ ಅಂತರ ಬಂದ್ರು ತಾಂಡವ ನೃತ್ಯ ಆಡೋದನ್ಬಿಟ್ರೆ ಇನ್ನೇನ್ರಿ ಗೊತ್ತು ಇವನ್ಗೆ? ನೋಡಿ ಈಗ ಈಗೇನಾಗೋಯ್ತು ಅಂತ ಇಷ್ಟು ಸಂಕಟ ಪಡ್ತಿದ್ದೀರ? ನಾವೆತ್ತಿ ಆಡಿಸಿದ ಮಕ್ಕಳು ನಮ್ಮಿಂದ ದೂರ ಆದ್ರು ಅಂತ ತಾನೆ? ಬಿಡ್ರಿ, ನಮಗೆ ನಮಗ್ ಮಕ್ಳು ಹುಟ್ಟಲಿಲ್ಲ ಅನ್ಕೋಬಿಟ್ರೆ ಆಯ್ತು. ನಮಗ್ ನಾವೇ ಸುಳ್ಳು ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ಳ ಅಂತ ಹೇಳ್ತಿದ್ಯಾ ಪಾರ್ವತಿ? ಬೇಡ, ಹುಟ್ಟಿದ ಮಕ್ಕಳು ಕಣ್ಬಿಡೋಕ್ ಮುಂಚೆನೆ ಸತ್ತೋದ್ರು ಅನ್ಕೊಂಡ್ರಾಯ್ತು ಪಾರ್ವತಿ. ಅದು ಆತ್ಮವಂಚನೆ ಆಗಲ್ವಾ? ಇಲ್ಲ ರೀ, ರೈಲಲ್ಲಿ ಪ್ರಯಾಣ ಮಾಡುವಾಗ ಎಷ್ಟೋ ಜನ ಜೊತೆಲಿ ಪ್ರಯಾಣ ಮಾಡ್ತಾರೆ, ಅವ್ರ ಜಾಗ ಬಂದ ತಕ್ಷಣ ಇಳಿದು ಹೊರಟೋಗ್ತಿರ್ತಾರೆ. ಹಾಗೆ ಇವ್ರ ಜಾಗನೂ ಬಂತು, ಇಳಿದು ಹೊರಟೋದ್ರು. ಸಾಯೋವರೆಗೂ ನನಗ್ ನೀವು ನಿಮಗ್ ನಾನು ಅಷ್ಟೇ ರೀ. ಚಂಡಮಾರುತ ಬೀಸಿದ್ರು, ಪ್ರಳಯ ಉಕ್ಕಿ ಬಂದ್ರು, ಮೇರ್ ಪರ್ವತ ಮಾತ್ರ ಅಚಲವಾಗೇ ಇರುತ್ತೆ. ನಮ್ಮ ಸಂಸಾರದಲ್ಲಿ ಎಂಥ ಬಿರುಗಾಳಿ ಬಂದ್ರು ನೀವು ಆ ಮೇರ್ ಪರ್ವತದ ಹಾಗೆ ಎದುರಿಸಿ ನಿಂತು ನೀವು ಸಾಧಿಸ್ಬೇಕಾದನ್ನ ಖಂಡಿತ ಸಾಧಿಸ್ತೀರಿ, ಆ ನಂಬಿಕೆ ನನಗಿದೆ ರೀ. ನಾಗರಹಾವು ಕಚ್ಚೋಕ್ ಮೊದ್ಲು ಬುಸ್ ಅಂತ ಬುಸ್ ಕೊಡ್ತದೆ, ಆದ್ರೆ ಈ ರುದ್ರಯ್ಯ ಯಾವ ಸದ್ದು ಮಾಡದೆ ಆ ನನ್ನ ಮಗ ಶಿವನ್ ದುರಹಂಕಾರನ ನುಂಗಿ ನೀರು ಕುಡದೆ. ಅವನಿಗೆ ಅವಮಾನ ಮಾಡಿದ್ದು ನಿಮ್ಗೆ ಸನ್ಮಾನ ಮಾಡ್ದಂಗಾಯ್ತು. ರುದ್ರ ಏನ್ ಚೌಡಮ್ಮ, ನಿನ್ನು ನಿನ್ ಮಗ ಮನೆ ಬಿಟ್ಟು ಓಡಿಸ್ಬಿಟ್ಟ? ಮದಕಿ ನಾನು ಹೊಡೆಯಂಗದ? ನಿನ್ನ ಹೊಡೆಯೋದ್ ಮಾತ್ರ ಅಲ್ಲ, ಎದೆ ಸಿಳಿ ರಕ್ತ ಕುಡಿಬೇಕು. ನೀನು ಪಂಚದಲ್ಲಿ ಗೆದ್ದೆ ಅಂತ ಬೆರಿಬೇಡವೋ, ನಿನಗೂ ಕೇಡ್ಗಾಲ ಕಾದಿದೆ. ನೀನು ಅವಮಾನ ಮಾಡಿದ್ದು ಬರೀ ನನ್ನ ಮಗನ ದೇಹ ಮಾತ್ರ ಕಣು. ಜನಗಳ ದೃಷ್ಟಿಲಿ ನನ್ನ ಮಗ ಯಾವತ್ತಿದ್ರು ಮಹಾರಾಜನೇ, ಯಾವತ್ತಿದ್ರು ಮಹಾರಾಜನೇ ಕಣೋ, ತಿಳ್ಕೊಳ್ಳೋ. ನನ್ನ ಮಗ ಯಾವತ್ತಿದ್ರು ಮಹಾರಾಜನೇ ಕಣೋ. ಬುಟ್ಟಾಳ ಹೋಗೋ. ಸೀತಾ ಅಲ್ಲಿ ನೋಡು ಯಾರು ಬರ್ತಿದ್ದಾರೆ ಅಂತ. ಯಾರು? ಚಿ, ಮಕ್ಕಳನ್ನೆಲ್ಲ ಮನೆಯಿಂದ ಆಚೆ ಗಟ್ಟಿ ಊರವ್ರ ಮುಂದೆ ಅವಮಾನ ಮಾಡಿಸ್ಕೊಂಡು ಅದ್ಯಾವ ಮುಖ ಹೊತ್ಕೊಂಡು ಬಂದಿದ್ದಾರೋ ಬೀಗರು. ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ, ಮಲ್ಕೊಳ್ಳಿ. ಶಿವ ಶಿವ ಒಳ್ಳೇದಾಯ್ತು. ನಿಮ್ಗೆ ಈ ರೀತಿ ಆಗಿರೋ ವಿಷಯ ಇವತ್ತೇ ನನಗೆ ಗೊತ್ತಾಗಿದ್ದು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನಗೂ ಒಂದ್ ಕಪ್ ಕಾಫಿ ಕೊಡುಮ. ಇದು ನಿಮ್ಗೆ ಅಪ್ಪ. ಇನ್ನೊಂದು ಮಗಳು ನಿತ್ ಪಾಪಕ್ಕೆ ನನಗೆ ಶಿಕ್ಷೆ ಆಗ್ಬೇಕಂತ. ಯಜಮಾನ್ರೆ ಆವೇಶ ಪಟ್ಕೋಬೇಡಿ, ನಿಮ್ಮ ಅಪ್ಪ ಬಂದಿದಾರಲ್ಲ, ಹೋಗಿ ಧೈರ್ಯವಾಗಿ ಕೇಳಿ ಹೋಗಿ. ಅಯ್ಯೋ ಹೋಗಿ ಹೇಳಿ ಅಂದ್ರೆ ಒಳ್ಳೆ ಪೆತ್ತು. ಅಪ್ಪ ಬರ್ತೀನಿ ಯಜಮಾನ್ರೆ. ಸರಿ ಹೋಗು. ಅಪ್ಪ
ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಅತ್ತೆಷ್ಟು ಆಸ್ತಿ ನಮಗಿಲ್ಲದೆ ಇದ್ರು ನಾವು ಅಲ್ಪ ಸ್ವಲ್ಪ ಆಸ್ತಿವಂತರೆ, ಅದರಲ್ಲಿ ನನ್ನ ಪಾಲು ಏನೋ ತಗೋತಾದ್ರೆ. ಹೀಗೆ ಮೌನವಾಗಿದ್ರೆ ಏನರ್ಥ? ನನ್ನ ಪಾಲ್ ಬಗ್ಗೆ ಇಲ್ಲೇ ಇತ್ಯರ್ಥ ಆದ್ರೆ ಒಳ್ಳೇದು. ಕಾನೂನು ಪ್ರಕಾರ ನಿನ್ಗೆ ಏನೇನು ಸೇರಬೇಕೋ ತಾನಾಗೆ ಸೇರುತ್ತಪ್ಪ, ಆದ್ರೆ ಅದನ್ನ ಕೇಳೋ ಜಾಗ ಇದ್ದಲ್ಲ. ಶಿವು ಪ್ರೀತಿಯಿಂದ ನನ್ನ ನೋಡಕ್ ಬಂದಿದ್ದಕ್ಕೆ ಈ ರೀತಿ ನಿನ್ ಮನಸ್ಸು ನೋಯಾಗಾಯ್ತು. ಇವ್ರ ಮನುಷ್ಯಲ್ಲಪ್ಪ. ನಿಮ್ಮಪ್ಪ ನಿಮಗೆ ಮಾಡಿದ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸ್ಬಿಟ್ಟ. ಅಂದಾಗೆ ಆ ತೋಟದ ಪಕ್ಕದಲ್ಲಿರೋ ಜಮೀನಿನಲ್ಲಿ ಮನೆ ಕಟ್ಟಿಸ್ಬೇಕು ಅಂತಿದ್ಯಲ್ಲ, ಏನ್ ಯೋಚನೆ ಮಾಡ್ದೆ? ಏನ್ ಮಾಡೋದು ಅಂತ ಒಂದು ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಮನೆ ಕಟ್ಟಿಸ್ಬೇಕು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆ ಮನೆಗಾಗೋಷ್ಟು ಇಟ್ಕೆ ಕೊಡೋದು ನನ್ನ ಜವಾಬ್ದಾರಿ. ರುದ್ರನವ್ರೆ, ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ. ನೋಡಿದೆಯಲ್ಲ ಅಂತ ನಮ್ಮ ಅಪ್ಪರಿಗಿಂತ ಇವರೇ ಎಷ್ಟೋ ವಾಸಿ. ನಾಳೆನೇ ಪೂಜೆ ಇಟ್ಕೊಳ್ಳೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನಿಮ್ಮಪ್ಪ ಹಾಗನ್ನ ಅಲ್ಲಿಗೆ ಮುಗೀತು ಬಿಡು. ನಿಮ್ಮಪ್ಪ ಕಾನೂನು ಪ್ರಕಾರ ನಿನಗ್ ಭಾಗ ಕೊಡೋದ್ರೊಳಗೆ ನಿನ್ ತಮ್ಮ ಅದೇ ಜಮೀನಲ್ಲಿ ಮನೆ ಕಟ್ಕೊಂಡು ಹೆಂಡತಿ ಜೊತೆ ಬ್ಯಾಚಿಗ್ ಮಲಗಿರ್ತಾನೆ. ಅಂದ್ರೆ? ಅಯ್ಯೋ ಮಂಕೆ, ಇವತ್ ನಿನ್ ತಮ್ಮ ಕುಮಾರ ಅದೇ ಜಮೀನಲ್ಲಿ ಮನೆ ಕಟ್ಟೋಕೆ ಗುದ್ಲಿ ಪೂಜೆ ಮಾಡ್ತಾ ಇದ್ದಾನೆ ಕಣೋ. ಅಣ್ಣ, ಒಳ್ಳೆ ಸಮಯದಲ್ಲಿ ಬಂದೆ, ಬಾ ಅಣ್ಣ. ಅಣ್ಣ, ನನ್ನ ನೋಡಿದ ತಕ್ಷಣ ಅಣ್ಣ ತಮ್ಮ ಅನ್ನೋ ರಕ್ತ ಸಂಬಂಧದ ಹೊಳೆ ಉಕ್ಕಿ ಹರಿತಾ ಇದೆ ನಿನಗೆ. ಯಾಕಣ್ಣ ಈ ರೀತಿ ಮಾತಾಡ್ತಿದ್ಯಾ? ಮತ್ತಿನ್ನೇನು, ನನಗ್ ಗೊತ್ತಿಲ್ಲದ ಹಾಗೆ ಮನೆ ಕಟ್ಕೊಂಡು ಈ ಆಸ್ತಿನೆಲ್ಲ ನೀನೊಬ್ಬನೇ ನುಂಗ್ ಹಾಕ್ಬೇಕು ಅಂತ ಇದೀಯಾ? ಹಾಗಲ್ಲಣ್ಣ, ಓನರ್ ಮನೆ ಖಾಲಿ ಮಾಡಿಸ್ದಾ ಬೇರೆ ದಾರಿ ಇಲ್ಲದೆ ಇಲ್ಲೇ ಒಂದ್ ಪುಟ್ಟದ ಮನೆ ಕಟ್ಕೊಳ್ಳೋಣ ಅಂತ. ಮುಚ್ಚಪ್ಪ, ನೀನಂತ ಆಷಾಢ ಭೂತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೊಬ್ಬ ದುರಾಸೆ ತುಂಬಿದ ರಣ ಹದ್ದು. ಗಣೇಶ, ನಾಲ್ಕು ಬಿಗಿ ಹಿಡಿದು ಮಾತಾಡು. ದುರಾಸೆ ಪಡೋದಕ್ಕೆ ನಾನೇನು ನಿನ್ನ ಹಾಗೆ ಹಣಕ್ಕೋಸ್ಕರ ಮಾರ್ಕೊಂಡು ಹೆಂಡತಿಗೆ ಮಾವನ ಆಸ್ತಿಗೆ ನಾಯಿ ತರ ಗುಲಾಮ ಆಗಿಲ್ಲ. ಕುಮಾರ್, ನಾನು ನನ್ನ ಆಸ್ತಿನಲ್ಲಿ ಮನೆ ಕಟ್ತಿದ್ದೀನಿ. ಮನೆ ಕಟ್ತೀಯಾ? ಈ ಪೂಜೆಗೆ ನಿನ್ ಬಲಿ ಕೊಟ್ಟು ನಾನು ಮನೆ ಕಟ್ತೀನಿ. ಕುಮಾರ, ಜಾಗಕ್ಕೋಸ್ಕರ ಜಗಳಾಡ್ತಿದ್ದಾರೆ. ಅಯ್ಯೋ, ಏನಾದ್ರೂ ಅನಾಹುತ ಆಗಕ್ಕಿಂತ ಮುಂಚೆ ನಮ್ ಗುರು ಹತ್ರ ಹೋಗಿ ಹೇಳ್ಬೇಕು. ತೋಟದ ಪಕ್ಕದ ಜಮೀನಲ್ಲಿ ಗಣೇಶ ಕುಮಾರ ಇಬ್ರು ಈ ಜಾಗ ನಂದು ಈ ಜಾಗ ನಂದು ಅಂತ ಹೊಡೆದಾಡ್ತಾ ಇದಾರೆ. ಅವ್ರ ರೋಷ ನೋಡಿದ್ರೆ ಒಬ್ರಿಗೊಬ್ರು ಪ್ರಾಣ ತಕ್ಕಣಂಗ. ಅವ್ರೆ, ನೀನ್ ಹೋಗೋದೊಂದ್ ಸ್ವಲ್ಪ ತಡವಾದ್ರೆ ನಿನ್ ಮಕ್ಳು ನಿನಗ್ ದಕ್ಕಕ್ಕಿಲ್ಲ ಗುರು, ದಕ್ಕಕ್ಕಿಲ್ಲ. ಏನಂದ್ರೆ, ಅವ್ರ ಎಳೆ ಮಕ್ಕಳಾಗಿದ್ದಾಗ ಅವ್ರ ಕೈ ಹಿಡಿದು ನಡೆಸಿದ್ವಿ, ವಿನಃ ಯಾವತ್ತಾದ್ರೂ ಕೈ ಬಿಟ್ಟಿದೀವ? ನೋಡಿ, ಅವ್ರ ತುಡುಕಿರ್ಬೋದು, ಮನುಷ್ಯತ್ವನ್ ಮರೆತು ಮನೆ ಬಿಟ್ಟು ಹೋಗಿರ್ಬೋದು, ಆದ್ರೆ ಅವ್ರು ನನ್ನ ಕರಳು ಕತ್ತರಿಸ್ಕೊಂಡು ಹುಟ್ಟಿದವರು, ನಿಮ್ ರಕ್ತ ಹಂಚಿಕೊಂಡು ಹುಟ್ಟಿದವರು ರೀ. ಏನ್ರಿ ಇದು, ನಾನು ಇಷ್ಟು ಹೇಳ್ತಾ ಇದ್ದೀನಿ, ನೀವು ಸುಮ್ಮನೆ ನಿಂತಿದ್ದೀರಲ್ಲ, ನಡೀರಿ, ಬೇಗ ನಡೀರಿ. ಮಕ್ಕಳಿಗೆ ಜ್ವರ ಬಂದ್ರೆ ಅವ್ರ ಹಣೆ ಬರಹ ಅಂತ ಯಾವತ್ತಾದ್ರೂ ಹಾಗೆ ಬಿಟ್ವ? ಅವ್ರಿಗೆ ಔಷಧಿ ಕೊಡಿಸಿ ಆರೈಕೆ ಮಾಡಲಿಲ್ಲ? ಈಗೇನು ಅವ್ರ ಮನಸ್ಸಲ್ಲಿ ದ್ವೇಷ ಅನ್ನೋ ವಿಷ ತುಂಬಿಟ್ಟಿದೆ. ಆ ವಿಷ ತೆಗೆದು ಅವ್ರನ್ನ ಕಾಪಾಡದೆ ಹೋದ್ರೆ ಹೇಗೆ? ಅವತ್ತು ನನ್ ಮಕ್ಕಳು ನನ್ನ ಹೃದಯ ಕೊಟ್ಟ ನೋವು ನನ್ನ ಕೈಯಿಂದ ತಡ್ಕೊಳಕ್ ಆಗಲ್ಲ ಪಾರ್ವತಿ ಅಂದ್ರೆ, ಆಗ ನಾನಂದೆ ನಮ್ಗೆ ನಮಗ್ ಮಕ್ಕಳೇ ಹುಟ್ಟಲಿಲ್ಲ ಅನ್ಕೊಂಡ್ರಾಯ್ತು ಅಂತ ನಾನೇ ಅಂದೆ. ಈಗ ನೋಡಿ, ನಾನೇ
ನಿಮ್ ಸಂಕಟ ನೋಡಲಾರದೆ ಹುಟ್ಟಿದ ಮಕ್ಕಳು ಕಣ್ಬಿಡೋಕ್ ಮುಂಚೆನೆ ಸತ್ತೋದ್ರು ಅಂತ ತಿಳ್ಕೊಳ್ಳಿ ಅಂತ ನಾನೇ ನಿಮ್ಗೆ ಹೇಳಿದೆ. ಈಗ ನೋಡಿ ನಾನೇ ಮಕ್ಕಳು 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 ಅಂತಿದ್ದೀನಿ. ಏನ್ ಹೇಳಬೇಕು ನನ್ನ ಬುದ್ಧಿಗೆ? ಹಾ ನನಗೆ ಹುಚ್ಚು ರೀ, ನನಗೆ ಹುಚ್ಚು, ನನಗೆ ಹುಚ್ಚು. ಎಷ್ಟೋ ಜನ ರೈಲಲ್ಲಿ ಜೊತೆಲಿ ಪ್ರಯಾಣ ಮಾಡ್ತಾರೆ, ಅವ್ರ ಶಾಖ ಬಂದ ತಕ್ಷಣ ಇಳಿದು ಹೊರಟು ಹೋಗ್ತಿರ್ತಾರೆ. ಹಾಗೆ ಇವ್ರ ಜಾಗನೂ ಬಂತು, ಇಳಿದು ಹೊರಟೋದ್ರು ಅಂತ ನಾನೇ ನಿಮಗೆ ಸಮಾಧಾನ ಮಾಡಿದೆ. ಈಗ ನೋಡಿ ನಾನೇ ಅಳ್ತಿದ್ದೀನಿ. ಚಿಚಿ ನಾನೇ ಕಳಬೇಕು, ನಾನು ಅಳಲ್ಲ. ನಾನ್ಯಾಕೆ ಕಳಬೇಕು? ನಾನು ಅಳಲ್ಲ, ನಾನು ಅಳಲ್ಲ ರೀ, ನಾನು ಅಳಲ್ಲ. ಹೋಗ್ಲಿ ಬಿಡ್ರಿ, ನಮ್ಗೇನು ನಮ್ಗೇನು, ಏನಾದ್ರೂ ಮಾಡ್ಕೊಳ್ಳಿ. ನಾನು ಅಳಲ್ಲ, ನಾನು ಅಳಲ್ಲ ರೀ, ನಾನು ಅಳಲ್ಲ. ಸಮಯಕ್ಕೆ ಸೇರಿ ಕರ್ಕೊಂಡು ಬಂದಿರೋದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತುಂಬಾ ರಕ್ತ ಹೋಗಿರೋದ್ರಿಂದ ಇನ್ನು ಸೀರಿಯಸ್ ಆಗೇ ಇದ್ದಾರೆ. ಜಾಸ್ತಿ ರಕ್ತ ಕೊಡಬೇಕಾಗುತ್ತೆ. ನಾನು ಕೊಡ್ತೀನಿ, ನಾನು ಕೊಡ್ತೀನಿ ಡಾಕ್ಟ್ರೆ, ನಾನು ಕೊಡ್ತೀನಿ. ಹಾಗೆಲ್ಲ ಎಲ್ಲ ರಕ್ತ ಹೊಂದಲ್ಲಮ್ಮ, ಯಾರು ರಕ್ತ ಹೊಂದತ್ತೋ ಅವ್ರು ಮಾತ್ರ ಕೊಡ್ಬೇಕು. ಡಾಕ್ಟರ್ ಇವರೆಲ್ಲರೂ ಬ್ಲಡ್ ಗ್ರೂಪ್ ಚೆಕ್ ಮಾಡಿ ಹೋಗಿ. ಬೇಗ ಹೋಗಮ್ಮ, ಬೇಗ ಹೋಗಿ. ತಂದೆಯಾಗಿರೋ ನಿಮ್ ರಕ್ತ ಮಾತ್ರ ನಿಮ್ ಮಕ್ಕಳು ಸೂಟ್ ಆಗುತ್ತೆ, ಆದ್ರೆ ಅಷ್ಟೊಂದು ರಕ್ತ ನಿಮ್ಮೊಬ್ಬರಿಂದಾನೇ ತಗೊಳಕ್ಕಾಗಲ್ಲ. ಪರವಾಗಿಲ್ಲ ಡಾಕ್ಟರ್, ನನ್ನ ದೇಹದಲ್ಲಿ ಹರಿತಿರೋ ಕೊನೆ ತೊಟ್ಟು ರಕ್ತನೂ ಬಿಡದೆ ತಗೊಳ್ಳಿ. ನನಗೆ ನನಗೆ ನನ್ನ ಮಕ್ಕಳು ಹೊಡೆದ್ರೆ ಸಾಕು. ಡಾಕ್ಟರ್ ಪದ್ಮ, ಇವನ್ ಕರ್ಕೊಂಡೋಗಿ ಡಿಕ್ಲರೇಷನ್ ಫಾರ್ಮ್ಗೆ ಸೈನ್ ಹಾಕ್ಸಿ. ಸರಿ ಬನ್ನಿ. ಡಾಕ್ಟ್ರೆ, ಅದೇನು ಡಿಕ್ಲರೇಷನ್ ಅಂದ್ರಲ್ಲ, ಹಾಗಂದ್ರೆ ಏನು? ನಿಮ್ ಮಕ್ಕಳಿಬ್ರಿಗೂ ನಿಮ್ ಯಜಮಾನರೇ ರಕ್ತ ಕೊಡ್ಬೇಕಾಗಿದ್ಯಮ್ಮ. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ತಾವೇ ಜವಾಬ್ದಾರಿಯಿಂದ ಸೈನ್ ಮಾಡ್ಕೊಡ್ಬೇಕು. ಅದಕ್ಕೆ ಡಿಕ್ಲರೇಷನ್ ಅಂತ ಹೇಳೋದು. ಪಾರ್ವತಿ, ಯಾಕಮ್ಮ? ಅತ್ತೆ, ನನ್ಗೆ ಯಾಕೋ ಭಯ ಆಗ್ತಿದೆ. ಅವ್ರಿಗೆ ಏನಾದ್ರೂ? ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಏನೂ ಆಗೋಲ್ಲಮ್ಮ, ಏನೂ ಆಗೋಲ್ಲ, ಹೆದರ್ಕೋಬೇಡ. ದೊರೆ ಹೇಗೆ ಪ್ರಜೆಗಳಿಗೋಸ್ಕರನೇ ಬದುಕಿರ್ತಾನೋ ಹಾಗೆ ನಮ್ಮ ದೊರೆ ನಮಗೋಸ್ಕರ, ನಮ್ಮ ಮನೆಗೋಸ್ಕರ ಖಂಡಿತ ಬದುಕ್ತಾನೆ. ಪಾರ್ವತಿ, ನಿನ್ ತಾಳಿ ಗಟ್ಟಿಯಾಗಿದೆಯಮ್ಮ. ತಂದೆ ತಾಯಿಗಳನ್ನ ಕಾಲಿನಿಂದ ಒದ್ದು ಮನೆ ಬಿಟ್ಟು ಹೋದ ಮಕ್ಕಳ ಮೇಲೆ ಆ ಶಿವಗೆ ಇದ್ದಕ್ಕಿದ್ದಾಗೆ ಪ್ರೀತಿ ಪ್ರವಾಹವಾಗಿ ಹರಿತಾ ಇದೆಯೋ? ಹರಿಲಿ ಹರಿಲಿ, ಆ ಪ್ರವಾಹ ಪ್ರಳಯವಾಗಿ ಅವನ ವಂಶ ಪಾತಾಳ ಸೇರ್ಬೇಕು. ಡಾಕ್ಟ್ರೆ, ಅವ್ರು ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ,
ಈಗ ತಾನೇ ಅಟೆಂಡ್ ಮಾಡ್ಬಿಟ್ಟು ಬಂದಿದ್ದೀನಿ. ಇನ್ನೂ 2-3 ಗಂಟೆ ಆಗುತ್ತೆ. ನಾ ಹೋಗಿ ನೋಡ್ಬೋದಾ? ಇಷ್ಟೊಂದು ಹತ್ರ ಬಿಟ್ರೆ ಹೇಗೆ? ದಯವಿಟ್ಟು ಅಲ್ಲಿ ಕೂತ್ಕೊಳ್ಳಿ, ನಾನು ಕರಿತೀನಿ ಪ್ಲೀಸ್. ಒಂದ್ಸಲ ನೋಡ್ಕೊಂಡ್ ಬರೋಣ ಬಾಹು. ಮಕ್ಕಳ ದೇಹಕ್ಕೆ ಒಂದು ತೊಟ್ಟು ರಕ್ತ ಹೋಗಿಲ್ಲ, ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ. ಒಂದ್ ಗಂಟೆ ಒಳಗಾಗಿ ಸಿಟಿಗೆ ಹೋಗಿ ಬ್ಲಡ್ ಬ್ಯಾಂಕ್ ನಿಂದ 2 ಬಾಟ್ಲ್ ರಕ್ತ ತರದೇ ಹೋದ್ರೆ 3 ದಿನಕ್ಕೂ ಆಪತ್ತು. ಏನ್ ಮಾಡೋದು? ಯಾರು ಬ್ಲಡ್ ತರ್ತಾರೆ? ನೀವಾ? ನೋ, ಈ ಕಂಡೀಷನ್ ಅಲ್ಲಿ ನೀವು ಸ್ವಲ್ಪ ಸ್ಟ್ರೈನ್ ಮಾಡ್ಕೋಬಾರ್ದು, ಹೋಗಿ ಮಲ್ಕೊಳ್ಳಿ. ನನ್ಗೆ ಏನಾದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಉಳಿಬೇಕು, ನನ್ನ ಮಕ್ಕಳು ಉಳಿಬೇಕು. ಪಾರ್ವತಿ, ನಾನು ತರ್ತೀನಿ. ಶಿವು, ನಾನು ಬರ್ತೀನಿ. ಅಮ್ಮ, ನೀನ್ ಯಾಕಮ್ಮ ಬರ್ತಿದ್ಯಾ? ಶಿವು, ನೀನ್ ಯಾಕಪ್ಪ ಹೋಗ್ತಾ ಇದೀಯಾ? ನಿನ್ ಮಕ್ಕಳನ್ನ ಉಳಿಸ್ಕೊಳ್ತಾನೆ, ಹಾಗೆ ನನ್ನ ಮಗನ ಕಾಪಾಡೋಕೆ ನಾನ್ ಬರಬಾರ್ದೇನೋ? ಹಾಗನ್ಬೇಡಪ್ಪ, ನಡಿ ಬೇಗ ಹೋಗೋಣ. ಶಿವು, ತಗಪ್ಪ. ಬೇಡಮ್ಮ, ಬೇಡಮ್ಮ. ಶಿವು, ನಿನ್ ಊರಿಗೆ ದೊಡ್ಡ ಮನುಷ್ಯನಾಗಿರ್ಬೋದು, ನನಗಿನ್ನು ಚಿಕ್ಕ ಮಗು ಕಣು, ಸುಸ್ತಾಗುತ್ತೆ. ತಗಪ್ಪ, ಕುಡಿ. ಹಾವಿನ ದ್ವೇಷ 12 ವರ್ಷ ಅಂತೆ. ಏ ರುದ್ರ, ಏನು ದ್ವೇಷ? ನೀನು ರುದ್ರಭೂಮಿಗೆ ಹೋಗೋ ತನಕ ಮಕ್ಕಳು ನಿನ್ನನ್ನು ದೂರ ಮಾಡಿದ್ರು, ಮಕ್ಕಳ ವ್ಯಾಮೋಹದಿಂದ ನೀನು ದೂರ ಆಗ್ಲಿಲ್ಲಲ್ಲ. ನನ್ನ ದೇಹದಲ್ಲಿ ಕೊನೆ ತೊಟ್ಟರಾಗ್ತಾ ಇರೋವರೆಗೂ ಅದು ದೂರ ಆಗಲ್ಲ. ನೋಡು, ಒಳ್ಳೆ ಮಾತಿನಿಂದ ದಾರಿ ಬಿಟ್ಬಿಡು, ಇಲ್ಲ ಅಂದ್ರೆ ಶಿವತಾಂಡು ಆಡ್ಬಿಡ್ತೀಯೋ? ಅಲ್ಲ, ನಿನಗೆ ಮರಣ ಮೃದಂಗ ಬಾರಿಸ್ಬೇಕಾಗತ್ತೆ. ಇವತ್ತು ನಿನ್ನ ಸಾಯಿಸೋವರೆಗೂ ನಾನು ಬಿಡಲ್ಲ. ನನ್ನ ಜೈಲು ಕಳಿಸಿ, ನನ್ನ ಮಗನ ನನ್ನಿಂದ ದೂರ ಮಾಡಿ, ನನ್ನ ಪ್ರತಿಯೊಂದು ಕೆಲಸಕ್ಕೂ ಅಡ್ಡವಾಗಿರೋ ನಿನ್ನ ನಿನ್ನ ವಂಶನ ನಿರ್ವಂಶ ಮಾಡೋವರೆಗೂ ನಾನು ದಾರಿ ಬಿಡಲ್ಲ. ಹೇಗೆ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು.
ಧರ್ಮಾತ್ಮನಾಗಿರೋ ನಿಮ್ಮಂತವ್ರ ಕೈಗೆ ಇಂಥ ಪಾಪಿಗಳ ರಕ್ತ ಸೋಕ್ಬಾರ್ದು. ಇಂಥ ಕೆಟ್ಟ ತಂದೆಗೆ ಮಗನಾಗಿ ಹುಟ್ಟಿದ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದು ನನಗೆ ಅವಕಾಶ ಮಾಡಿಕೊಡಿ. ಇವರು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಂದು. ಮಾವ, ದಯವಿಟ್ಟು ಹೋಗಿ ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳಿ. ಇನ್ನೇನ್ ಹೆದರ್ಬೇಕಾಗಿಲ್ಲ. ಸಮಯಕ್ಕೆ ಸರಿಯಾಗಿ ರಕ್ತ ತಗೊಂಡ್ ಬಂದಿದ್ರಿಂದ ನಿಮ್ಮ ಇಬ್ರು ಮಕ್ಕಳು ಗಂಡಾಂಧ್ರದಿಂದ ಪಾರಾದ್ರು. ಅಪ್ಪ ಅಮ್ಮ, ಅಪ್ಪ ಅಮ್ಮ, ಮುಜರ ಬಾಯ್ನ, ಇನ್ನೊಂದು ಸಾರಿ ನನ್ ಮಗನ ಅಪ್ಪ ಅಂತ ಕರೆದ್ರೆ ನಿಮ್ ಹಲ್ಲು ಉದುರಿಸ್ಬಿಡ್ತೀನಿ. ನನ್ ಮಗನ್ ರಕ್ತ ಹೀರಿದ್ ರಾಕ್ಷಸರು ನೀವು. ಈಗ ಉಳ್ದಿರೋದು ಪ್ರಾಣ ಮಾತ್ರ, ಅದನ್ನು ತಗೊಂಡ್ ಹೋಗಕ್ ಬಂದ್ರ ಅಜ್ಜಿ ಬೇಡ್ರು, ನಿಮ್ ಕೈ ಮುಗಿತೀನಿ. ನನ್ ಮಗನಿಗೆ ಕಷ್ಟ ಕೊಡ್ಬೇಡಿ, ಇನ್ಮೇಲಾದ್ರ ಅವನ್ನ ನೆಮ್ಮದಿಯಾಗಿ ಬಾಳಕ್ ಬಿಡ್ರು. ಅಪ್ಪ, ನಮ್ ಮನೆ ದೇವ್ರಾದ ಶಿವನ ಆಣಿ ಹಾಗೂ ಇಂಥ ತಪ್ಪ ಇನ್ಮೇಲ್ ಮಾಡಲ್ಲಪ್ಪ. ನೀವ್ ಆಗಿದ್ ಗೆರೆನ ಇನ್ಯಾವತ್ತೂ ದಾಟಲ್ಲ. ನಮ್ಮ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ಅಮ್ಮ. ಇವ್ರಗಳನ್ನ ಕ್ಷಮಿಸ್ಬಿಡು, ಬನ್ರ ಅಪ್ಪ.